ನಮ್ಮೆಲ್ಲರ ಪ್ರೀತಿಯಾಗಿ ಇಚ್ಛಾ ಸುದೀಪ್ ಸರ್, ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಸ್, ಹಾಗೆ ಮಿಸ್ಟರ್ ಅಲೋಕ್ ಜೈನ್ ಸರ್, ಮಿಸ್ಟರ್ ದೀಪಕ್ ಇಬ್ರು ಕೂಡ ವೇದಿಕೆ ಮೇಲೆ ಬರಬೇಕು. ಮೊಬೈಲ್ ಡೌನ್, ಕ್ಯಾಮ್ರಾ ಮೊಬೈಲ್. ನಾನು ಮುಂದೆ ಏನಾದ್ರು ಸ್ವಲ್ಪ ಕ್ಲಿಯರ್ ಮಾಡಿ ನನಗೆ. ಓಕೆ ಅಲ್ಲ ಸರ್, ನಿಮ್ಮಿಂದನೇ ಪ್ರಶ್ನೆ ಶುರು ಮಾಡಿಬಿಡ್ತೀನಿ, ಬಿಕಾಸ್ ಎಲ್ಲರ ರಿಕ್ವೆಸ್ಟ್. ಓಕೆ, ದಯವಿಟ್ಟು ಹಿಂದೆ ಇರೋ ಕ್ಯಾಮ್ರಾಗಳಿಗೆ ಯಾರು ಅಡ್ಡ ಬರಬೇಡಿ. ಓಕೆ, ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರುತ್ತೆ, ಹಾಗಾಗಿ ನಾನು ಎರಡು ಪ್ರಶ್ನೆಯನ್ನ ಸರ್ಗೆ ಕೇಳ್ತೀನಿ. ಸರ್, ಮೊದಲಿಗೆ ಪ್ರತಿ ಸೀಸನ್ ಶುರುವಾಗುವಾಗ ಒಂದು ಎಕ್ಸ್ಪೆಕ್ಟೇಷನ್ ಜೊತೆನೆ ಶುರುವಾಗತ್ತೆ, ಅದರಲ್ಲೂ ನಾನು ಈಗಾಗಲೇ ಹೇಳ್ತಾ ಇದ್ದೆ, ಬಿಗ್ ಬಾಸ್ ಕನ್ನಡ ಅಂದ್ರೆ ಸುದೀಪ್ ಸರ್, ಸುದೀಪ್ ಸರ್ ಅಂದ್ರೆ ಬಿಗ್ ಬಾಸ್ ಕನ್ನಡ. ನಿಮ್ಮ ನಿರೂಪಣೆ ಇಲ್ಲದೆ ನಾವು ಅದನ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಬಾರಿಯ ಸೀಸನ್ 11 ಒಂದಷ್ಟು ಪ್ರೊಮೋ ನಾವು ನೋಡಿದ್ವಿ, ಹಿಂದಿನ ಸೀಸನ್ ಹ್ಯೂಜ್ ಸಕ್ಸಸ್ ಆ ವಿಟಿ ಕೂಡ ನೋಡಿದ್ವಿ. ಇದೆಲ್ಲ ನೋಡುವಾಗ ಇನ್ನೇನು ಕೆಲವೇ ದಿನದಲ್ಲಿ ಲಾಂಚ್ ಇದೆ ಈ ಸೀಸನ್, ಸದ್ಯಕ್ಕೆ ಏನೆಲ್ಲ ಓಡ್ತಾ ಇದೆ ಸರ್ ತಲೆಯಲ್ಲಿ? ಬಿಕಾಸ್ ನಿಮ್ಮ ಹೆಗಲ ಮೇಲೆ ಪ್ರತಿ ಸಲ ದೊಡ್ಡ ಜವಾಬ್ದಾರಿ ಇರುತ್ತೆ. ಎಲ್ಲರೂ ಗುಡ್ ಈವ್ನಿಂಗ್ ಹೇಳ್ತಾ, ಫಸ್ಟ್ ಆಫ್ ಆಲ್ ಸ್ವಲ್ಪ ಲೇಟಾಗಿ ಬಂದಿದ್ದಕ್ಕೆ ಸಾರಿ. ಮುಂಬೈಯಿಂದ ಬರೋ ಟೀಮ್ ಅದು ಫ್ಲೈಟ್ ಡಿಲೇ ಆಗಿ ದೇ ಕೇಮ್ ಲೇಟ್ ಅಂಡ್ ಇಲ್ಲಾರಂಗ ಭಾಷಾ ಅದು ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಒಂದು ಲುಕ್ ಟೆಸ್ಟ್ ಇತ್ತು, ಸೊ ಟು ಟೈಮ್ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಕೀಪಿಂಗ್ ಯು ವೇಟಿಂಗ್. ರೆಸ್ಪಾನ್ಸಿಬಿಲಿಟಿ ಅಂತ ನೀವೇನು ಹೇಳ್ತೀರಿ ಅದು ಆ್ಯಕ್ಚುಲಿ ಜಾಸ್ತಿ ಅದರ್ಸ್ ಪ್ಯಾನಲ್ ಮೇಲೆ ಹೋಗುತ್ತೆ, ಬಿಕಾಸ್ ಬೇಸಿಕ್ ಸರ್ಫೇಸ್ ಲೆವೆಲ್ ಅನ್ನೋದು ಆಲ್ ಡಿಪೆಂಡ್ಸ್ ಅಪಾನ್ ದ ಕಂಟೆಸ್ಟೆಂಟ್ಸ್. ಬಿಕಾಸ್ ಎವ್ರಿ ಟೈಮ್ ನೀವು ನೋಡಕ್ ಹೋದ್ರೆ ಬಿಗ್ ಬಾಸ್ ರಿಮೈನ್ಸ್ ದ ಸೇಮ್, ದರ್ಸ್ ನಥಿಂಗ್ ಒಂದು ಯೂನಿವರ್ಸಲ್ ಚೇಂಜಸ್ ಅಂತ ಬಿಗ್ ಬಾಸ್ ಅಲ್ಲಿ ಬರಲ್ಲ. ದೇರ್ ಮೇ ಬಿ ಫ್ಯೂ ಆಲ್ಟ್ರೇಷನ್ಸ್ ಅಡಾಪ್ಟೇಷನ್ಸ್, ಬಟ್ ಐ ಥಿಂಕ್ ಪ್ರತಿ ಬಾರಿ ಹೊಸ ಕಂಟೆಸ್ಟೆಂಟ್ಸ್ ಬಂದಾಗ ಹೊಸ ವ್ಯಕ್ತಿತ್ವಗಳು ಒಳಗೆ ಬರ್ತಾರೆ, ಹೊಸ ವ್ಯಕ್ತಿತ್ವಗಳೊಳಗೆ ಒಳಗೆ ಬಂದಾಗ ಒಂದೇ ಒಂದು ವಿಷಯ ನೀವು ಕೊಡೋದನ್ನ ಮತ್ತೆ ಕೊಟ್ಟರೆ ಅವ್ರು ಹ್ಯಾಂಡಲ್ ಮಾಡೋ ರೀತಿ ಬೇರೆ. ಐ ಥಿಂಕ್ ಕಂಟೆಸ್ಟೆಂಟ್ಸ್ ಮೇಕ್ಸ್ ಆಲ್ ದ ಡಿಫ್ರೆನ್ಸ್. ಐ ಥಿಂಕ್ ದ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಡಿಪೆಂಡ್ಸ್ ಅಪಾನ್ ದ ಟೀಮ್ ಹೌ ದೇ ಡು ದ ಕಾಸ್ಟಿಂಗ್. ಹಾಗೆ ಬಿಗ್ ಬಾಸ್ ಕನ್ನಡ ಹಿಸ್ಟ್ರಿಯಲ್ಲಿ ಈ ಬಾರಿ ಒಂದು ಟೀಮ್ ಇಟ್ಕೊಂಡು, ವೆರಿ ಸ್ಟ್ರಾಂಗ್ ಟೀಮ್ ಇಟ್ಕೊಂಡು, ಹೆಲ್ ಅಂಡ್ ಹೆವನ್ ಅಂತ ಬಿಗಿನಿಂಗ್ ಅಲ್ಲಿ ಎರಡು ಟೀಮ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಕಂಟೆಸ್ಟೆಂಟ್ಸ್ ನಾನು ಅಂತ ವಿಚಾರ ತುಂಬಾ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಇಲ್ಲ, ಹಿಂದಿದ್ರು ಹೋದ ತಕ್ಷಣ ಎರಡು ಟೀಮ್ ಮಾಡ್ಕೊಂಡು ಕಿತ್ತಾಡ್ತಾ ಇರ್ತಾರೆ. ಅದಕ್ಕೆ ಪ್ರಕಾಶ್ ಅವರೇ ಡಿಸೈಡ್ ಮಾಡ್ಬಿಟ್ರು, ನೀವ್ ಯಾವ ಟೀಮ್ ಬಂದ್ರೆ ಫಸ್ಟ್ ಇದನ್ನೇ ಮಾಡೋಣ ಅಂದ್ಬಿಟ್ಟು. ಇನ್ಫ್ಯಾಕ್ಟ್ ನೀವು ಯೋಚನೆ ಮಾಡಿ, ಎರಡು ಟೀಮ್ ಇರ್ಲಿಲ್ಲ ಅನ್ಕೊಳ್ಳೋಣ ಅಂತ, ಬರೀ ಸ್ವರ್ಗ ನೋಡ್ತೀರಾ ನೀವು? ಐ ಥಿಂಕ್ ಗುಡ್ ಇಸ್ ನೆವರ್ ನ್ಯೂಸ್ ನೋ. So the heaven and hell is a part of it, and I think as a concept, but it is not easy. Actually, beginning in the concept of heaven and hell, I think it is definitely not easy, because beginning early in the first week, contestants, ellarunu, salpa camera friendly aagta irthare, salpa elaborated emotions irutte. ಜನಗಳಿಗೆ ಇಂಪ್ರೆಸ್ ಮಾಡೋಕ್ಕೆ, ವೀಕ್ಷಕರಿಗೆ ಇಂಪ್ರೆಸ್ ಮಾಡೋಕ್ಕೆ ಫಸ್ಟ್ ವೀಕ್ ಏನೇನೋ ನಡೀತಾ ಇರುತ್ತೆ, ತಪ್ಪು ಮಾಡಿದ್ರು ನಗ್ತಾ ಇರ್ತಾರೆ. ಹೀಗಿರ್ಬೇಕಾದ್ರೆ ಐ ಥಿಂಕ್ ಫಸ್ಟ್ ವೀಕ್ ಇಸ್ ವಾಟ್ ದ ಡಿಫಿಕಲ್ಟೀಸ್ ಆಲ್ ಅಬೌಟ್ ಇನ್ ದಿಸ್ ಹೆವನ್ ಅಂಡ್ ಹೆಲ್. ಐ ಥಿಂಕ್ ಒನ್ಸ್ ಇನ್ ಫ್ಯಾಕ್ಟ್ ಒಂದು ವಾರ ದಾಟ್ತಿದ್ದಂಗೆ ಯು ಡೋಂಟ್ ನೀಡ್ ದಟ್ ಹೆವನ್ ಅಂಡ್ ಹೆಲ್. ಆಬ್ವಿಯಸ್ಲಿ ಇಟ್ ವಿಲ್ ಬಿ ದೇರ್ ಆನ್ ಇಮ್ಯಾಜಿನರಿ ಹೆವನ್ ಅಂಡ್ ಹೆಲ್. ಸೊ ದಿಸ್ ಇಸ್ ಅ ವೆರಿ ಆಬ್ವಿಯಸ್ ಇನ್ಸ್ಟೆಂಟ್ ಅಷ್ಟೇ, ದೇ ಮೇಡ್ ಇಟ್ ಲೈಕ್ ದಟ್. ಅದೇ ನೀವು ಹೇಳಿದ ಹಾಗೆ ಅದು 100% ಸತ್ಯ. ಅಂದ್ರೆ ಟೀಮ್ ಕೊಡ್ದೇನೆ ಹೆವೆನ್ ಅಂಡ್ ಹೆಲ್ ಮಾಡ್ಕೊಂಡಿರೋರು ಅವರವರೇ ಟೀಮ್ ಮಾಡ್ಕೊಂಡು, ಈ ಸಲ ಟೀಮ್ ಕೊಡ್ತಿದ್ದಾರೆ, ಕಾನ್ಸೆಪ್ಟ್ ಕೊಡ್ತಿದ್ದಾರೆ, ಇನ್ ಯಾವ ರೇಂಜ್ ಗೆ ಅದು ಇಂಟೆನ್ಸ್ ಫೈಟ್ಸ್ ಅಥವಾ ಇಂಟೆನ್ಸ್ ಸಿಚುವೇಶನ್ಸ್ ಕ್ರಿಯೇಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಮತ್ತೆ ವಾಪಸ್ ಬರ್ತೀನಿ ಸರ್ ನಿಮ್ ಹತ್ರ. ಅದಕ್ಕೂ ಜಸ್ಟ್ ಒನ್ ಮೋರ್ ಥಿಂಗ್, ಐ ಥಿಂಕ್ ಯು ಶುಡ್ ಕಾಲ್ ಪ್ರಶಾಂತ್ ಆಲ್ಸೋ. ಎಸ್ ಎಸ್, ನೋ ಪ್ಲೀಸ್ ಕಮ್. ಇನ್ನೊಂದು ಎರಡು ಮೂರು ಚೇರ್ ಹಾಕಿ, ಇಬ್ಬರು ಇಂಗ್ಲಿಷ್ ಅಲ್ಲೇ ಮಾತಾಡೋದು.
ಪ್ರಶಾಂತ್ ನಾಯಕ್ ಸರ್, ನಮ್ಮ ಕಲರ್ಸ್ ಕನ್ನಡ ಬಿಸ್ನೆಸ್ ಹೆಡ್, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಅವರು ಮಾತಾಡೋಣ. ಓಕೆ, ದಿಸ್ ಕ್ವೆಶನ್ ಇಸ್ ಫಾರ್ ಅಲೋಕ್ ಜೈನ್ ಸರ್. You have launched Big Boss in various languages across India under your leadership. The last season Big Boss Canada achieved tremendous success. Could you share a few words about the success of previous season and the plans for this upcoming season? A very warm welcome to all of you and a very good evening. Thank you all of you for taking out time and coming up for this press conference. Really appreciate, and I'm extremely happy to be here today in front of you, just a few days before the launch of the show, launch of the next coming up season. And we are very, very thankful to Sudeep Garu for finding out time for this press conference, and everyone, all of you. So coming to your question, see, first of all, while I was here when the show was launched last year, I have a very limited contribution to make. I think, as Sudeep said, that it's a team which makes the show. I think he did a fantastic job. My team here did a fantastic work. Deepak's team did a great job, and the kind of contestants we had made a phenomenal show. And we are very, very excited that the show was one of the most successful season in the history of the Big Boss Canada. And we are really humbled by that. The audience loved it, and people came in hordes and watched the show. And throughout the season of 113 days, so we're very, very happy about it. And it also brings us with an important responsibility that we work extra hard this year to make the show equally or more successful, because entertainment industry is all about doing better than what you have done before, because audience wants to live what has not happened before. So we are very humbled by that responsibility, and we, in over last several months, we have really worked hard, and the team has worked hard to figure out what kind of contestants we do, what kind of show pitch we do. And show pitch, anyways, you saw in the promo, Kichasudeep mentioned about the theme, why it is important. It's a philosophical angle also. Heaven and hell exists in everyone's life every day, and that's how we're going to see in the Big Boss house. There are days where it's good, there are days which is bad, when everyone's life also, which happens in Big Boss also, there's a philosophical angle to it. But we are very excited, and we have a very, very exciting bunch of contestants, and I hope, really wish our audience like this season and give us the same amount of love and excitement this year. So really, fingers crossed for this season. Yes, we are nervous because this last season was very great, and I'm sure my team is much more nervous than myself, but we are very, very excited, and thank you. I really look forward that we should be able to do the season very well and keep you excited starting coming Sunday. Thank you. Thank you so much, sir. Deepak. Big Boss Canada is the only show in the South market to have crossed a decade and is now successfully entering the 11th season. So, what are your thoughts about this milestone? Well, it's a very emotional moment for me personally, because, you know, not many people know here that a few of us in 2005, many years back, had brought this format into the country, and then we produced it very successfully in the Hindi market. And I was very excited the first time, somebody from the Kannada market called to take on the show, and it was Colors at that point in time who took this huge leap of faith with us. So it feels like yesterday. It's already more than a decade. It's now the 11th season. Slowly and steadily, this show no more remains a television show. It has gone far beyond that. And Alok and I were just discussing this only over lunch, that this is no more a television show. It has become a huge event, and kudos to the team that has been working tirelessly right behind the show to make this a huge successful franchise. I must thank Sudeep
for, you know, being the ambassador of the show for so many years, and you know he has put life into the show 24/7. That makes this more and more entertaining and engaging. We're only excited to take this forward in a big way. We had a, you know, great season last year thanks to, you know, the team here. I must thank the Colors Kannada team, Prashant, Prakash, Sushma, everybody who gave us the opportunity yet again last year and this year as well to make this a bigger event than it is. So looking forward to it, and I think show is a culmination of all the team efforts, and you know, I think I must thank the creative team, the production team, the marketing team, the promos, the publicity. You know any show is a sum of all the parts, and you know, it is really thanks to all the efforts that really come together to make this a show, which is not just a show but more an event. And I also have to thank my core team that's standing on the wings here. That's Tabassum, Puneet, Karan, Gopal, who have been. Munche ondu eradu vicharagalide. Prati salanu Big Boss to yavude story athava post ene suddi post agoduku jothege ಒಂದು ಹ್ಯಾಶ್ಟ್ಯಾಗ್ ಒಂದು ಮೂರು ಅಫಿಷಿಯಲ್ ಹ್ಯಾಶ್ಟ್ಯಾಗ್ ಮೂಲಕ ಪೋಸ್ಟ್ ಆಗುತ್ತೆ. ಅದನ್ನು ಕಲರ್ಸ್ ಕನ್ನಡ ಟೀಮ್ ಕ್ರಿಯೇಟ್ ಮಾಡಿರ್ತಾರೆ, ಅದಾದ್ಮೇಲೆ ಕ್ರಿಯೇಟ್ ಆಗೋ ಹ್ಯಾಶ್ಟ್ಯಾಗ್ಗಳು ಅದು ಬೇರೆ ಬೇರೆ. ಆದರೆ ಮೂರು ಅಫಿಷಿಯಲ್ ಹ್ಯಾಶ್ಟ್ಯಾಗ್ಗಳು ಈಗ ಆಲ್ರೆಡಿ ಕ್ರಿಯೇಟ್ ಆಗಿದೆ. ಅದರ ಜೊತೆ ಒಂದು ಫೋಟೋ ಆಪರ್ಚುನಿಟಿ, ಪ್ರಾಪ್ಸ್ ಪ್ಲೀಸ್ ಹ್ಯಾಶ್ಟ್ಯಾಗ್ಸ್. ಅದನ್ನು ಈಗ ಇವರೆಲ್ಲ ಸೇರಿಕೊಂಡು ಅನ್ವೀಲ್ ಮಾಡ್ತಾರೆ ನಿಮ್ಮ ಮುಂದೆ ಅಫಿಷಿಯಲ್ ಆಗಿ ಇವತ್ತು ಈ ವೇದಿಕೆಯಲ್ಲಿ. ಹ್ಯಾಶ್ಟ್ಯಾಗ್ BBK ಲವೆ ಯಾರಾದ್ರೂ ಬನ್ನಿ. ಹ್ಯಾಶ್ಟ್ಯಾಗ್ ಕಲರ್ಸ್ ಕನ್ನಡ, ಹಾಗೆ ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ. ಟೀಮ್ ಪರವಾಗಿ ನೀವು ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ಬೋದಾ? ಅಫ್ಕೋರ್ಸ್ ಒಂದು ಥೀಮ್ ಅಂತೂ ನಾವು ಹೆಲ್ ಆ್ಯಂಡ್ ಹೆವನ್ ಅಂತ ಮಾಡಿದ್ದೇವೆ. ಅದು ಬಿಟ್ಟು ನಾವು ನಾವು ಲಾಂಚಿಗಿಂತ ಮೊದಲೇ ನಾವು ಕಂಟೆಸ್ಟೆಂಟ್ ರಿವೀಲ್ ಮಾಡುವ ಇಸತ್ತಿ ಪ್ಲ್ಯಾನ್ ಇದೆ. ಅಂದರೆ ನಾವು ಶನಿವಾರ ರಾಜರಾಣಿ ಗ್ರ್ಯಾಂಡ್ ಫಿನಾಲೆಯಲ್ಲಿ ಒಂದು ಫ್ಯೂ ಕಂಟೆಸ್ಟೆಂಟ್ಗಳ ನೇಮನ್ನು ನಾವು ರಿವೀಲ್ ಮಾಡ್ತೇವೆ. ಸೊ ನಿಮಗೆ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗಿಂತ ಮೊದಲೇ ನಿಮಗೆ ಸ್ವಲ್ಪ ಜನ ಹೆಸರು ಗೊತ್ತಾಗುತ್ತೆ. ಸೊ ಅದು ಇದು ಇದು ಒಂದು ಹೊಸತು ಈ ವರ್ಷ ನಾವು ಮಾಡ್ತಿದ್ದೇವೆ. ಅದು ಬಿಟ್ಟು ಕಂಟೆಸ್ಟೆಂಟ್ಗಳಲ್ಲೂ ನಿಮಗೆ ಬೇರೆ ಬೇರೆ ವೇರಿಯೇಷನ್ ಈ ಸರ್ತಿ ನೋಡ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್. ಓಕೆ, ಅದು ಬಿಗ್ ಅನೌನ್ಸ್ಮೆಂಟ್ ಆ್ಯಕ್ಚುಲಿ. ಹ್ಯಾಶ್ಟ್ಯಾಗ್ ಹೊಸ ಅಧ್ಯಾಯ ಅನ್ನೋದು ಕರೆಕ್ಟಾಗಿ ಸುದೀಪ್ ಸರ್ ಕೈಗೆ ಸಿಕ್ಕಿತ್ತು. ಸೊ ಅಂದರೆ ರಾಜರಾಣಿ ಫಿನಾಲೆ ಇದೆ ಶನಿವಾರ ಟೆಲಿಕಾಸ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ನೀವು ಹೋಗಿ ನೀವು ವೋಟ್ ಮಾಡ್ಬೋದು. ಆ ವೋಟಿಂಗ್ ಪ್ರಕಾರ ನಾವು ಅವರನ್ನು ಡಿಸೈಡ್ ನಮ್ಮ ತಂಡ ಆ ವೋಟಿಂಗ್ ಪ್ರಕಾರ ಡಿಸೈಡ್ ಮಾಡಿ ಹಾಕುತ್ತೆ. ಫಾರ್ ದ ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಕನ್ನಡ ಇಷ್ಟು ವರ್ಷಗಳು ಸರ್ ಕಂಟೆಸ್ಟೆಂಟ್ಸ್ನ ವೇದಿಕೆ ಮೇಲೆ ಕರೆದು ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ಫ್ಯೂ ಕಂಟೆಸ್ಟೆಂಟ್ಸ್ನ ಮುಂಚೆನೆ ರಿವೀಲ್ ಮಾಡ್ತಾರೆ. ಹಾಗೆ ಆಡಿಯನ್ಸ್ ಕೈಯಲ್ಲೇ ಒಂದು ಅಧಿಕಾರ ಇರುತ್ತೆ, ನೀವು ವೋಟ್ ಮಾಡಿ ಯಾರು ಯಾವ ಟೀಮ್ಗೆ ಹೋಗ್ಬೋದು ಅನ್ನೋದನ್ನ ಡಿಸೈಡ್ ಮಾಡುವಂಥದ್ದು. ಸೊ ಅದೊಂದು ಸ್ಪೆಷಲ್ ಅಂಡ್ ಬಿಗ್ ಅನೌನ್ಸ್ಮೆಂಟ್ ಈ ಸೀಸನ್. ಓಕೆ, ಇಷ್ಟು ವಿಚಾರಗಳು. ಈಗ ಮಾಧ್ಯಮದವರು ಅಲ್ಲಿ ಮೈಕ್ ಕೊಟ್ಬಿಡಿ. ಒಂದು ರಿಕ್ವೆಸ್ಟ್, ದಯವಿಟ್ಟು ಮೈಕ್ ಅಲ್ಲೇ ಕೇಳಿ, ನಾವು ಮಾತಾಡದ್ಮೇಲೆ ಬೇರೆ ಕ್ವೆಶನ್ ಹಾಕೊಂಡ್ಬಿಡ್ತೀರ. ಲಾಸ್ಟ್ ಮೀಟ್ ಬಂದು ಲಾಸ್ಟಲ್ಲೊಂದು ಒಂದು ಬರ್ತ್ಡೇಕಿನ ಒಂದು ಪ್ರೆಸ್ ಮೀಟಿಂಗ್ ಆಯ್ತು. ನಾನು ಕರೆದು ಪ್ರೀತಿ ಕೇಳಿದೆ, ಮೈಕಲ್ ಮಾತಾಡಿ ನಿಮ್ಮ ಪ್ರಶ್ನೆ ಕೇಳ್ತಾ ಇಲ್ಲ ಅಂತ. ಅದು ಬಂದಾಗ ಚಾನಲಲ್ಲಿ ಅವ್ರ ಕ್ವೆಶನ್ಗಳೇ ಕೇಳ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಶಾರದಾ ಅವರೇ, ನಿಮಗೆ ಮೈಕ್ ಬೇಡಮ್ಮ, ಬೇರೆಯವ್ರಿಗೆ ಬೇಕಲ್ಲ.
ಮೈಕ್ ವರ್ಕ್ ಆಗ್ತಾ ಇತ್ತು, ನಿಮಗೆ ತಾಳ್ಮೆ ಇರಲಿಲ್ಲ, ನಿಮಗೆ ಮೈಕಲ್ ಕೇಳಿದೆ ಇಟ್ಸ್ ಪಾಸ್ ಮಾಡಿ ಬಂದಿರೋ ಎಲ್ಲ ಸ್ನೇಹಿತರಿಗೆ. ಅಫ್ಕೋರ್ಸ್ ಇದು ಒಂದು ಟೈಮ್ ಲಿಮಿಟೇಷನ್ ಇದ್ದೇ ಇದ್ರು ಕೂಡ ಡೆಫಿನೆಟ್ಲಿ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರೂ ಉತ್ತರ ಕೊಡುವಂತ ಒಂದು ಡೆಫಿನೆಟ್ಲಿ ಎಫರ್ಟ್ ಹಾಕಿ ಹಾಕ್ತಾರೆ, ಏನಿಲ್ಲ ಅರ್ಜೆಂಟ್ ಅಲ್ಲಿ ಏನಿಲ್ಲ. ಬಟ್ ದಯವಿಟ್ಟು ಪ್ರಶ್ನೆಗಳನ್ನ ಮೈಕಲ್ಲೇ ಕೇಳಿ ಅಂತ ಜಸ್ಟ್ ಒಂದು ರಿಕ್ವೆಸ್ಟ್. ಮೊದ್ಲಿನ ತುಂಬಾ ದಿನಗಳಿಂದ ಪ್ರಶ್ನೆ ಇದ್ದಿದೆ ಅದು, ಈ ಸರಿ ಸುದೀಪ್ ಸರ್ ನಿರೂಪಣೆ ಮಾಡ್ತಾರ ಇಲ್ವಾ ಅಂತ. ಸೊ ಆ ನಂತರದಲ್ಲಿ ಪ್ರೊಮೋ ಬಂದು ಎಲ್ಲರೂ ಕ್ಲಾರಿಟಿ ಸಿಕ್ತು. ಬಟ್ ನಿಮ್ ಮನ್ಸಲ್ಲಿ ಇತ್ತ ಸರ್ 10 ವರ್ಷ 10 ಸೀಸನ್ ಮಾಡಿದೀನಿ, ಈ ಸೀಸನ್ ಸ್ವಲ್ಪ ಗ್ಯಾಪ್ ಕೊಡೋಣ ಬೇಡ ಅನ್ನೋ ತರ ಯೋಚನೆ ಇತ್ತ? ಇತ್ತು. ಮತ್ತೆ ಗಿಮಿಕ್ ಮಾಡಿ ಯಾವ್ದೋ ಪ್ರೊಮೋ ನಾನು ಮಾಡ್ಬೇಕಾಗಿಲ್ಲ, ಗಿಮಿಕ್ ಮಾಡಿ ಅವ್ರಿಗೂ ಮಾಡ್ಬೇಕಾಗಿಲ್ಲ. ಅಷ್ಟು ಮಟ್ಟದಲ್ಲಿ ಆ ಥಿಂಕ್ ಗಿಮಿಕ್ಕಿಂದ ಓಡೋವಂಥ ಜೀವನದಲ್ಲಿ ನಾವ್ಯಾರು ನಡೆಸ್ತಾ ಇಲ್ಲ ಸರ್. ಓಪನ್ ಆಗಿ ನಾನು ಅವ್ರ ಮುಂದೆ ಹೇಳಿದ್ದು ಅದು ಯಾವುದೋ ಕಂಡೀಷನಿಂಗ್ ಅಂತ ಅಲ್ಲ, ಅಥವಾ ನನಗೂ ಕಲರ್ಸ್ ಅವರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಲ್ಲ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದರೆ ಫಸ್ಟ್ ಆಫ್ ಆಲ್ 10 ಇಯರ್ಸ್ ಜರ್ನಿ ಆಗ್ತಾ ಇರಲಿಲ್ಲ. ಸಿ ಆಫ್ಟರ್ ಸಮ್ ಟೈಮ್ ಎಲ್ಲ ನಿಮ್ಮ ಅಂತವರ ಸ್ನೇಹಿತರ ಕೃಪೆ ಅಂತಾಗ ಕೆಲವು ನ್ಯೂಸ್ ತಲುಪಿಸ್ತೀರಾ ನನಗೆ. ಇಲ್ಲೋ ಅಲ್ಲೋ ಅಲ್ಪನೋ ಸ್ವಲ್ಪನೋ ಎಲ್ಲ ಒಂದು ಕಡೆ ಒಂದಿಷ್ಟು ಫ್ಯಾನ್ಸ್ಗಳನ್ನ ಸಂಪಾದಿಸಿದ್ದೀನಿ. ಒಂದು ದಿವಸ ಕುತ್ಕೊಂಡು ನೋಡ್ಬೇಕಾದ್ರೆ ನನಗೆ ಯೋಚನೆ, ನಾನು ತುಂಬ ಸೀರಿಯಸ್ ಆಗಿ ಹೇಳ್ತಾರೆ ನೋಡಯ್ಯ ಸುದೀಪ್ ಅವ್ರ ಬಗ್ಗೆ. ಕ್ರಿಕೆಟ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಬಿಗ್ ಬಾಸ್ ಯಾವಾಗ ಸ್ಟಾರ್ಟ್ ಹೇಳಿ ಹೇಳ್ತೀವಿ, ಅವ್ರು ಇನ್ನೊಂದು ಕಲರ್ಸಲ್ಲಿ ಇನ್ನೊಂದು ಹೇಳಿ ಹೇಳಿ, ಸಿನಿಮಾ ಯಾವಾಗ ಮಾಡ್ತಾ ಇದಾರೆ ಅಂತ ಕೇಳ್ಬಿಡಿ, ನಾವು ಯಾರು ಹೇಳಲ್ಲ ಅಂತ ಅದು ಮುಖದ ನೋಡಿದಾಗ ನನಗೆ ಬರೀ ಇಲ್ಲೇ ಇದ್ದೀನಿ ಹೋಗಕ್ಕಾಗ್ತಲ್ಲ. ಸೆಕೆಂಡ್ಲಿ ಅಂಡ್ ಆ ಪ್ರೆಸ್ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕಾದ್ರೆ ಅದು ಜೆನ್ಯೂನ್ಲಿ ಪುಟಿಂಗ್ ಇಟ್ ಅಕ್ರಾಸ್ ದಟ್ ಬಿಗ್ ಬಾಸ್ ಅಂತ ಒಂದು ಇಟ್ಸ್ ಅ ಬ್ಯೂಟಿಫುಲ್ ಪ್ರೋಗ್ರಾಮ್ ನೋ ಡೌಟ್, ಆ್ಯಂಡ್ ಆ ವೇದಿಕೆ ಇಸ್ ಅ ಬ್ಯೂಟಿಫುಲ್ ಸ್ಟೇಜ್, ಪೀಪಲ್ ಲವ್ ಇಟ್. ನಾನು ಬಿಗ್ ಬಾಸ್ ಅರ್ಧ ಅಲ್ಲ 90% ಬಿಗ್ ಬಾಸ್ ನಾನು ಒಪ್ಕೊಳ್ಳೋದೇ ಬಿಕಾಸ್ ಜನ ತುಂಬ ಪ್ರೀತಿಯಿಂದ ಅದನ್ನು ನೋಡ್ಬೇಕಾದ್ರೆ ಇಟ್ ಈಸ್ ನೈಸ್ ಫಾರ್ ಅಸ್ ಟು ಬಿ ಎ ಪಾರ್ಟ್ ಆಫ್ ಇಟ್ ಆ್ಯಂಡ್ ಡೆಲಿವರ್ ವಾಟ್ ದೇ ವಾಂಟ್. ಯಾವುದೋ ಒಂದು ಫಾರ್ಮ್ಯಾಟಲ್ಲಿ ಎಂಟರ್ಟೈನ್ ಮಾಡ್ತಾ ಇರ್ತೀವಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಿದ್ದಾಗೆ ನಂದೊಂದು ಲೈಫ್ ಒಂಚೂರು ಮ್ಯೂಟ್ ಆಗುತ್ತೆ. ಅಂದರೆ 4 ದಿನ ಮಟ್ಟಿಗೆ ಎಲ್ಲರೂ ಹೋಗ್ಬೋದು, ನಾನು ಭಾನುವಾರ ಸೋಮವಾರ ಮಂಗಳವಾರ ಗುರುವಾರ ಬುಧವಾರ ಗುರುವಾರ ಭಾನುವಾರ ಶೂಟಿಂಗ್ ಮಾಡಿದ್ರೆ, ಯಾಕೆ ಭಾನುವಾರ ಟ್ರಾವೆಲಿಂಗ್ ಹೊರಟದು, ಶುಕ್ರವಾರ ಎಲ್ಲೇ ಇದ್ರು ವಾಪಸ್ ಓಡಿ ಸ್ಟುಡಿಯೋ ಬರ್ಬೇಕು ನಾನು. ಬಿಕಾಸ್ ಐ ಹ್ಯಾವ್ ಟು ಸಿ ಆಲ್ ದಿ ಎಪಿಸೋಡ್ಸ್, ಹ್ಯಾವ್ ಟು ಡೂ ಜಸ್ಟಿಸ್. ಸೊ ಹಾಗಿರ್ಬೇಕಾದ್ರೆ ಮತ್ತೆ ಶನಿವಾರ ಫುಲ್ ಶೂಟಿಂಗ್ ಗೋಸ್ ಆನ್ ಟಿಲ್ ನೈಟ್. ಆ್ಯಂಡ್ ನಾನು ನಿಮ್ಗೆ ಹೇಳಿದೆ ಕೂಡ, ನಮ್ಮ ಪ್ರಕಾಶ್ ಅವರು ಬಹಳ ಸಹೃದಯ ನಿರ್ದೇಶಕರು, ಅವರು ಹೋದ ಎಪಿಸೋಡಲ್ಲೇ ಬೇಕಾದ್ರೆ ಈ ಸೀಸನ್ ತೆಗೆದಿರ್ತಾರೆ, ಅಷ್ಟು ಶೂಟ್ ಮಾಡ್ತಾ ಇರ್ತಾರೆ ಅವರು. ಸೊ ನನ್ನನ್ನು ಶನಿವಾರ ಸ್ಟಾರ್ಟ್ ಆದರೆ ಲಿಟ್ರಲಿ ಭಾನುವಾರ ರಾತ್ರಿ ಬೆಳಗ್ಗೆನೆ ಬಿಡೋದು ಅವ್ರು ನಮ್ಮನ್ನು. ಸೊ ಅವ್ರು ಹೋಗೋ ಸರ್ ಇಟ್ ಇಸ್ ಅ ಪ್ರಾಸೆಸ್. ಹಾಗೆ ಬಂದಾಗ ಐ ಹ್ಯಾಡ್ ಅ ಚಾಟ್ ವಿತ್ ಎವ್ರಿಬಡಿ, ಐ ಸೆಡ್ ಐ ಥಿಂಕ್ 10 ಇಯರ್ಸ್ ಆಯಿತು, ಐ ಮೀನ್ ಯು ಗೋ ಹೆಡ್ ವಿತ್ ಸಮ್ಬಡಿ ಇಯರ್ಸ್ ಮಾಡಿ ಅಂದ್ಬಿಟ್ಟು, ಅದು ಯಾವುದೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದ ಅಲ್ಲ, ಅಥವಾ ನಾಟ್ ಬಿಕಾಸ್ ದೇ ಹ್ಯಾವ್ ಆಲ್ವೇಸ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಆ್ಯಂಡ್ ಇಟ್ಸ್ ಬಿಕಮ್ ಅ ಪಾರ್ಟ್ ಆಫ್ ಮೈ ಪ್ರೊಡ್ಯೂಸ್ ಹೌಸ್ ಹೋಲ್ಡ್ ಟಾಕ್. ಇವತ್ತು ಬಿಗ್ ಬಾಸ್ ಅಂದ ತಕ್ಷಣವೇ ನಮ್ಮನೇಲಿ ಕೂತು ಯಾರೋ ಒಬ್ರು ಬೈತಾದ್ರು ನನಗೇ ಬೈತಾಯಿದ್ದಾರೆ ಅನ್ನೋ ಫೀಲಿಂಗ್ ಬರುತ್ತೆ. ಇಟ್ ಇಸ್ ಬಿಕಮ್ ಲೈಕ್ ದಟ್. ಸೊ ಇಟ್ ನೀವು ಹೇಳಿದ್ದು ಸತ್ಯನೇ. ಆ್ಯಂಡ್ ಬಟ್ ಇದನ್ನು ಹೇಳಿದ್ಮೇಲೆ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಕಲರ್ಸಲ್ಲಿ ಇಷ್ಟು ಜನ ಇದ್ದಾರೆ, ಎಂಡಮಾಲಲ್ಲಿ ಇಷ್ಟು ಜನ ಇದ್ದಾರೆ, ಎಲ್ಲರೂ ನಮ್ಮನೆಗೆ ಬಂದಿದ್ರು ಒಪ್ಸಕ್ಕೆ ಫಸ್ಟ್ ಟೈಮ್ 10 ವರ್ಷದಲ್ಲಿ. ಅವಾಗ ಅನ್ನಿಸ್ತಾ ಅಯ್ಯೋ ಫಸ್ಟ್ ಸೀಸನೇ ಮಾಡಬೇಕಿತ್ತು, ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದಾರಲ್ಲ ಇವಾಗ ಅಂದ್ಬಿಟ್ಟು. ಜಸ್ಟ್ ಕಿಡಿಂಗ್. ಬಟ್ ಯಾ, ಸರ್ ಕಾರ್ತಿಕ್ ಪ್ರಜಾ ಟಿವಿಯಿಂದ ನಮಸ್ತೆ. ಸರ್ ಈ ಪ್ರಶ್ನೆ ತಮಾಷೆಗಲ್ಲ, ಕಾಳಜಿಯಿಂದನೇ ಕೇಳ್ತಾ ಇರೋದು. ಅರ್ಧರ್ಧ ದಿನ ನಿಂತ್ಕೊಂಡು ಕಾರ್ಯಕ್ರಮ ನಡೆಸ್ಕೊಡ್ತಾ ಇರ್ತೀರಾ, ನಾವು ನೋಡ್ತಾ ಇರ್ತೀವಿ. ಸೆಟ್ಟಲ್ಲಿ ಕೆಲವೊಂದ್ಸಲ ರೀಟೆಕ್ಸ್ ಕೂಡ ಆಗ್ಬೋದು, ಯಾವತ್ತು ಸುಸ್ತಾಗಲ್ವಾ ಸರ್, ನಿಮಗೆ ಕಾಲು ನೋವು ಬರಲ್ಲ? ಯಾವ ರೀಟೆಕ್ಕೂ ಇಲ್ಲ ಅಲ್ಲಿ, ಹಿಂಗ್ ರೀಟೆಕ್ ಆಗುತ್ತೆ. ಸಿ ಸುಮ್ಮನೆ ಒಂದು ಸರ್ಫೇಸ್ ಲೆವೆಲ್ ಥಿಂಕ್ ಮಾಡೋಣ ಸರ್. ಓಕೆ, ಈಗ ನೀವು ಕೇಳೋ ಪ್ರಶ್ನೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಕ್ಯಾನ್ ದೇರ್ ಬಿ ರೀಟೆಕ್? ಸೊ ಸ್ಟೇಜ್ ಮೇಲೆ ಒಂದ್ಸತಿ ಕ್ಯಾಮ್ರಾ ಆನ್ ಆಗಿ ನಾನು ವೀಕ್ ಅಲ್ಲಿರೋ ಕಂಟೆಸ್ಟೆಂಟ್ಸಿಗೆ ನನಗೂ ಅವ್ರಿಗೂ ಲಿಂಕ್ ಆಯಿತು ಅಂದ ತಕ್ಷಣವೇ ಇಟ್ ಇಸ್ ಲೈವ್, ನನಗೂ ಅವ್ರಿಗೂ ಲೈವ್.
ಅವರಿಗೂ ಅವ್ರು ಕೇಳೋ ಪ್ರಶ್ನೆಗೆ ನಾನು ಇಮ್ಮಿಡಿಯೇಟ್ ಆಗಿ ಸ್ಪಂದಿಸ್ಬೇಕು, ಇಮ್ಮಿಡಿಯೇಟ್ ಆಗಿ ಉತ್ತರ ಕೊಡಬೇಕು. ಅವ್ರು ಏನು ಉತ್ತರ ಕೊಡ್ತಾರೆ ನನಗೆ ಗೊತ್ತಿಲ್ಲ, ನನ್ನ ನೆಕ್ಸ್ಟ್ ಪ್ರಶ್ನೆ ಏನು ಅವ್ರು ಕೂಡ ಉತ್ತರದ ಮೇಲೆ ಡಿಪೆಂಡ್ ಆಗುತ್ತೆ ಅಂದಾಗ ದೇರ್ ಕೆನ್ ನಾಟ್ ಬಿ ಅ ರೀಟೇಕ್. ರೀಟೇಕ್ಸ್ ಅನ್ನೋದು ಎಲ್ಲಿ ಬರುವುದು ಅಂತ ರೀಟೇಕ್ ಅಂತ ಬಂದಿಲ್ಲ ಇವತ್ತುವರೆಗೂ 10 ವರ್ಷದಲ್ಲಿ. ಎಲ್ಲೋ ಒಂಚೂರು ಫಂಬಲ್ ಆದಾಗ ಮೇ ಬಿ ಆ ಒಂದು ಲೈನ್ ತಗೋಣ ಅಂತ ಬಂದಿದ್ದು ಯಾವಾಗಂದ್ರೆ ಬಿಗಿನಿಂಗಲ್ಲಿ ನಾವೇನು ಓದ್ತೀವಿ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ವೀಕ್ಷಕರಿಗೆ ನಾವು ಒಂದು ಹೇಳ್ತೀವಿ ಗೊತ್ತಾ, ಏನೋ ಒಂದಿಷ್ಟು ಒಂದು 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 ಶೀಟ್ ಅಷ್ಟು ಓದ್ತೀವಿ. ಅದು ದೇರ್ ಕ್ಯಾನ್ ಬಿ ಎ ಲಿಟಲ್ ಫಂಬಲ್, ಬಟ್ ಒನ್ಸ್ ದ ಶೋ ಸ್ಟಾರ್ಟ್ಸ್ ಬನ್ನಿ ನಾವೀಗ ಮನೆ ಒಳಗೆ ಹೋಗೋಣ ಅಂತ ಹೋದ ತಕ್ಷಣ ದೇರ್ ಇಸ್ ನೆವರ್ ಅ ರೀಟೇಕ್. ಆ್ಯಂಡ್ ನೀವು ತುಂಬ ಚೆನ್ನಾಗಿ ಕೇಳಿದ್ರಿ ಕಾಲು ಬರಲ್ವ ಅಂತ. ಸರ್ ಇದು ಒರಿಜಿನಲ್ ಸರ್. ಇನ್ನೊಂದು ಕಡೆ ಹೀರೋ ತೋರ್ಸ್ಕೊಳಕ್ಕಾಗಲ್ಲ, ಅದಕ್ಕಂತ ಅದ್ಭುತವಾದ ಒಂದು ಡ್ರೆಸ್ಸಿಂಗ್ ರೂಮ್ ಇದೆ, ಅಲ್ಲೋಗಿ ಕಿರ್ಚಾಡಿ ಕೂಗಾಡಿ ಒತ್ತಾಡಿಸ್ಕೊಂಡು ಎಲ್ಲ ಮಾಡಿ ನತ್ತಿರ್ಬೋದು ಮಿತ್ರಗಳು. ಸರ್ ದಿಸ್ ಇಸ್ ಶಿಲ್ಪಾ ಫ್ರಮ್ ಬಿ ಟಿವಿ. ಹಾಯ್ ಶಿಲ್ಪಾ ಅವರೇ. ಹಾಯ್. ಐ ಆಮ್ ಗುಡ್. ಸರ್ ಇವಾಗ 10 ಸೀಸನ್ ಮುಗಿಸಿದ್ದೀರಾ, 11ನೇ ಸೀಸನ್. ಬಟ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಕ್ತಿತ್ವಗಳು ಅಲ್ಲಿ ಒಳಗೆ ಹೋಗಿರ್ತಾರೆ, ಅವ್ರನ್ನ ನಿಭಾಯಿಸುವಂತಹ ಚಾಲೆಂಜ್ ಹೇಗಿರುತ್ತೆ ಸರ್ ನಿಮ್ಗೆ? See, as long as I know I don't have any personal agenda with them, avaru olagade madodu show goskara, show goskara madbekare saavara madbekagutte. They have to do a lot to survive inside. Madlilla ankodi neevage heltira yen this character is so boring throwing out, but if it does then you say he's overdoing it. So it's a very razor edge actually every contestant is walking on. Now just imagine, ಇದೆಲ್ಲ ನಡಿಬೇಕಾದ್ರೆ ಐ ಜಸ್ಟ್ ಲೂಸ್ ಮೈ ಕೂಲ್ ಆ್ಯಂಡ್ ಮೇ ಬಿ ಐ ಆಲ್ಸೋ ಹ್ಯಾಡ್ ಅ ಬ್ಯಾಡ್ ಡೇ, ಐ ಕ್ಯಾನ್ ಹ್ಯಾವ್ ಅ ಬ್ಯಾಡ್ ಡೇ ಅಲ್ವಾ. ಬಟ್ ಅದನ್ನು ಮರೆತು ನಾನು ಅಲ್ಲಿ ಯಾಕೆ ನಿಲ್ಬೇಕಾಗುತ್ತಂದ್ರೆ ಮೇಡಮ್, ನಾನು ಇಫ್ ಐ ಡೋಂಟ್ ಹ್ಯಾಂಡಲ್ ಇಟ್ ವೆಲ್ ಆ್ಯಂಡ್ ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್, ಇಟ್ ಈಸ್ ನಾಟ್ ಎನ್ ಆಪ್ಷನ್, ಇಟ್ ಈಸ್ ದ ಓನ್ಲಿ ಥಿಂಗ್ ಐ ಹ್ಯಾವ್ ಟು ಡೂ. ಅದು ಚೇಂಜ್ ಆಯಿತು ಅಂದರೆ ಅಲ್ಲೊಂದು ವ್ಯಕ್ತಿತ್ವ ಬಿದ್ದೋಗುತ್ತೆ. That is why I said I had to go on a Friday. Because those 2 episodes, nodi, adralli enadru nanige satisfy agilla andre edited version alli matte tarisukoti. Maybe ivaru helidralli eno ond backdrop irabodu, tarisukodana nodana. Eshto sala nimge gothiro hage nanu hogbekadre lot of people have this opinion that okay, this week ig hod takshanane this character is going to get it. Yuri ide ivara atha yuri ide ivara. But have you seen so many times it's just on the other way around because of a perception. Nana depth ig hog nodle bekagutte aa taalme nanige beke agutte. So in fact al olagade hodaga avaru nan sneehitru sneehitralla ad yavudu mukhya agalla. I have to do a good justice to what is happening there to my best ability. I am not going to say nan I cannot go wrong. Frankly speaking, a show nadibekare the moment I'm interacting with the contestants, that is where everything can go wrong. Actually, I can talk nonsense, I can talk alli yen bekara agabodu. And because you have one sathi nan contestants ig heladmela aa maat vapas thogolakagala nanu. So I have to be very clear, and trust me, avu kelid tasna uttara barbeku andaga can you, I hope you understand right now, nee nanige ond prashne kelthiri nan answer immediate aagi start aagbeku, illa andre you will think that I'm thinking something or somebody is prompting something here and then I'm going to answer alwa. So there is nothing like that. So all this 10 years when our interaction nadbekare it is about me, nan kuda uttaragalu nan avrige handle madu reethi. For that I have to spend a lot of time with the my director, my team, the episodes. And in fact nan big boss nadita nimgulu tholle uttara kodok start madidini. It's because it taught me a lot. Yeah. Sir, kalada bari kuda nan kelidu. Sir, 10 season alli big boss yaru, big boss yaru anna prashne kelidri nane big boss. But now observe maduvagella neevu big boss ge hi big boss helodagirbodu. Big boss anta big boss hatra maatadodagirbodu. So one question, ivattigo big boss yaru annodu iga neevu big boss jothe maatadtira, aa voice jothe maatadtira. ಗಣಪತಿ ಅಂದ್ರೆ ಅವ್ರಿಗೆ ಒಂದು ಅಪ್ಪ ಶಿವ ಇರ್ತಾನೆ ಅಂತಲ್ಲ ಹಾಗೆ ಪಾಯಿಂಟ್ ಅದಲ್ಲ. ಸಿ ದ ಪಾಯಿಂಟ್ ಇಸ್ ದಿಸ್ ಇಸ್ ಮ್ಯಾಟರ್ ದ ಫ್ಯಾಕ್ಟ್ ದಟ್ ಎವ್ರಿಬಡಿ ಲೈಕ್ಸ್ ಟು ಬಿಲೀವ್ ಐ ಆಮ್ ದ ಒನ್ ಅಂಡ್ ಅಲ್ಲಿ ಹೋದ ತಕ್ಷಣ ಬಿಗ್ ಬಾಸ್ ಅಂತ ನೀವೇನು ಹೇಳ್ತೀರಿ, ನೀವು ಕೇಳಿದ್ದಕ್ಕೆ ನಾನೇ ಬಿಗ್ ಬಾಸ್ ಅಂತ ನಿಮಗೆ ಹೇಳಿದ್ದೆ. ನಾನು ದ ಫ್ಯಾಕ್ಟ್ ಇಸ್ ಇಟ್ ಡಸಂಟ್ ಮ್ಯಾಟರ್.
ಅಲ್ಲಿ ವಾಟ್ ಮ್ಯಾಟರ್ಸ್ ಇಸ್ ನನ್ನ ವೀಕ್ಷಕರು ಅದೇ ಹ್ಯಾಪಿ, ದಿಸ್ ರೇಟಿಂಗ್ ಬಂತ, ಇಸ್ ಇಟ್ ಡೂಯಿಂಗ್ ವೆಲ್. ಹೌ ಶುಡ್ ಇಟ್ ಮ್ಯಾಟರ್ ಹೂಸ್ ದ ಬಿಗ್ ಬಾಸ್, ಹೂಸ್ ನಾಟ್ ದ ಬಿಗ್ ಬಾಸ್, ಹೂಸ್ ಪೇಯಿಂಗ್, ಹೂಸ್ ನಾಟ್ ಪೇಯಿಂಗ್? ಆಸ್ ಲಾಂಗ್ ಆಸ್ ದಿ ಹೋಲ್ ಇಂಟೆನ್ಷನ್ ಆಫ್ ಕಮಿಂಗ್ ಟುಗೆದರ್, ಇಟ್ಸ್ ಅ ವೆರಿ ಕನ್ಸಾಲಿಡೇಟೆಡ್, ವೆರಿ ಬಿಗ್ ಎಫರ್ಟ್ ಆಫ್ ತುಂಬಾ ಜನದು ಕೂಡ್ಕೊಂಡಿರೋ ಎಫರ್ಟ್ ಅದು. ಸೊ ದ ಬಿಗ್ ಬಾಸ್, ಬಿಗ್ ಬಾಸ್ ಇಸ್ ಆಕ್ಚುಲಿ ದ ನಂಬರ್ ದಟ್ ಕೇಮ್ ಫೈನಲಿ. ಸೋ ಮೆನಿ ಮಿಲಿಯನ್, ಸೋ ಮೆನಿ ಬಿಲಿಯನ್, ಅದೆಲ್ಲ ಬಂದಾಗ ನಮ್ಮ ಡ್ರೆಸ್ಸಿಗೆ ಟಕ್ಸಿಡೋಗೆ ಒಂದು ಮೀನಿಂಗ್ ಸಿಗುತ್ತೆ. ಅದು ಬಂದಿಲ್ಲ ಅನ್ಕೊಳ್ಳಿ, ಇದೇ ಪ್ರೋಮೋಗೆ ಇವ್ರು ಹೇಳ್ತಾರೆ 1 million ವ್ಯೂ, 50 lakhs ಇದು, 1 something PR, TVR, whatever. It makes no sense. I think the biggest thing for Big Boss is the success it has brought in. ಜನಗಳ ಪ್ರೀತಿ, ಜನಗಳು ಒಂದು ಆತುರದಿಂದ 9 ಗಂಟೆ 9:30 ಕಾಯ್ತಾರಲ್ಲ, that whole thing is making everybody so become so humble. ನೀವ್ ಕೇಳಿದಾಗ ಹೇಳಲೇಬೇಕು ಹೇಳ್ತೀವಿ ಅಷ್ಟೇ, ಬಿಕಾಸ್ ಅವ್ರು ಹೇಳಿಲ್ಲ ಅಂದ್ರೆ ನಮ್ಮ ಮಾರ್ಕೆಟ್ ಅಲ್ಲಿ ನಡೆಯೋದಿಲ್ಲ. ಐ ಥಿಂಕ್ ಸಿ ಬೇಸಿಕಲಿ ಅದನ್ನ ಜನಗಳಲ್ಲೇ ನೋಡಿದ್ದೀನಿ ನಾನು. ಅವ್ರು ಬಿಗ್ ಬಾಸ್ ಯಾರು ಅಂತಂದ್ರೆ ನನ್ನ ಹೆಸರು ತಗೊಂತಾರೆ, ಹೇಳ್ತಾರೆ, ಮಾಡ್ತಾರೆ, ದಟ್ ಇಸ್ ಒನ್ ಈವನ್ ಐ ರಿಯಲೈಸ್ ಓಕೆ ಇಸ್ ಇಟ್ಸ್ ಅ ಪರ್ಸೆಪ್ಷನ್. ಸೊ ಅದ್ರ ಪ್ರಕಾರ ನಾವು ಮಾತಾಡಬೇಕಾಗತ್ತೆ, ಇರಬೇಕಾಗತ್ತೆ, ಅದ್ರ ತೂಕವಾಗಿ ಇರಬೇಕಾಗತ್ತೆ ವೇದಿಕೆ ಮೇಲೆ ಅಂತ. ಸೊ ಇಟ್ ಇಸ್ ಗೋಯಿಂಗ್ ಹೇಳಿ ಪ್ರಕಾಶ್ ಸರ್, ಈ ಸತಿ ವೆನ್ಯೂ ಏನಾದ್ರು ಚೇಂಜ್ ಆಗಿದೆಯಾ ಸರ್? ಪ್ರಶಾಂತ್ ಮಾಡಿದ್ರಿ ಸಾರಿ, ವೆನ್ಯೂ ಅದೇ ಇಲ್ಲ, ಅದೇ ವೆನ್ಯೂ ಇಲ್ಲ. ಪ್ರಶಾಂತ್ ಅಂತ ಕಲರ್ಸ್ ಕನ್ನಡ ಹೆಡ್ ಕರ್ನಾಟಕದಲ್ಲಿದ್ದಾರೆ, ಇವರಿಬ್ಬರ ಹೆಸರು ಬಂತು ನಿಮಗೆ ಬಾಯಲ್ಲಿ. ಸುದೀಪ್ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ, ಅವರೆಲ್ಲ ಈ ಸತಿ ಬಂದು ನನ್ನ ಜೊತೆ ಡಿಸ್ಕಸ್ ಮಾಡಿದ್ರು ಅನ್ನೋಲ್ಲ, ಅಂಡ್ ಯು ಆರ್ ಹ್ಯಾಪಿ ದಟ್ ದಿಸ್ ಶುಡ್ ಹ್ಯಾವ್ ಹ್ಯಾಪನ್ಡ್ ಇನ್ ದ ಫಸ್ಟ್ ಸೀಸನ್ ಅಂತ. ಹಾಗಿದ್ರೆ ರೆಮ್ಯುನರೇಷನ್ ಅಷ್ಟೇ ಖುಷಿಯಾಗಿ ಕೊಟ್ಟಿಯಾರ ನಿಮ್ಗೆ ಅಂತ? ನನ್ನ ತಟ್ಟಿ ಎಷ್ಟಾಗಲ ಇದೆಯೋ ನಾನು ಅಷ್ಟೇ ಊಟ ಮಾಡೋದು, ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟೇ ದುಡಿಯೋದು. ಸೊ ಈಗ ನನ್ನ ಯೋಗ್ಯತೆಯನ್ನು ನೀವೇಳಿ ಸರ್. ಶುಡ್ ಬಿ 10 times ಕೋಲ್ಡ್ ಸರ್, 10 times ಅಲ್ಲ, 11ನೇ ಸೀಸನ್ ಅಷ್ಟೇ ನಿಮ್ ಡಿಮಾಂಡ್ ಇರ್ಬೇಕಲ್ಲ ಸರ್, ಅಷ್ಟೇ ರೆಮ್ಯುನರೇಷನ್ ಇದಾಗಿರ್ಬೇಕು, ಅದಕ್ಕೆ ಕೇಳಿ. ಈಗ ಏನು ನಿಮಗೆ ಬೇಜಾರಾಗ್ತಾ ಇದೆಯೋ? ಖುಷಿ ಆಗ್ತದೆ, ಖುಷಿ ಆಗ್ತಾ ಇದೆ ಸರ್. ನೀವು ಅದು ಎಷ್ಟು ಅಂದ್ರೆ ಹೇಳೋದ್ರೊಳಗೆ ಏನು ಅಂತ ಹೊಸ ಅಧ್ಯಾಯ ಹೊಸ ಅಧ್ಯಾಯ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ರಾ? ಫಸ್ಟ್ ರೆಮ್ಯುನರೇಷನ್ ಏನ್ ತಗೊಂಡ್ರ ಅದೇನ ಒಂದ್ ತಿಂಗ್ ಅಂತ ಹೇಳಿ. This whole thing that ನಾನು ಈ ಸೀಸನ್ ಮಾಡಲ್ಲ ಅಂತ ಹೇಳಿದ್ದು ಡೆಫಿನೆಟ್ಲಿ ನಾಟ್ ಬಿಕಾಸ್ ಆಫ್ ಪೇಮೆಂಟ್. ಸೊ ಜಸ್ಟ್ ಸೊ ಯು ನೋ, ಐ ಎಮ್ ಅ ವೆರಿ ಎಥಿಕಲ್ ಪರ್ಸನ್, ನಾನು ಅದರಲ್ಲೇ ಏನಿಲ್ಲ. ನನಗೆ ಸುಸ್ತಾಗ್ತಾ ಇತ್ತು, ನನಗೆ ತುಂಬ ಟ್ರಾವೆಲ್ ಆಗ್ತಾ ಇತ್ತು, ಅದನ್ನು ಐ ಜಸ್ಟ್ ರಿಕ್ವೆಸ್ಟೆಡ್ ದೆನ್. ಅದರ್ ದೆನ್ ದಟ್ ಇಸ್ ಅಬ್ಸಲ್ಯೂಟ್ಲಿ ನಥಿಂಗ್. ಆ್ಯಂಡ್ ವಿ ಶುಡ್ ಆಲ್ವೇಸ್ ಅಂಡರ್ಸ್ಟ್ಯಾಂಡ್ ದಟ್ ವಿ ಆಲ್ ಹ್ಯಾವ್ ಅ ಮಾರ್ಕೆಟ್, ದ ರೀಜನ್ ಹ್ಯಾಸ್ ಅ ಮಾರ್ಕೆಟ್, ಎವ್ರಿಥಿಂಗ್ ಹ್ಯಾಸ್ ಅ ಮಾರ್ಕೆಟ್. ಆ್ಯಂಡ್ ಅಫ್ಕೋರ್ಸ್ ನನಗೆ ಏನು ದುಡಿಬೇಕು ಅಂತ ಇದ್ದೀನೋ, ಅದನ್ನು 10 ವರ್ಷ ಇಲ್ಲಿ ತೊಗೊಂಡಿದ್ದೀನಿ, 22 ವರ್ಷ ಇಂಡಸ್ಟ್ರಿಯಲ್ ತೊಗೊಂಡಿದ್ದೀನಿ, ನಾನು ಚೆನ್ನಾಗಿ ದುಡಿತಾ ಇರ್ತೀನಿ ತಾನೆ, ಬನ್ನಿ ಯಾವಾಗ ಊಟಕ್ಕೆ. ಆ ಕಡೆ ಒಂದು ಮೈಕ್ ಪಾಸ್ ಮಾಡ್ಬೋದಾ ನೋಡಿ ಪ್ರದೀಪ್ ಸರ್, ತುಂಬಾ ಜನ ಕ್ವೆಶ್ಚನ್ಸ್ ಇಟ್ಕೊಂಡಿದ್ದಾರೆ. ಇಲ್ಲಿ ಇಲ್ಲಿ ಈ ಕಡೆ ಮಂಜುನಾಥ್ ಶ್ರೀನಿವಾಸ್ ಫ್ರಮ್ ಆಸ್ತಿ. ಜಸ್ಟ್ ಪಾಸ್ ದಿಸ್ ಆಲ್ ಆಲ್ಸೋ ಸೋ ದಟ್ ಇಟ್ ಕ್ಯಾನ್ ಅಲ್ಲಿ ಅಲ್ಲಿ ವೆಂಕಟೇಶ್ ಸರಿ ಕೊಟ್ಬಿಡಿ. ಪ್ರದೀಪ್ ಸರ್, ಬಿಗ್ ಬಾಸ್ ಸೀಸನ್ 11 ಪ್ರೋಮೋಗಳೆಲ್ಲ ರಿಲೀಸ್ ಆದಾಗಿಂದ ಈ ಕಡೆ ಇಲ್ಲಿ ನಿಮ್ಮ ಎದುರುಗಡೆ ಪ್ರೋಮೋ ರಿಲೀಸ್ ಆದಾಗಿಂದನೂ ಸಹ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಸ್ ಆಗಿರ್ಬೋದು ಅಥವಾ ಕೆಲವೊಂದು ಸೀರಿಯಲ್ ಆರ್ಟಿಸ್ಟ್ಗಳ ಹೆಸರೇ ಕೇಳ್ಬರ್ತಾ ಇದೆ, ಸೀಸನ್ 11 ಅಲ್ಲಿ ಕಾಮನ್ ಪೀಪಲ್ ಇರ್ತಾರ ಅಂತ. ಇರೋರೆಲ್ಲ ಕಾಮನ್ ಆಗಿದ್ದಾರೆ, ಕಾಮನ್ ನಥಿಂಗ್, ಐ ಡೋಂಟ್ ನೋ. ಇದೆ ಒಂದು, ಐ ಜಸ್ಟ್ ವಾಂಟ್ ಯು ಟು ನೋ ದ ಟ್ರೂತ್. ಇನಾಗರೇಷನ್ ಡೇ ಶೂಟಿಂಗ್ ದಿನ ತನಕ ನಾನು ಆಕ್ಚುಲಿ ಅವರಿಗೆ ಕಂಟೆಸ್ಟೆಂಟ್ಸ್ ಯಾರು ನನಗೆ ಹೇಳ್ಬಿಡಿ ಅಂತೀನಿ, ಡೋಂಟ್ ಟೆಲ್ ಮಿ ಅಂತೀನಿ. ಬಿಕಾಸ್ ಒಂದು ಲೀಕ್ ಆದರೆ ಅದು ಎಲ್ಲೋ ಒಂದು ಕಡೆ ನನ್ನಿಂದ ಅಂತ ಅವ್ರು ಅನ್ಕೊಳ್ಳೋದು ಬೇಡ. ಇನ್ನೊಂದು, ನಾನು ಮಾತಾಡಬೇಕಾದ್ರೆ ಕೆಲವು ಟೈಮು ನನ್ನ ಅಕ್ಕಪಕ್ಕ ನನ್ನ ಸ್ನೇಹಿತರು ಇರ್ತಾರೆ, ಚಕ್ರವರ್ತಿ ಇರ್ತಾರೆ, ಏನು ಕೇಳಲ್ಲ. ಬಿಗ್ ಬಾಸ್ ಸೀಸನ್ 11 ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಒಂದೇ ಒಂದು ಕ್ವೆಶ್ಚನ್ ಚಿಕ್ಕದು, ಸ್ವರ್ಗ ಕಾನ್ಸೆಪ್ಟ್ ಬಟ್ ಸ್ವರ್ಗ ಹೇಗಿರುತ್ತೆ ನರ್ಕ ಹೇಗಿರುತ್ತೆ ಒಂಚೂರು ಜನ ಕೇಳ್ಬೇಕು.
ಸ್ವರ್ಗದಲ್ಲಿ ಖಡಕಂಡಿತವಾಗ್ಲೂ ನರಕ ಕಾಣಿಸಲ್ಲ ಮ್ಯಾಮ್, ನರಕದಲ್ಲಿ ಹುಡುಕಿದ್ರು ಸ್ವರ್ಗ ಕಾಣಿಸಲ್ಲ. ಅಲ್ಲಿ ಇಷ್ಟೊತ್ತು ಸ್ವಲ್ಪ ಜನಕ್ಕೆ ಹೇಳ್ಬೋದು ಹೇಗಿರುತ್ತೆ ಅಂತ. ಸ್ವರ್ಗ ಅಂದ್ರೆ ನಾವೆಲ್ಲ ಒಂದು ಇಮ್ಯಾಜಿನ್ ಮಾಡ್ಕೊಂಡಿರ್ತೀವಲ್ಲ ಹೇಗೆ ನರಕ ಅದು. ಇವಾಗಲೇ ಹೆಂಗಾದ್ರೆ ಹೇಳ್ತೀನಿ ಕೇಳಿ, ನಾ ಇಷ್ಟೊತ್ತು ಕೇಳ್ತಾ ಇರೋ ಪ್ರಶ್ನೆ ಸ್ವರ್ಗ ತರ ಇತ್ತು, ನೀವು ಕೇಳೋ ಪ್ರಶ್ನೆ ಸಡನ್ ಆಗಿ ನರಕ. ಪರ್ಸೆಪ್ಷನ್ ಏನ್ ಹೇಳ್ಬೇಕು ಹೇಳಿ, ಹೇಗಿರುತ್ತೆ ಬಿಗ್ ಬಾಸ್ ಮನೆ ಒಳಗೆ? ನಾನಂತೂ ಹೋಗಿಲ್ಲ ಅಲ್ಲಿ, ನನಗೆ ಗೊತ್ತು ಕಾನ್ಸೆಪ್ಟ್ ಡಿಸೈನ್ ಮಾಡಿರ್ತಾರಲ್ಲ. ಏ ಹೇಳ್ರಿ ಪ್ರಶಾಂತ್. ಅಂದ್ರೆ ಈಗ ಹೆವನ್ ಅಲ್ಲಿ ನಿಮ್ಗೆ ಎಲ್ಲಾ ಫೆಸಿಲಿಟಿಗಳನ್ನ ಕೊಡ್ತಾರೆ, ಹೆಲ್ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ಆ ತರ ಫೆಸಿಲಿಟಿಗಳಿಗೆ ಏನು ಇರಲ್ಲ, ತುಂಬಾ ಅಂದ್ರೆ ಬೇಸಿಕ್ ಒಂದು ಒಂಥರ ಜೈಲ್ಗಿಂತ ತುಂಬಾ ಕಡೆ ಆಗಿರುತ್ತೆ. ಹೆವನಂತ ಎಲ್ಲಾ ಫೆಸಿಲಿಟಿಗಳು ಎಲ್ಲ ಹಾಗಂತ ಬೆಳಗ್ಗೆ ಇದ್ರೆ ಅವರು ಚೆಂಬ ಹಿಡ್ಕೊಂಡು ಕೆರೆಗೆ ಹೋಗೋದಾಗ ಅದೆಲ್ಲ ಇದೆ ಬೇಸಿಕ್ಸ್. ಪ್ರಶಾಂತ್ ಸರ್, ಪ್ರಶಾಂತ್ ಸರ್ ಇಲ್ಲಿ, ಪ್ರಶಾಂತ್ ಸರ್ ಇಲ್ಲಿ. ಸರ್ ಇವಾಗ ಹಿಂದಿ ಮತ್ತೆ ಅದರ್ ಸೌತ್ ಇಂಡಿಯಾ ಲ್ಯಾಂಗ್ವೇಜ್ ಅಲ್ಲಿ ಬಿಗ್ ಬಾಸ್ ಬರ್ತಾ ಇದೆ. ಸೊ ಇವಾಗ 11th ಸುದೀಪ್ ಸರ್ ಜೊತೆಗೆ ಹೋಗಿ ಇದನ್ನ ಮಾಡ್ಬೇಕು ಅಂತ ಇದೆ, ನೀವು ಹೋಗಿದ್ದೀರಲ್ವಾ? ಸೊ ಅದರ್ ಲ್ಯಾಂಗ್ವೇಜು ಇಲ್ಲಿ ಮತ್ತೆ ಸುದೀಪ್ ಸರ್ ಇದು ಹೇಗೆ ಇಂಪಾರ್ಟೆನ್ಸ್ ಇವಾಗ 11th ಇದು ಮಾಡ್ತಾ ಇರೋದು, ಆ ಜರ್ನಿ ಬಗ್ಗೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಗಿದೆ ಇಲ್ಲಿ ಇವತ್ತಿನ ಬಗ್ಗೆ ತಾವೇನಾದ್ರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡೋದು? ಬೇರೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಬಟ್ ಸುದೀಪ್ ಸರ್ ಅಂದ್ರೆ ಇದ್ರಲ್ಲಿ ತಗೊಂಡು ಇಂಡಿಯಾದಲ್ಲೇ ತಗೊಂಡ್ರೆ ಒಂದು ಸ್ಟ್ರೆಚ್ ಅಲ್ಲಿ 11 ಸೀಸನ್ ಯಾರೂ ಮಾಡಿಲ್ಲ ಸುದೀಪ್ ಸರ್ ಬಿಟ್ರೆ. ಇದು ಫಸ್ಟ್ ಟೈಮ್ ಅಂದ್ರೆ ಇಂಡಿಯಾದಲ್ಲೇ ಫಸ್ಟ್ ಟೈಮ್ ಒಂದು ಹೋಸ್ಟ್ 11 ಸೀಸನ್ ಅನ್ನು ಮಾಡ್ತಾ ಇರೋದು. ಬ್ಯೂಟಿಫುಲ್ ಆಗಿ ಒಂದು ಯಾರಾದ್ರೂ ಸೀಸನ್ ನಡ್ಸ್ಕೊಂಡು ಹೋಗಿದ್ರೆ ಸುದೀಪ್ ಸರ್. ಅಲ್ಲ ರೇಷಿಯೋ ಈಗ ಸೌತ್ ಇಂಡಿಯಾದಲ್ಲಿ ಇದೆ ಟಾಪ್ ಕನ್ನಡದಲ್ಲೇ ಆಗ್ತಾ ಇರೋದು. ಹೌದು, ಅಂದ್ರೆ ಲಾಸ್ಟ್ ಇಯರ್ ಗ್ರ್ಯಾಂಡ್ ಫೈನಲ್ ತುಂಬಾ ಚೆನ್ನಾಗಿ ರೇಟಿಂಗ್ ಬಂದಿದೆ. ಅಂದ್ರೆ ಅವ್ರು ಹೇಳಿದಂಗೆ ರೀಜನಲ್ ಮಾರ್ಕೆಟ್ ಇಂದ ಮಾರ್ಕೆಟ್ಗೆ ವೇರಿಯೇಷನ್ ಇರುತ್ತೆ. ಬಿಗ್ ಬಾಸ್ಗಳು ಮಾಡುವ ಪ್ಯಾಟರ್ನ್ ಇರ್ಬೋದು, ನಡೆಸ್ಕೊಡುವ ರೀತಿ ಇರ್ಬೋದು, ಮಾರ್ಕೆಟ್ ಇಂದ ಮಾರ್ಕೆಟ್ ಡಿಫ್ರೆನ್ಸ್ ಇದೆ. ಈ ನಮ್ಮ ಲಾಸ್ಟ್ ಸೀಸನ್ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ, ಏನು ನಂಬರ್ ಮಾಡಿದ್ರಲ್ಲ ಕನ್ನಡ ಪಾಪ್ಸ್ಗಳು. ಎಲ್ಲಾರ್ಗೂ ವೋಟ್ ಮಾಡ್ಬಿಟ್ಟು ಒಳಗ್ ಕಳಿಸ್ತಾ ಇದ್ವಿ. ಇವಾಗ ಅವ್ರ ಹೋಸ್ಟ್ ಎಕ್ಸ್ಪ್ಲೈನ್ ಮಾಡಿದ್ರು ಈ ಸಲ ನಾವೇ ಕಂಟೆಸ್ಟೆಂಟ್ಸ್ ವೋಟ್ ಮಾಡ್ಬೋದು ನಮ್ಗೆ ಬೇಕಾಗಿರೋ ಆಡಿಯನ್ಸ್ ಅಂತ. ಅದ್ ಆಕ್ಚುಲಿ ನಡೆಯತ್ತಾ ಇಲ್ವಾ ಸರ್, ಅದು ಕ್ಲಾರಿಟಿ ಬೇಕಿತ್ತು. ಅಯ್ಯೋ ನಡೆದಿಲ್ಲ ಅಂದ್ರೆ ಹೆಂಗೆ, ಅದು ಹೇಳೋದಲ್ವಲ್ಲ, ನಡೀದೆ ನಡೀಲೇಬೇಕದು. ಇಟ್ಸ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ವೇರ್ ಅ ಕಪಲ್ ಆಫ್ ಕಾಂಟೆಸ್ಟೆಂಟ್ಸ್ ನನ್ನ ಪ್ರಕಾರ ಅವ್ರು ಯಾರನ್ನ ರಿವೀಲ್ ಮಾಡ್ತಾ ಇದ್ದಾರೆ, ದಟ್ ದ ಆಡಿಯನ್ಸಸ್ ದೇ ಗೆಟ್ ಎ ಚಾನ್ಸ್ ಸೊ ಟು ಡಿಸೈಡ್. ಓಕೆ, ಅವ್ರು ಸ್ವರ್ಗಕ್ಕೆ ಹೋಗ್ಬೇಕಾ ನರ್ಕಕ್ಕೆ ಹೋಗ್ಬೇಕಾ, ಆ ವೋಟಿಂಗ್ ಮೇಲೇ ಅವ್ರು ಅಲ್ಲಿಗೆ ಹೋಗ್ತಾರೆ. ಆ್ಯಂಡ್ ಐ ಥಿಂಕ್ ಆಫ್ಟರ್ ದಟ್ ಅಲ್ಲಿ ಹೋಗಿರೋರು ವೋಟ್ ಮಾಡ್ತಾರೆ ನೆಕ್ಸ್ಟ್ ಬರೋ ಕಂಟೆಸ್ಟೆಂಟ್ಸ್ಗೆ ವೇರ್ ದೇ ಶುಡ್ ಗೋ. ಸೊ ಇಟ್ ಇಸ್ ನಾಟ್ ಜಸ್ಟ್ ದ ಫ್ಯೂ, ದೋಸ್ ಫ್ಯೂ ವಿಲ್ ಗೆಟ್ ದಿ ಆಪರ್ಚುನಿಟಿ ಟು ವೋಟ್ ಫಾರ್ ದ ಅದರ್ಸ್. ಐ ಥಿಂಕ್ ದಟ್ಸ್ ವಾಟ್ ಇಟ್ ಇಸ್, ರೈಟ್ ಪ್ರಶಾಂತ್? ಅದು ಕಾನ್ಸೆಪ್ಟ್ ಸಟರ್ಡೇ ನೀವು ವೋಟ್ ಮಾಡ್ಬೋದು, ಅದರ ನಂತರ ಇದು ಅಲ್ಲಿ ಹೋಗಿ ಅವ್ರಿಗೆ ಪವರ್ ಸಿಗುತ್ತೆ. ಅದು ನೀವು ಸಂಡೇ ನೋಡಿ ನಡೆಯುತ್ತದೆ. ನೀವು ಹೇಳಿದ್ರು ವೋಟ್ ಆಗಿ ವೋಟಿಂಗ್ ನಡೆಯುತ್ತೆ. ಪ್ರಶಾಂತ್ ಸರ್, I just want to add one thing to your question. Ma'am, please keep, leave something for the Saturday and Sunday episodes to watch. Otherwise, we have to run the episode now. Prashant sir, ali tarali special partner ali 823 rammi inda ide. Iga neevu shuru aad mele rammi aadadavaru rammi aadustira, aamale avaru mana matte helkondu ondina suicide maadkantare. Sudeep sir program ige intha ondu special partner bekitta anta. ಅದು ಇದೊಂದು ಕ್ಲೈಂಟು ಅಂದರೆ ಯೂಶ್ವಲಿ ಅವ್ರು ತಗೊಂಡಾಗ ನಾವು ಅಂದರೆ ಸೇಲ್ ಆಗಿರುತ್ತೆ ಸೇಲ್ ಮಾಡಿರುತ್ತವೆ. ಸೊ ಹಂಗಾಗಿ ಅದು ಅದರ ಬಗ್ಗೆ ಅಲ್ಲ, ನಿಮಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ಲ ಸರ್. ಐ ಟೇಕ್ ದ ಆನ್ಸರ್. ಪ್ಲೀಸ್ 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 ಸಿ ಇಟ್ಸ್ ಅಬೌಟ್ ವಾಟ್ ಕ್ಯಾನ್ ಯು ಟೆಲ್ ಮಿ ದ ಕ್ವೆಶ್ಚನ್ ಸೊ ದಟ್ ಐ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಇನ್ ಇಂಗ್ಲಿಷ್, ಇಸ್ ಪಾಸಿಬಲ್ ಫಾರ್ ಯು? ಆರ್ ಸಮ್ವನ್ ಕ್ಯಾನ್ ಟ್ರಾನ್ಸ್ಲೇಟ್ ಫಾರ್ ಮಿ? ಎಕ್ಸಾಕ್ಟ್ಲಿ, ಕ್ಯಾನ್ ಯು ಟ್ರಾನ್ಸ್ಲೇಟ್ ದ ಕ್ವೆಶ್ಚನ್? ಯಾ, ಒನ್ ಸ್ಪಾನ್ಸರ್ ಹಿಯರ್ ಇಸ್ ಫ್ರಮ್ ಎ ಟು ರಾಮಿ.
So what social media? He's asking A23 Rummy is a sponsor. Yeah. How should I subscribe? No, no. You will get the Sudeep sir being the face of this. Yeah, so how should I subscribe and how do we win? See, there are two things. One is to win the show, and second is winning in A2Remix. I have no idea. But coming to the see, is the Canes banned in the state? The answer is no, right? It is allowed, very much allowed in the state. The government of India, government of the state, is responsible to decide the rules. I think the morality is subject matter. What is right for you may not be right for someone else. I think we are abiding by what the government of state and the government of India rules and regulations are around, and also what all of us believe in our morality about following the rules of the government. So I think the state allows it, company is running it, company allows it, and it's an entertainment. It's anything can be misused. A lot of people misuse some things which are very right. So I think these are questions which are beyond the realms of our decision making. As far as the government allows it and it's relevant for us, we follow the government rules. Okay. Ide prashne ge Sudeep sir en antidara sir. Prashant. Sir, actually ತಿಳುವಳಿಕೆ ಇರುವಂತಹ ಒಂದು ಸಮಾಜ ಸರ್, ಒಂದು ಬುದ್ಧಿವಂತಿಕೆ ಇರುವಂತಹ ಸಮಾಜ. ಇಲ್ಲಿ ಸಿಗರೇಟ್ ಇದೆ, ಕುಡ್ತಾ ಇದೆ, ಸಾಕಷ್ಟು ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನೆಯಲ್ಲಿ ತಂದೆ ತಾಯಿ ಇದ್ದಾರೆ. ನಮಗೇನು ಬೇಕೋ ನಾವು ಆಯ್ಕೆ ಮಾಡಬೇಕು. ಸಮಾಜದಲ್ಲಿ ಕೋವಿಡು ಇದೆ, ಸಮಾಜದಲ್ಲಿ ಹೆಲ್ತು ಇದೆ, ಎಣ್ಣೆನೂ ಇದೆ. ಚಾಯ್ಸಸ್ ಆಫ್ ದ್ಯಾಟ್. ಆ್ಯಂಡ್ ಸೆಕೆಂಡ್ಲಿ, ಗೌರ್ಮೆಂಟ್ ತಗೊಳ್ಳೋ ಟ್ಯಾಕ್ಸ್ ನಮಗೆ ಹಾಗೆ ಅನಿಸುತ್ತೆ. ಭಾಳ ದೊಡ್ಡ ತಪ್ಪು ಮಾಡ್ತಾಯಿದ್ದಾರೆ. ನಮ್ಮ ಹತ್ರ ಸಿಕ್ಕಾಬಿಟ್ಟೆ ಟ್ಯಾಕ್ಸ್ ತಗೋತಾರೆ, ತುಂಬ ದುಡ್ಡು ವಸೂಲಿ ಮಾಡ್ತಾರೆ. ಬಟ್ ಸಮ್ಟೈಮ್ಸ್ ಟು ರನ್ ದ ಕಂಟ್ರಿ, ದ ಗೌರ್ಮೆಂಟ್ ಹ್ಯಾಸ್ ಟು ಡೂ ವಾಟ್ ದೇ ಹ್ಯಾವ್ ಟು ಡೂ, ಆ್ಯಂಡ್ ಟು ರನ್ ದ ಶೋ ಸಮ್ಟೈಮ್ಸ್ ದೀಸ್ ಪೀಪಲ್ ನೀಡ್ ಟು ಡೂ ವಾಟ್ ದೇ ನೀಡ್ ಟು ಡೂ. ಈಗ ಒಂದು ಶೋ ನಡೆಸಬೇಕಾದ್ರೆ ಪ್ರತಿ ವರ್ಷ ಹೋಗ್ತಾ ಖರ್ಚು ಅಷ್ಟೇ ಆಗುತ್ತೆ. ಈಗ ನಮಗೆ ಆಸೆ ಇದೆ ಸರ್, ಫಾರ್ ಎಕ್ಸಾಂಪಲ್ ನಿಮ್ಮ ಹತ್ರನೇ ಬಂದು ಏನಾದ್ರು ಕಾಂಟ್ರಿಬ್ಯೂಷನ್ ಕೇಳೋಣ ಅಂತ. ಎಲ್ಲ ಇಲ್ಲಿ ಕೂತಿರೋ ಸಂಸ್ಥೆಗಳ ಹತ್ರ ಹೋಗಿ ಎಷ್ಟಾಗುತ್ತೆ ಕೊಡಿ ಅಂತ ಕೇಳೋಣ ಅಂತ. ಬರಲ್ಲ. ಒಂದು ಶೋ ನಡೆಸಬೇಕಾದ್ರೆ ಈಗ ನೀವು ಬರೀ A23 ಅಂತ ನೋಡ್ತಾ ಇದ್ದೀವಿ. ನಾನು ಬಿಗ್ಗರ್ ಪಿಕ್ಚರ್ ನೋಡ್ತೀನಿ ಸರ್. ಒಂದು ಬಿಗ್ ಬಾಸ್ ಇಂದ ಎಷ್ಟು ಮನೆ ಉದ್ಧಾರ ಆಯಿತು, ಎಷ್ಟು ವ್ಯಕ್ತಿತ್ವಗಳು ಉದ್ಧಾರ ಆಯಿತು, ಎಷ್ಟು ಜನಕ್ಕೆ ಕೆರಿಯರ್ ಆಯಿತು. ಕೆರಿಯರ್ ಆದವರೆಲ್ಲ ಹೋಗಿ A23 ಸಬ್ಸ್ಕ್ರೈಬ್ ಮಾಡೋಲ್ಲ. ಇಲ್ಲ, ಅವರು ಏನು ಮಾಡಿಕೊಂಡ್ರು, ಅವ್ರ ಜೀವನ ಹೆಂಗೆ ಕಟ್ಕೊಂಡ್ರು, ಅದು ನೋಡಿ ವೀಕ್ಷಕರು ಏನೇನು ಕಲಿತರು. ಆಲ್ವೇಸ್ ಇಫ್ ಯು ಆಸ್ಕ್ ಮೀ, ಐ ಥಿಂಕ್ ಐ ಹ್ಯಾವ್ ಆಲ್ವೇಸ್ ಸೀನ್ ಅ ಬಿಗ್ಗರ್ ಪಿಕ್ಚರ್ ಸರ್. ರೆಸ್ಟೋರೆಂಟ್ ವೆರಿ ವೆರಿ ಮೈನ್ಯೂಟ್ ಥಿಂಗ್ಸ್, ಬಿಕಾಸ್ ನನಗೆ ಗೊತ್ತಿರೋ ಹಾಗೆ ಪ್ರತಿ ಒಬ್ಬನಿಗೂ ನಮ್ಮ ಸಮಾಜದಲ್ಲಿ ನಮ್ಮ ಸಹೋದರ ಸಹೋದರಿಯವರು ಮನೆಯವರು ಯಾರು ಎಲ್ಲರೂ ತಿಳುವಳಿಕೆ ಇರೋರು. ವಿ ಆಲ್ ನೋ ಹೌ ಟು ಮೇಕ್ ಅವರ್ ಚಾಯ್ಸಸ್ ಇನ್ ಲೈಫ್. ದಟ್ಸ್ ವೈ ವಿ ಆಲ್ ಹ್ಯಾವ್ ಒನ್ ಫ್ಯಾಮಿಲಿ, ಒನ್ ವೈಫ್, ಒನ್ ಫಾದರ್ ಮದರ್. ಸರ್, ಇದು ಮೈನ್ಯೂಟ್ ಅಲ್ಲ ಸರ್. ಈಗ ಇಟ್ ಈಸ್ ಅಲ್ಲ, ಇಟ್ ಈಸ್ ರಮ್ಮಿದು. ಐ ಥಿಂಕ್ ದೆನ್ ಯು ಶುಡ್ ಗೋ ಟು ಮಿಸ್ಟರ್ ಸಿದ್ದರಾಮಯ್ಯ ಸರ್ ಹೌಸ್, ಗೋ ಟು ಮೋದಿ ಸರ್ ಹೌಸ್, ಮೇಕ್ ಅ ಸ್ಟ್ರೈಕ್ ದೇರ್. ಸುದೀಪ್ ಸರ್, we are all very lesser Indians with minimal power that I can't even answer you properly. ನಾನು ಮೋದಿ ಅವ್ರನ್ನ ಸಿದ್ದರಾಮಯ್ಯ ಅವ್ರನ್ನ ಎಲ್ಲರನ್ನ ಹ್ಯಾಂಡಲ್ ಮಾಡಾಗಿದ್ದಿದ್ರೆ ಬೇರೆ ರೀತಿ ಆಗಿರೋ ಸರ್. ಬಹುಶಃ ಮುಂದೆ ಯಾವತ್ತೋ ರಾಜಕಾರಣಿ ಆದಾಗ ಇದೇ ಬನ್ನಿ, ನಿಮ್ಗೆ ಆದಿದ್ದ ಖುಷಿಯನ್ನು ನಾನು ಏನಾರು ಮಾಡ್ತೀನಿ. ಪ್ರತಿ ಸೀಸನ್ ಅಲ್ಲೂ ನಿಮ್ಮ ಕಾಸ್ಟ್ಯೂಮ್ ಮೇಲೆ ಎಲ್ರಿಗೂ ಕಣ್ಣಿರ್ತಾ ಇತ್ತು. ಈ ಸಲ ಹೆಲ್ ಮತ್ತೆ ಹೆವನ್ ಅನ್ನುವಂತ ಕಾನ್ಸೆಪ್ಟ್ ಮೇಲೆ ಬಿಗ್ ಬಾಸ್ ಹೋಗ್ತಾ ಇದೆ. ನಿಮ್ ಕಾಸ್ಟ್ಯೂಮರ್ ಹತ್ರ ಯಾವ ತರ ಡಿಸೈನ್ ಮಾಡಕ್ಕೆ ಹೇಳಿದ್ದೀರಾ? ನಾವು ಓಕೆ ನೋಡಕ್ಕೆ. ಅದೇ ತಮ್ಮೇಲ್ಸ್ ಆಗುತ್ತೆ ಈಗ. I don't know, man. I mean, see, I, luckily, now, whenever I come on a Saturday, ವಾರದಲ್ಲಿ ವಾರ ಗಲಾಟೆ ಆಗಿರಲಿ ಏನೇ ಆಗಿರಲಿ ಎವ್ರಿಥಿಂಗ್, ಬಟ್ ಆ ಕಂಟೆಸ್ಟೆಂಟ್ಸ್ ನಮಗೋಸ್ಕರ ಒಳ್ಳೆ ಚಂದಾಗಿ ಡ್ರೆಸ್ ಮಾಡ್ಕೊಂಡು ಕೂತಿರ್ತಾರೆ. ಸೊ ಮೈ ಆ್ಯಕ್ಚುಲಿ ಮೈ ಇಂಟ್ರೆಸ್ಟ್ ಕಮ್ಸ್ ದೇರ್. ಟೂ
just kind of inspire them and our two time spend madtare nanigoskara to look good, even the men. So I like to do something for them. So costumes anta bandaga we spend some time yen ivatti trend agutte navu yen vastu madabodu. Actually last season adru last season alla thodok hodaga the very outfits na nen hakta the measurements alla it was not in the market. So I got it in somehow, and designers or papa, they put in a lot of effort to make me feel nice and good. And these are things, you know, hakidare, I'm quite excited over hakiro measurements, so they have done. And frankly speaking, we men have very minimal options. ನಿಮ್ ತರ ಅಲ್ಲ, ನಮ್ಮ ಹತ್ರ ಏನು ಇಲ್ಲ, ಜಿಪ್ ಅದೇ ಜಾಗದಲ್ಲಿ ಬಟನ್ ಅದೇ ಜಾಗದಲ್ಲಿ ಎಲ್ಲ ಅಲ್ಲಲ್ಲೇ ಇರ್ತಾವೆ, ಏನು ಬದಲಾಗಲ್ಲ ನಮ್ದು. So antadralu or costume alla chura aakarshane padta idre, I'm just thankful to all my designers and probably everyone. Hi sir. Sir namaste sir, na hesu Monica anta from News 18 Canada. Sir one passion eno antandre 10 seasons na tumbha yashasviyagi nadiskottidire, adakke abhinandanegalu. So second point enantandre maybe Chandan Shetty or season alli neevu mane olag hogi atithiyagi hogi guest agi hogidu adadmele ಪ್ರಾಬಬ್ಲಿ ಅದು ಟೈಮ್ ಆಗಿಲ್ವೋ ಅಥವಾ ಆ ರೀತಿಯ ವೀಕ್ ಬಂದಿಲ್ವೋ ಗೊತ್ತಿಲ್ಲ. ಸೊ ಅದಾದ್ಮೇಲೆ ಮನೆ ಒಳಗೆ ಹೋಗಿ ಅವ್ರಿಗೊಂದು ಸರ್ಪ್ರೈಸ್ ಕೊಡೋದಾಗಿಲ್ಲ, ಬಟ್ ಆಚೆ ನೀವು ಅಡುಗೆ ಎಲ್ಲ ಮಾಡಿ ಕಳಿಸಿದ್ದೀರಿ, ಮೆಸೇಜಸ್ ಎಲ್ಲ ಕೊಟ್ಟಿದ್ದೀರಿ, ಬಟ್ ಫ್ರಮ್ ಲಾಸ್ಟ್ ಪಾಸ್ಟ್ 4 ಸೀಸನ್ಸ್ ಆರ್ 3 ಸೀಸನ್ಸ್ ಇಂದ ನೀವು ಒಳಗೆ ಹೋಗಿಲ್ಲ. ಸೊ ಅದು ವೈಯಕ್ತಿಕ ಕಾರಣನ ಅಥವಾ ಯಾವ ರೀತಿ ಅಂತ? ಮ್ಯಾಂಡೇಟರಿ ಡಿಸಿಷನ್ ಅಂತ ಏನಿಲ್ಲ. ಸಮಟೈಮ್ಸ್ ಹೋಗ್ಬೇಕು ಅನ್ಸುತ್ತೆ, ಸಮಟೈಮ್ಸ್ ಬೇಡ ಅನ್ಸುತ್ತೆ, ಸಮಟೈಮ್ಸ್ ಅವಶ್ಯಕತೆ ಅನ್ಸುತ್ತೆ, ಸಮಟೈಮ್ಸ್ ಅವಶ್ಯಕತೆ ಬೇಡ ಅಂತ ಅನ್ಸುತ್ತೆ. ಕೆಲವು ಟೈಮು ಎಲ್ಲ ಚೆನ್ನಾಗಿ ನಡೀತಾ ಇರುತ್ತೆ, ಸೊ ಅವ್ರಿಗೆ ಜಸ್ಟ್ ಬೇಕಾಗಿರೋದು ಯಾವುದೋ ಮೋಟಿವೇಶನ್ ಇನ್ಸ್ಪಿರೇಷನ್ ಇರುತ್ತೆ, ಸೊ ಹೊರಗಡೆ ಅಂದರೆ ವಿ ಡೂ ಸಮ್ ಕುಕಿಂಗ್ ಆ್ಯಂಡ್ ಜಸ್ಟ್ ಅಂದ್ರೆ ನಿಮ್ಮ ಸೈಡ್. ಸೊ ಸಮಟೈಮ್ಸ್ ವಿ ಫೀಲ್ ಇಟ್ಸ್ ಅ ರಿಕ್ವೈರ್ಮೆಂಟ್, ನಾನು ಒಳಗೆ ಹೋಗೋದು ಮೀ ಗೋಯಿಂಗ್ ಇನ್ ಲುಕ್ಸ್ ಲೈಕ್ ಅ ರಿಕ್ವೈರ್ಮೆಂಟ್. ಸಮಟೈಮ್ಸ್ ದ ಶೋ ಇಸ್ ಜಸ್ಟ್ ಗೋಯಿಂಗ್ ಸೊ ಬ್ಯೂಟಿಫುಲ್ ದಟ್ ನಾನು ಅವಾಗ ಒಳಗಡೆ ಹೋಗೋದು ಲುಕ್ಸ್ ಫೋರ್ಸ್ಡ್ ಅಂದರೆ ಐ ಹ್ಯಾವ್ ಟು ಗೋ ಇನ್, ಐ ಹ್ಯಾವ್ ಟು ಮೀಟ್ ದೆಮ್. ನೋ ಐ ಥಿಂಕ್ ಇಟ್ ಇಸ್ ನೈಸ್. ಎಲ್ಲಿವರೆಗೂ ಆ ಮಿತ್ ಹಾಗೆ ಇರೋಕ್ಕೆ ಸಾಧ್ಯವೋ ಅಂದರೆ ಎಲ್ಲಿವರೆಗೂ ಆ ಟಿ ವಿ ಮೂಲಕನೇ ನಾನು ಅವ್ರನ್ನ ಸ್ಪಂದಿಸೋದಕ್ಕಾಗುತ್ತೋ ಎಲ್ಲೋ ಒಂದು ಕಡೆ ಐ ಥಿಂಕ್ ಡಿಗ್ನಿಟಿ ಆಫ್ ಸ್ಪೀಚ್ ರಿಮೇನ್ಸ್ ದ ಸೇಮ್ ನನಗನ್ಸಿದ್ದರು. ಸೊ ಎಲ್ಲೋ ಮನೆ ತುಂಬ ಚೂರು ಚೂರು ಆಗ್ತಾ ಇದೆ, ಯಾರಿಗೂ ಒಂಚೂರು ಮೋಟಿವೇಶನ್ ಬೇಕಾಗುತ್ತೆ ಹಾಗೆ ಅಂದಾಗ ಎಲ್ಲೋ ಒಂದು ಕಡೆ ವಿ ಹ್ಯಾವ್ ಡಿಸೈಡೆಡ್, ಬಟ್ ಐ ಡಿಂಟ್ ಫೈಂಡ್ ಇಟ್ ರಿಕ್ವೈರ್ಮೆಂಟ್ ಆ್ಯಂಡ್ ಐ ಥಿಂಕ್ ಮೈ ಟೀಮ್ ಆಲ್ಸೋ ಅಗ್ರಿ ಟು ದಟ್. ಸೊ ಇನ್ಫ್ಯಾಕ್ಟ್ ಒಳಗಡೆ ಹೋಗೋದು ಈಸ್ ಈಸಿಯರ್ ದ್ಯಾನ್ ಕುಕಿಂಗ್. ಓಕೆ. ಇಲ್ಲ ಸತ್ಯ ಅದು, ಅಂದರೆ ನಮ್ಮ ಮನೆಗಳ ಅಡುಗೆ ಮನೆಯಲ್ಲಿ ನಾವು ಅಡುಗೆ ಮಾಡೋದಕ್ಕೂ ಇವ್ರು ಕೂಡ ಅಡುಗೆಯಲ್ಲಿ ಅಡುಗೆ ಮನೆಯಲ್ಲಿ ಮಾಡೋಕ್ಕೂ ಭಾಳ ಕಷ್ಟ ಇದೆ. ಇವ್ರದ್ದು ಅಡುಗೆ ಮನೆ ಸರಿನೇ ಇಲ್ಲ, ಅದು ಬೆಂಕಿನೇ ಕರೆಕ್ಟಾಗಿ ಬರಲ್ಲ, ಏನು ಬರಲ್ಲ. ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ರೆ ರಾತ್ರಿ ಆಗುತ್ತೆ ಅಡುಗೆ ಮಾಡೋದು. ಅದ್ರ ಬಂದು ನಾನೇ ಲಾಸ್ಟ್ ಸೀಸನ್ ಹೇಳಿದೆ ಆಗುತ್ತೆ ಇಲ್ಲಿ ಒಳಗೆ ಹೋಗ್ಬಿಡ್ತೀನಿ ನಾನು ಬೇಡ ಇದರಿಗೆ ಅಂತ. ಬಟ್ ಐ ಥಿಂಕ್ ಸಿ ವಿ ಈ ಆನ್ ಬೌತ್ ಥಿಂಗ್ಸ್ ವೆದರ್ ಐ ಗೋ ಇನ್ ಸೈಡ್ ಅವರ್ ಕುಕ್ ಇಟ್ ಇಟ್ಸ್ ಓನ್ಲಿ ಫಾರ್ ದ ಕಂಟೆಸ್ಟೆಂಟ್ಸ್ ಓನ್ಲಿ ಟು ಮೇಕ್ ದೆಮ್ ಫೀಲ್ ದಟ್ they are loved. And navidivi nimmunu nodta idivi naavu idivi nimige annadu goskara I think we do that. That's but hopefully ee season naavu nodbekanta aase pattidivi sir olagade niu hogu ni meet madbekanta bandu maadi nanna aane kodugli. Great sir, thank you. Thank you. Thank you sir. Sushant sir, one question, last question ಇದು. ಐ ಥಿಂಕ್ ಸೀಕ್ರೆಟ್ ರೂಮ್ ಬಗ್ಗೆ ಕೇಳಬೇಕು. ಚಂದನ್ ಶೆಟ್ಟಿ ಸೀಸನ್ ಅವ್ರದ್ದೇ ಅದು ಲಾಸ್ಟ್ ಆಗಿದ್ದು, ಐ ಥಿಂಕ್ ಸಮೀರ್ ಆಚಾರ್ಯ ಅವರು ಸೀಕ್ರೆಟ್ ರೂಮ್ ಹೋಗಿದ್ದು, ಅದಾದ್ಮೇಲೆ ಸೀಕ್ರೆಟ್ ರೂಮ್ ಕಾನ್ಸೆಪ್ಟೇ ಬಂದಿಲ್ಲ. ನಿಮಗೆ ಗೊತ್ತಿಲ್ಲ ಯಾಕೆ ಅಂತ ಸರ್? ಹಾಗೆಲ್ಲ ಅದು ಕೂಡ ತುಂಬಾ ಇಂದಲೇ ಕೆಲವು ನ್ಯೂಸ್ಗಳು ಆ ಕಡೆ ಈ ಕಡೆ ಅವ್ರನ್ನ ಪರಮ್ನ ಪಾಪ ಜೀವನ ಜಾಲಾಡ್ಬಿಟ್ಟಿದ್ರು ಎಲ್ಲರೂ ಸೇರಿ. I think that whole, how the whole concept, yes, sir. It started taking a different turn. And ivagi yenagide competition levels just improve aagta ide antandre we don't require it. Okay, but our concept kuda jana tumbha ishta pattu episode nodi bekana maartare daivittu one question obru kelli ellarigu avakasha sigbeku sir. Ili center. ಸುದೀಪ್ ಸರ್ ಇನ್ನೊಂದು ನಂದು ಮೈನ್ ಕ್ವಶನ್ ಕೇಳಿಲ್ಲ ಅಂದ್ರೆ ನನ್ನ ಬಾಡಿ ಎಷ್ಟು ಡಿಸ್ಟರ್ಬ್ ಮಾಡ್ತಾರೆ
ಹೇಳಿ ಕ್ವಶನ್ ಬಿಟ್ಟು ಆಗ್ಬಿಟ್ಟು. ಎಸ್ ಮ್ಯಾಮ್. ಏನ್ ಮಾಡ್ತೀನಿ ತಲೆಯಲ್ಲಿ? ಪ್ರೋಮೋ ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ ಗಿಂತ ಈ ಸತಿ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ಟೈಪ್ ಅಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ, ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು. ಅಂದ್ರೆ ಹೋದ ಸೀಸನ್ ಅಲ್ಲಿ ನೀವು ತುಂಬಾ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ ಗಳಿಗೆ ಅವ್ರು ತಪ್ಪು ಮಾಡಿದಾಗ. ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತಿರ್ನಿ, ಇನ್ನೂ ಏನಾದ್ರೂ ತಪ್ಪು ಮಾಡಿದ್ರೆ ಸಖತ ಕ್ಲಾಸ್ ತೆಗಿತೀನಿ ಅನ್ನೋ ತರ ಇದೆ. ಅಂದ್ರೆ ಹೆಲ್ ಅಂಡ್ ಹೆವನ್ ಕಾನ್ಸೆಪ್ಟ್ ಇರೋದ್ರಿಂದ ರೈಟ್. ಇಲ್ಲ ಇಲ್ಲ ಕ್ಲಾಸ್ ಆಗಿ ಬರೋದಕ್ಕೂ ಆಕ್ಚುಲಿ ನೆಕ್ಸ್ಟ್ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಹೋಗಿದ್ದಾರೆ ಈ ಸರಿ. ದೇ ಹ್ಯಾವ್ ಗಾನ್ ಆನ್ ದಿ ಕಾನ್ಸೆಪ್ಟ್ ಆಫ್ ಸ್ವರ್ಗ ನರಕ. ಸೊ ಅವ್ರು ಆ ಥರ ಮಾಡಿ ಬೇಕು ಒಂದು ಹೆವೆನ್ ಅಂಡ್ ಹೆಲ್ ಅದೇ ಫೀಲ್ ಅಲ್ಲಿ ಇರಲಿ ಎಲ್ಲ ಅನ್ಬಿಟ್ಟು ದೇ ಹ್ಯಾವ್ ಡನ್ ದಟ್ ಅಷ್ಟೇ. ಏನೇನಿಲ್ಲ ಸುದೀಪ್ ಸರ್ ಇಲ್ಲಿ ಸರ್ ಆಕ್ಚುಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವ್ರೇಟ್ ಸೀಸನ್ ಗೆ ನಿಮ್ಮ ಹತ್ರ ಉತ್ತರ ಇತ್ತು, ನಾಟ್ ಸೋ ಫೇವ್ರೇಟ್ ಸೀಸನ್ ಗೆ ಉತ್ತರ ಇತ್ತು. ಸೊ ಟೆನ್ ಸೀಸನ್ ಟೆನ್ ಆಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ, ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್? ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್, ಪ್ರಶಾಂತ್ ಅಂಡ್ ಟೀಮ್, ಸುಷ್ಮಾಜಿ, ಐ ಥಿಂಕ್ ದೇ ವಾಕ್ಡ್ ಇನ್. ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದೆ. ಐ ಥಿಂಕ್ ದ ಇಂಟೆನ್ಷನ್ ವಾಸ್ ವೆರಿ ಹೈ, ಅಡ್ನಲ್ ರಶ್ ದೇ ವಾಕ್ಡ್ ಔಟ್ ತುಂಬ ಹೈ ಇತ್ತು. ಐ ಥಿಂಕ್ ಟೆನ್ ಸೀಸನ್ ಸಕ್ಸಸ್ ಆ ಟೆಂತ್ ಸೀಸನ್ ಇವಾಗ ಫಾರ್ ಎಕ್ಸಾಂಪಲ್ ಐ ಪಿಟ್ ಯು ಸರ್, ನಾರ್ಮಲಿ TRPs ರೇಟಿಂಗ್ ಹೌ ಆರ್ ಯು ಟರ್ನ್ ಇಟ್ ಗ್ರಾಫಲಿಂಗ್ ಹೋಗ್ತಾ ಇರುತ್ತೆ. ಬಟ್ ಇಫ್ ಯು ರಿಯಲೈಸ್ ದಿಸ್ ಟೈಮ್ ಇನಾಗರಲ್ ಎಪಿಸೋಡ್ ಓಪನ್ಡ್ ಅಪ್ ವಿತ್ ಅ ವೆರಿ ಹೈ ನಂಬರ್ ನೆವರ್ ಬಿಫೋರ್. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ. ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು, ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ಎಲ್ಫ್ ವಾಸ್ ಸೋ ಗುಡ್. ಐ ಥಿಂಕ್ ದಟ್ ಶೋಸ್ ಅ ಲಾಟ್ ಆಫ್ ಲವ್ ಪೀಪಲ್ ಹ್ಯಾವ್ ಟುವರ್ಡ್ಸ್ ದ ಶೋ. ಆಲ್ಸೋ ನಾನು ಚಕ್ರಿ ಪುತ್ರ ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳಿದೆ ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡಿದ್ನ, ಹ್ಯಾವ್ ಅ ಡನ್ ಸಮಥಿಂಗ್ ನೈಸ್, ಹ್ಯಾವ್ ಅ ಡನ್ ಸಮಥಿಂಗ್ ನೈಸ್ ದಟ್ ಯು ನೋ ದಟ್ ಜಸ್ಟ್ ಪೀಪಲ್ ವಾಂಟ್ ಟು ಸಿ ಯು ಸೋ ಮಚ್. ಬಿಕಾಸ್ ಇನಾಗ್ರಲ್ ಅಷ್ಟು ರೇಟಿಂಗ್ ಬರೋದು ಇಟ್ಸ್ ದೀಸ್ ಪೀಪಲ್ ಆಗಿ ದ ಮಾರ್ಕೆಟಿಂಗ್ ಪೀಪಲ್ ಇಟ್ಸ್ ಇಟ್ಸ್ ನೆಕ್ಸ್ಟ್ ಇಂಪಾಸಿಬಲ್ ದಟ್ ಕೈಂಡ್ ಆಫ್ ಓಪನಿಂಗ್. ಸಿ ದೆರ್ ವಿಲ್ ಬಿ ಎ ಬಿಗ್ ನಂಬರ್ಸ್ ಆಫ್ಟರ್ ದ ಪೀಪಲ್ ಸ್ಟಾರ್ಟ್ ಗೆಟಿಂಗ್ ಇನ್ವಾಲ್ಡ್ ಒಳಗೆ ಇನ್ವಾಲ್ವ್ ಆದ್ಮೇಲೆ ಕಂಟೆಸ್ಟೆಂಟ್ ಇಷ್ಟ ಆದ್ಮೇಲೆ ಎಲ್ಲ ಆದ್ಮೇಲೆ. ಬಟ್ ಸಮಥಿಂಗ್ ಮೆರಿಕ್ಯುಲಸ್ ಹ್ಯಾಪನ್ ಲಾಸ್ಟ್ ಸೀಸನ್ ಅಂಡ್ ಐ ಥಿಂಕ್ ನಾವೆಲ್ಲ ಕೂತು ಅದನ್ನ ಐ ಥಿಂಕ್ ವಿ ಶುಡ್ ಜಸ್ಟ್ ಮೋರ್ ಸೊ ಎಂಜಾಯ್ ಅಂಡ್ ನಾಟ್ ಟೇಕ್ ಇಟ್ ಟು ದ ಹೆಡ್. ಆ್ಯಂಡ್ ನನ್ನ ಪ್ರಕಾರ ಅದರ ಎಕ್ಸ್ಟ್ರಾ ಅಡಿಷ್ನಲ್ ರೆಸ್ಪಾನ್ಸಿಬಿಲಿಟಿ ಅಲ್ಲ ಸರ್ ನನಗೆ, ಬಿಕಾಸ್ ಐ ಥಿಂಕ್ ನಾವು ಫ್ಲೋ ಅಲ್ಲಿ ಹೋಗೋದು ಕಲಿಬೇಕು ಯಾವಾಗಲೂ. ಸೊ ಸಕ್ಸಸ್ ಆರ್ ಫೇಲಿಯರ್ ಇಸ್ ಜಸ್ಟ್ ಅರೌಂಡ್ ದ ಕಾರ್ನರ್, ಯು ಡೋಂಟ್ ನೋ ವೆನ್ ಇಟ್ ಕಮ್ಸ್. ಸೊ ಐ ಥಿಂಕ್ ಯು ಜಸ್ಟ್ ಗೋ ವಿತ್ ದ ಫ್ಲೋ. ಗಿವ್ ದ ಕ್ರೆಡಿಟ್ ಟು ಪ್ರಕಾಶ್ ಅಂಡ್ ಟೀಮ್, ಸುಷ್ಮಾಜಿ, ಪ್ರಶಾಂತ್, ಐ ಥಿಂಕ್ ದೇ ಹ್ಯಾವ್ ಡನ್ ಎ ಗ್ರೇಟ್ ಜಾಬ್. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಬಿಡದಿಯಿಂದ ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ, ಬೇರೆ ಕಡೆ ಹೋಗುತ್ತೆ. ದಟ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಹೆಡೇಕ್, ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ನ ತೊಗೊಂಡು ಹಾಕ್ದಂಗೆ ಅಲ್ಲ, ಇಟ್ಸ್ ದ ಹೋಲ್ ಪ್ರೋಸೆಸ್, ಹೋಲ್ ಪ್ರೋಗ್ರೆಸ್, ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್. ಇಟ್ಸ್ ಇಂಪಾಸಿಬಲ್, ಆಕ್ಚುಲಿ ಇಂಪಾಸಿಬಲ್. ದೇ ಹ್ಯಾವ್ ಡನ್ ಇಟ್. ಒಂದು ಕಡೆಯಿಂದ ತೊಗೊಂಡು ಅಪ್ರೂವ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅ ವೆರಿ ಬಿಗ್ ಟಾಸ್ಕ್. ಐ ಥಿಂಕ್ ಸೊ, ಐ ಥಿಂಕ್ ಎವ್ರಿಥಿಂಗ್ ಹ್ಯಾವ್ ವೆಂಟ್ ವೆಲ್. ಜಸ್ಟ್ ಇಟ್ ಜಸ್ಟ್ ಹ್ಯಾಪನ್. ಬಿಕಾಸ್ ಆಫ್ ದ ರೇಟಿಂಗ್ ಸೀಸನಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ, ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಥಿಂಕ್ ಐ ವಾಸ್ ಮೋರ್ ಇಂಪ್ರೆಸ್ಡ್ ವಿತ್ ದ ಟೀಮ್ ಸರ್. ಐ ವಾಸ್ ವೆರಿ ಇಂಪ್ರೆಸ್ಡ್ ವಿತ್ ದ ಟೀಮ್ ಲಾಸ್ಟ್ ಇಯರ್, ದ ವೇ ದಿ ಆಪರೇಟೆಡ್. ನನ್ನ ಸಕ್ಸಸ್ ಇಸ್ ಡೆಫಿನೆಟ್ಲಿ ನಾಟ್ ಅ ಸರ್ಪ್ರೈಸ್ ಟು. ಐ ಥಿಂಕ್ ಇನ್ ಆಲ್ ಸೀಸನ್ಸ್ ಅಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ತುಂಬಾ ಫೇವರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್. ಐ ಥಿಂಕ್ ಐ ಅಪ್ರೈಸ್ ಚೇತನ್ ನಾಯ್ ಬಿಡಮಿಸಿದ ಚೇತನ್ ನಾಯ್. ಸುದೀಪ್ ಸರ್ ಪ್ರಶ್ನೆ ಸರ್, ಸ್ಟಾರ್ಟಿಂಗು ಪ್ರದೀಪ್ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು, ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸು, ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ಗೆ? ನಾನು ಇದೀನಿ ಸಾಕು ಸುದೀಪ್ ಸರ್. ಅದೇ ಹಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ. ಸುದೀಪ್ ಸರ್ ಈ ಕಡೆ
ಸರ್ ಸರ್, ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ, ವಿರೋಧ ಕೂಡ ವ್ಯಕ್ತಪಡಿಸಿದ್ರು, ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು, ನಾವು ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವುದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ, ನಾವ್ ಏನು ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳಿಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು. ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟೆಡ್ ಮಾಡ್ತೀರಾ, ಬಂದಂತವರನ್ನ ವಾಪಸ್ ಕಳಿಸುವಂತದ್ದು ಏನಾದ್ರು ಇದೆಯಾ, ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಮಾಡಿರೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರಾ? ಲಾಸ್ಟ್ ಇಯರ್ ಅಲ್ಲಿ ಹೋದಲ್ಲಿ ಯಾರಿಗಾದ್ರೂ ನೋವಾಗಿದ್ರೆ, ಬೇಜಾರಾಗಿದ್ರೆ, ಖಡಖಂಡಿತವಾಗ್ಲೂ ಯಾವ ಚಾನಲ್ನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡಬೇಕು ಅಂತಲ್ಲ. ಈಗ ಒಂದು ಸಿನಿಮಾ ನಾವು ಮಾರ್ಕೆಟಲ್ಲಿ ಬಿಡ್ತೀವಿ ಅನ್ಕೊಳ್ಳಿ, ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂದ ತಕ್ಷಣ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು, ನನಗೆ ಪಿಕ್ಚರ್ ಓಡಿಸ್ಲಿಲ್ಲ, ಇವ್ರ ರಿವ್ಯೂ ಸರಿ ಬರಲಿಲ್ಲ ಅಂದರೆ ಹೇಗೆ? ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಹೋಗಳನ್ನು ನಾವು ಫೇಸ್ ಮಾಡಬೇಕಾಗತ್ತೆ. ಬಿಗ್ ಬಾಸಿಗೆ ಬಂದಾಗ ಅದರದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ, ಗೊತ್ತಿದ್ದೂ ಬಂದ ಮೇಲೆ, ಗೊತ್ತಿದ್ದು ಆಟ ಆಡಿದ ಮೇಲೆ, ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕಡೆ ಸಹಿಸ್ಕೊಳಕ್ ಆಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ, ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೋರಿಸೋದು ಅದಕ್ಕೆ ದೊಡ್ಡ ಅಪರಾಧ ಅಂತ ನನಗೆ. ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ, ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ, ನೋಡಿ ಹಿಂಗಿರುತ್ತೆ ಹಿಂಗಾಗುತ್ತೆ, ಸರ್ಪ್ರೈಸ್ ಆಗಿ ನಿಮಗೆ ನಾನು ಏನಾರ ಮಾಡಿ ಅವಮಾನ ಆಯಿತು ಅಂದರೆ ಅದ್ರ ಬಗ್ಗೆ ಮಾತಾಡೋಣ. ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ, ನೀವು ಬಂದ್ಮೇಲೆ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ, ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ, ಕರೆಕ್ಟ್ ಹಾಗಿರುತ್ತೆ. ಸೊ ಇವಾಗ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್, ಅವ್ರು ಆಕ್ಚುಲಿ ವಾಪಸ್ ಹೋಗಿದ್ರು, ವಾಪಸ್ ಗುಲಾಬ್ ಅಂತವ್ರಿಗೆ, ಕರೆಕ್ಟ್. ಅದನ್ನು ಅವರು ಅವಮಾನವಾಗಿ ತಗೊಂಡಿದ್ದಿದ್ರೆ ಹೇಗೆ ಗೆಲ್ತಾ ಇದ್ರು? ಕೆಲವ್ರು ಹೋರಾಡ್ತಾರೆ, ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ. ಇನ್ನೊಂದು ಹೇಳ್ತೀನಿ, ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ? ಆಗ್ಬಹುದು, ಆಗದೇನೂ ಇರ್ಬೋದು. ಫಾರ್ಮ್ಯಾಟ್ ಏನು ಅದನ್ನು ನಾನು ಫಾಲೋ ಮಾಡಬೇಕಾಗುತ್ತೆ. ಅವರೆಲ್ಲ ಕೂತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದಾರಂದ್ರೆ ಕಾರಣಾಂತರಗಳಿಂದ ಹಾಕಿರ್ತಾರೆ. ಕೆಲವು ಒಂದು ರಕ್ಷಣೆಗೆ ನಿಮ್ಗಳಿಗೆ ಮನೋರಂಜನೆ ಕೊಡೋಕೆ ಏನು ಬೇಕು ಅದನ್ನ ಇಟ್ಕೊಂಡು ಮಾಡಿರ್ತಾರೆ. ಅದನ್ನು ಗೊತ್ತಿದ್ದು ಬರ್ಬೇಕಾದ್ರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀವಿ ಅಂತಲೇ ಬಂದಿರ್ತಾರೆ. ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಏನು ಮಾಡಕ್ಕೆ? ಅದಾದ್ಮೇಲೆ ಅದು ಅಲ್ಲಿಗೆ ಸ್ಟಾಪ್ ಆಯ್ತು ಅಂದ್ರೆ ನಾ ಮತ್ತೆ ಯಾವಾಗಾದ್ರೂ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷಗಳಲ್ಲಿ ಮಾಡಬೇಕು ಅಂತ ಯೋಚನೆ ಇದೆಯಾ? ಸದ್ಯಕ್ಕಂತೂ ಇಲ್ಲ, ಮಾಡ್ತೇವೆ. ಬಟ್ ಯಾಕಂದ್ರೆ ಟಿವಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ, ಈಗ ಎಕ್ಸ್ಟೆಂಡೆಡ್ ವರ್ಷನ್ ಯೂಶುವಲ್ ನಾವು ಮಾಡ್ತೇವೆ ಅಂದ್ರೆ 15 ವಾರದಲ್ಲ 17 ವಾರ. ಒಳ್ಳೆ ಅಂಕ ಹುಡುಕಿ. ಹಾಯ್ ಸರ್, ಅವಿನಾಶ್ ಅಂತ, ವಿಜಯ ಕನ್ನಡ ಡಿಜಿಟಲ್ ಇಂದ. ಅಂದ್ರೆ ಈಗ ಬಿಗ್ ಬಾಸ್ ನೀವು ಹೇಳ್ದಂಗೆ ಈಗ ಹೊಸ ಅಧ್ಯಾಯ ಅಂತ ಹೇಳ್ತಾ ಇದ್ದೀರಾ, 10 ಸೀಸನ್ ಮುಗ್ದು 11 ಸೀಸನ್ ಬಂದಿದೆ, ಎಲ್ಲದೂ ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ 10-1 ದಶಕದಿಂದ. ಆದ್ರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋರಿಗೆ 50 ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದ್ರ? ಅದು ಏನು ಜಾಸ್ತಿ ಆಗಲ್ವ, ಹೈಕ್ ಆಗಲ್ವ ಅವರಿಗೆ? ಅಲ್ಲಿ ಪಕ್ಕದಲ್ಲಿ ಕೂತಿರೋ ಶಾರದ ಅವರು ನನ್ ಜೇಬಿ ಕೈ ಹಾಕಿದ್ರೆ ನಿಮ್ಗೆಷ್ಟು ಅನ್ಬಿಟ್ಟು ನೀವು ಅವ್ರ ಬಗ್ಗೆ ನರಿ ಕೇಳ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಸರ್, ಒಂದು ಟೀಮ್ ವರ್ಲ್ಡ್ ಕಪ್ಪಿಗೆ ಹೋಯ್ತು ಅಂದ್ಕೊಳ್ಳಿ, ವಿನ್ನಿಂಗ್ ಪ್ರೈಸ್ ಏನು ಅಂದರೆ ಒಂದು ಪ್ರೈಸ್ ಹೇಳ್ತಾರೆ. ಬಟ್ ಡ್ಯೂ ಯು ಥಿಂಕ್ ದ ಪ್ಲೇಯರ್ಸ್ ಹ್ಯಾವ್ ಅರ್ನ್ ಓನ್ಲಿ ದಟ್ ಮಚ್? ವಾಟ್ ಯು ಥಿಂಕ್? ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್, ಸಮ್ ರ್ಯಾಂಡಮ್ ಆಗಿ ಹೇಳ್ತಾ ಇದ್ದೆ, ಯಾವುದು ಫಿಕ್ಸ್ ಅಲ್ಲ. ವಿನ್ನಿಂಗ್ ಟೀಮ್ ಆಫ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ ಫಾರ್ಎವರ್, ಡ್ಯೂ ಯು ಥಿಂಕ್ ದಟ್ ಇಸ್ ಆಲ್ ದ ರನ್ನಿಂಗ್? ಇಲ್ಲ ಸರ್, ಇದು ಬೇರೆ ಸಿಕ್ಕಿರತ್ತೆ. ಮತ್ತೆ ದೇ ಆರ್ ರನ್ನಿಂಗ್ ಎವ್ರಿ ಡೇ, ಎವ್ರಿ ಡೇ ಆಫ್ ದೇರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರ್ಬೇಕಾದ್ರೆ ಎವ್ರಿ ಬಡಿ ಈಸ್ ಅರ್ನಿಂಗ್. ಡೋಂಟ್ ಬಿ ಇನ್ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಯು ನೋ ಅದು ಮಾತ್ರ ಪ್ರೈಸ್, ದಟ್ ಈಸ್ ಆಲ್ಸೋ ಅನ್ ಅಡಿಷನಲ್ ಪ್ರೈಸ್. ಅಲ್ಲ ಅದು ಗೊತ್ತು ಸರ್, ಅಂದ್ರೆ ಬೇರೆ ಈಗ ಆಲ್ರೆಡಿ ಯಾಕೆ 823 ಇನ್ ನೆಕ್ಸ್ಟ್ 50 ಲಕ್ಷ ಯಾಕೆ ಅಂತ ಇವ್ರು ಇನ್ನೊಂದು ಯಾವ್ದು ತರೋದು, ಈ ಕಡೆಯಿಂದ ಬದುಕಾಗ್ಬಿಟ್ಟು ಬರೋದು ನಮ್ಗೆ, ಯಾಕೆ ಬೇಕು ಹೇಳಿ? ಓಕೆ, ಲಾಸ್ಟ್ ಕ್ವೆಶನ್. ಕರೆಕ್ಟ್, ಬಟ್ ಒನ್ ಥಿಂಗ್ ಸರ್, ನೋಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ. ಇನ್ ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ಬರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ, ಕೆಲವ್ರು ದುಡಿಮೆಗೆ ಬರ್ತಾರೆ, ಕೆಲವ್ರು ದುಡಿಮೆ ತಡೆದಿಟ್ಕೊಂತ ಗೆಲ್ಬೇಕು ಅಂತ ಬರ್ತಾರೆ. ಬಟ್ ಆಲ್ 3 ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು, ಆಲ್ ಆಫ್ ದೆಮ್ ದೇ ಆರ್ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್, ಟ್ರಸ್ಟ್ ಮಿ. ಆಯ್ ಸರ್, ಸರ್ ಹೊಸ ಅಧ್ಯಾಯ ಅಂತ ಒಂದು ಹ್ಯಾಶ್ಟ್ಯಾಗ್ ಮಾಡಿದ್ದೀರಾ, ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು? ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ಸೀಸನ್. ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು, ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು. ಈ ಥರ ಒಂದು ದೇ ಕಮ್ ಔಟ್ ವಿತ್ ಟಾಸ್ಕ್ಸ್, ದ ವೇ ದೇ ಹ್ಯಾಂಡಲ್ ದ ಟಾಸ್ಕ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು,
ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದ್ರೆ, ನೀವು ಹ್ಯಾಪಿ ಅಂತ ಬಂದಾಗ ಇವ್ರು ಆಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬಾ ಕ್ಲಾಸ್ ತಗೊಂಡೆ ಅಂತ ಮೇಡಮ್ ಹೇಳಿದ್ರು. ಆಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತಗೊಂಡಿಲ್ಲ ಯಾರಿಗೂ, ತುಕಾಲಿಗೆ ಮಾತ್ರ ಅವ್ನು ಸ್ವಲ್ಪ ಮಾತಾಡಿದ್ದೆ, ಬಿಟ್ರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ. ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಒಂಚೂರು ಬಂದಿತ್ತು. ಬಟ್ ನೋ, ಆಕ್ಚುಲಿ ನೋ, ಲಾಸ್ಟ್ ಇಯರ್ ವಾಸ್ ಅ ವೆರಿ ಹ್ಯಾಪಿ ಸೀಸನ್. ನಾಟ್ ಪ್ರತಿ ಸೀಸನ್ ಹಾಗೆ ಇರಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ. ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟ್ ಇಂದಾನೆ ಸ್ಟಾರ್ಟ್ ಮಾಡಿದ್ರು, ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪ್ನಿಂಗ್ ಅಲ್ಲಿ. ಆ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ಸ್, ಚಾಲೆಂಜಸ್ ಜಾಸ್ತಿ ಇರುತ್ತೆ. ನಿಮಗೆ ಹೊರಗಡೆ ಕಳ್ಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ, ಕೆಲವು ನಿಮಗೆ ಭಾಳ ದೂರ ಅನಿಸುತ್ತೆ, ಕಷ್ಟಗಳು ಜಾಸ್ತಿ ಇರ್ತವೆ. ಬಟ್ ಐ ಥಿಂಕ್ ದ ವೇ ಲಾ ಫಸ್ಟ್ 2 to 3 weeks ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ಇತ್ ಇನ್ ದ ಫಸ್ಟ್ 3 weeks. ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನ ಟಾಲರೇಟ್ ಮಾಡಿ ದೇ ಕ್ಯಾನ್ ಸಸ್ಟೈನ್ ದೆಮ್ ಸೆಲ್ಫ್ಸ್ ಆನ್ ದೇ ಗೋ ಅಲಾಂಗ್ ವೇ. ಪ್ರಶಾಂತ್ ಸರ್ ಇಲ್ಲಿ, ಪ್ರಶಾಂತ್ ಸರ್ ಇಲ್ಲಿ. ಸೊ ಈ ಬಾರಿ ಬಿಗ್ ಬಾಸ್ ಮನೆ ಅಲ್ಲಿ ಏನಾದ್ರು ಚೇಂಜಸ್ ಇರುತ್ತಾ? ಜೊತೆಗೆ ಹೀರೋ ಅಂತ ಯೋಚನೆ ಮಾಡ್ತಾ ಸರ್, ಜೊತೆಗೆ ನಿಮ್ ಪಕ್ಕದಲ್ಲಿ ಇರೋರ್ಗೆ ಅವ್ರಿಗೆ ಒಂದು ಕ್ವಶನ್. ಅಲೋಕ್ ಸರ್, ಅಲೋಕ್ ಸರ್, ಬಿಗ್ ಬಾಸ್ ಮನೆ ಏನಾದ್ರು ಚೇಂಜಸ್ ಇರುತ್ತಾ ಹೊಸ ಅಧ್ಯಾಯಕ್ಕೆ? ಅಲೋಕ್ ಸರ್, ನೀವು ಮೊದ್ಲಿಗೆ ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಎಲ್ಲಾ ಕಡೆ ಚೆನ್ನಾಗಾಗ್ತದೆ, ಸೌತ್ ನಾರ್ತ್ ಎಲ್ಲಾ ಕಡೆ ಚೆನ್ನಾಗಾಗ್ತಿದೆ ಅಂತ ಅಪ್ರಿಶಿಯೇಷನ್ ಬಂತು. ನಾನಾಗ್ಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಕೇಳಿದಾಗೆ, ನಾನು ಸುದೀಪ್ ಸಾರ್ ಕೇಳಲ್ಲ, ನಿಮ್ಗೆ ನೇರವಾಗಿ ಕೇಳ್ತೀನಿ. ಸಲ್ಮಾನ್ ಖಾನ್ಗೆ ಬಿಗ್ ಬಾಸ್ 18ಗೆ ಹತ್ತತ್ರ 350 ರೆಮ್ಯುನರೇಷನ್ ಸಿಕ್ಕಿದೆ ಅಂತ ಒಂದು ರೂಮರ್ಸ್ ಇದೆ. ಸೊ ನಿಮ್ಮ ಕನ್ನಡದಲ್ಲಿ ಸುದೀಪ್ ಸಾರ್ಗೆ ನಿಮ್ಮ ಕಂಪ್ನಿ ಅಥವಾ ನೀವು ಎಷ್ಟು ಸಂಭಾವನೆ ಕೊಟ್ಟಿದ್ದೀರಾ? ಥ್ಯಾಂಕ್ ಯು. ಥ್ಯಾಂಕ್ ಯು ಫಾರ್ ದ ಕ್ವೆಶ್ಚನ್. ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ಫಾರ್ ದ ಕ್ವೆಶ್ಚನ್. ಆಕ್ಚುಲಿ ಒಳ್ಳೆ ಕ್ವೆಶ್ಚನ್. You just believe that there's only 354 crores. Yeah, you know, market news are more also. I hear in the Hindi market, people talk about 1,000 crores also. Yeah, they are so valuable. Wait. Let him talk in the mic. ಸರ್ ಎಕ್ಸಾಕ್ಟ್ಲಿ, ಬಟ್ ಅಲ್ಲಿನ ನೋಡುವಂತ ವ್ಯೂವರ್ಸ್ ಆಗಿದ್ರು ಕೂಡ ಕನ್ನಡದಲ್ಲಿ, ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಸಕ್ಸಸ್ಫುಲಿ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು. ಅದ್ರ ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ದು ಇರುತ್ತೆ, ಒಟ್ಟಿವ ನಿಮ್ಮ ಕಂಪ್ನಿದು ಇರುತ್ತೆ, ವಯಕಮ್ ಅದು ಇರುತ್ತೆ. ಸೊ ನನ್ ಜನರಲ್ಲಿ ನೀವು ಆಗ್ಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ, ಸೊ ವಾಟ್ ಅಬೌಟ್ ಸಂಭಾವನೆ ಅಂದ್ರೆ ರೆಮ್ಯುನರೇಷನ್ ಎಷ್ಟು ಕೊಟ್ಟಿರ್ತೀರಾ ಅಂತ ಅಂದ್ರೆ ಲೆವೆನ್ಯೂ. ಇನ್ ಶಾರ್ಟ್ ಹಿ ಇಸ್ ಟೆಲ್ಲಿಂಗ್ ಸರ್, ಸರ್ ಪ್ರಶಾಂತ್ ನಾನು ಹೇಳ್ಕೊಂಡು ಬಿಡಿ, ವಾಟ್ ಈಸ್ ಟೆಲ್ಲಿಂಗ್ ವಾಟ್ ಯು ಆರ್ ಪೇಯಿಂಗ್ ದೇರ್ ಇಸ್ ಓಕೆ, ಬಟ್ ವಿ ಕನ್ನಡಿಗರ್ಸ್ ವಾಂಟ್ ಟು ಸಿ ಸುದೀಪ್ ಸರ್ ಬೀಂಗ್ ಪೇಡ್ ಮೋರ್. ಎಕ್ಸಾಕ್ಟ್ಲಿ, ಬೀಯಿಂಗ್ ಮೈ ಯಂಗ ಬ್ರದರ್, ಟುಡೇ ಐ ಅಂಡರ್ಸ್ಟ್ಯಾಂಡ್ ದ ವ್ಯಾಲ್ಯೂ ಆಫ್ ಹ್ಯಾವಿಂಗ್ ಎ ಬ್ರದರ್. I need better family like this. I need more people like this in my life who think good for me. Sharda ist concerned kelilla avurdu bere lekka chara aitu. Sir noted, sir noted, sir request noted. Thank you for sharing your feelings. Request noted. Ajanta, anybody else? ಪ್ರಶಾಂತ್ ಅವರ, ಈಗ ಸುದೀಪ್ ಸರ್ ಲೆವೆನ್ ಮಾಡಲ್ಲ ಆದ್ಮೇಲೆ ಒಂದಷ್ಟು ಜನದ ಹೆಸರುಗಳು ಓಡಾಡುತ್ತೆ, ನೀವೇ ಓಡಾಡಿ, ನೀವೇ ಟ್ರೈ ಮಾಡಿದ್ರೆ ಹೋಗ್ಬಿಟ್ಟು ಅಥವಾ ಮಾಡಲ್ಲ ಅಂದ ತಕ್ಷಣ ನಿಮ್ಮ ರಿಯಾಕ್ಷನ್ ನಿಮ್ಮ ಚಾನಲ್? ನಾವು ಅಪ್ರೋಚ್ ಮಾಡಿಲ್ಲ ಸರ್, ಮಾರ್ಕೆಟ್ ಮೂಸ್ ಹಬ್ಬಿತ್ತು. ಸೊ ಅವರನ್ನೇ ಅವರೆಲ್ಲ ಮಾಡಲ್ಲ, ಒಂದ್ ಕಡೆ ಹಬ್ಬಿದ್ದ ಹಬ್ಬಿಲ್ಲ ಅಂತ ನಾವು ಕಪ್ಸಿಲ್ಲ ಪುನಃ ಕೇಳ್ತೇವೆ. ನಾವಂದ್ರೆ ಬೇರೆ ಮಾಡ್ತಾ ಇರಲಿಲ್ಲ, ಸುದೀಪ್ ಸರ ಮಾಡ್ತಾ ಡಿಸೈಡ್ ಆಗಿ ಅದಕ್ಕೆ ಹೋಗಿ ಒಪ್ಪಿಸಿದೆ. ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ? ಒಪ್ಪಿಸ್ತೇವೆ, ಒಪ್ಪಿಸ್ತೇವೆ, ಯಾಕೆ ಮಾಡಲ್ಲ? ಮನೇಲಿರೋ ಹೆಣ್ಮಕ್ಳನ್ನ ನಾವ್ ಹೆಂಗಾನ ಸಮಾಧಾನ ಮಾಡ್ಬೋದು ಸರ್. ಈ ಪ್ರಶಾಂತ್ ಪ್ರಕಾಶ್ ಸುಷ್ಮಾ ಅವ್ರ ಮೂರ್ ಜನ ಒಟ್ಟಿಗೆ ಹೋದ್ರೆ ಆಗಲ್ಲ ಸರ್.
ಬಿಡಲೇ ಇಲ್ಲ. ಆಮೇಲೆ ಬಂದಿದ್ದ ಹೆಸರು ನೀವು ಹೇಳ್ತಾರೆ ಇನ್ನೊಂದು ಹೆಸರು ಓಡಾಡ್ತು ಅಂತಂದ್ರೆ ಒಳ್ಳೆ ಹೆಸರು ತಾನೆ ಬಂದಿತ್ತು, ನಮ್ಮ ತಮ್ಮಂದೇ ಬಂದಿದ್ದು, ಒಳ್ಳೆದಾಗಿ ಬಿಡಿ. ಏನೀಗ ಅಲ್ವಾ ಅದ್ರ ಬಗ್ಗೆ ಹೇಳ್ತಿಲ್ಲ. ಇವರು ಲಾಸ್ಟ್ ಟೈಮ್ ನಮ್ಮ ಗುಂತಕಲ್ಲಿದ್ದಾರಲ್ಲ ಅವ್ರು ಹೇಳ್ತಾ ಇರೋ ಅವ್ರೆಲ್ಲ ನಾವು ಮಾಡ್ತಿಲ್ಲ ನಮ್ಮ ಗುಂತದಲ್ಲಿ ಅಂತ. ಅದಕ್ಕೆ ನಿಮ್ಮ ಚಾನಲಲ್ಲಿ ನಿಮ್ಮ ಮೇಲಧಿಕಾರಿಗಳೆಲ್ಲ ಅವ್ರು ಮಾಡಲ್ಲ ಅಂದಮೇಲೆ ಒಂದು ನಿಮ್ಮ ಶಾರ್ಟ್ ನಿಲ್ತಾರೆ. ಹತ್ತು ಜನ ಇದ್ರೆ ಯಾರೋ ಒಬ್ರು ಯೋಚನೆ ಮಾಡಿರ್ತಾರೆ, ಈ ಒಂದು ಹೆಸರು ಬಿಟ್ರೆ ಸುದೀಪ್ ಅವ್ರು ಪುಟಾರ ಅಂತ ನಡೆದಿರುತ್ತೆ. ಪಾಪ ವರ್ಕೌಟ್ ಆಗಿಲ್ಲ, ಆಮೇಲೆ ನೀಟಾಗಿ ಕೂತ್ ಮಾತಾಡಿದ್ಮೇಲೆ ವರ್ಕೌಟ್ ಆಗಿದೆ. ಸುದೀಪ್ ಸರ್, ಕೇಶವಮೂರ್ತಿ, ಕನ್ನಡ ಸರ್. ಸರ್ ಈಗ ಅದೇ ನವೀನ್ ಅವ್ರ ಒಂದು ಕ್ವಶನ್ ಕೇಳೋದಲ್ಲ, ಆ ಕ್ವಶನ್ ಭಾಗವಾಗಿ ನೀವು ಕೇಳ್ತಾ ಇರೋದು ನವೀನ್ ಅವಾಗಲೇ ರಮ್ಮೀರ್ ಕೇಳೋದಲ್ಲ. ಸೊ ಏನೇ ಆಸ್ ಎ ಹೋಸ್ಟ್ ಆಗಿ ನೀವು ಒಪ್ಕೋಬೇಕಾದ್ರೆ ರೆಮಂಡ್ರೇಷನ್ ಅದರ ಥಿಂಕ್ ಬಿಟ್ಬಿಟ್ಟು ಏನು ನಿಮ್ದು ಕನ್ಸರ್ನ್ ಇಂದ ಏನು ಕಂಡೀಷನ್ ಹಾಕಿರ್ತಾರೆ ಏನಾದರೂ ಅಂತ ಎವರಿ ಶೋ ಕಾರ್ಯಕ್ರಮ ಕನ್ನಡಿಗರಿಗ ಕರ್ನಾಟಕದಲ್ಲ ಕನ್ನಡದವ್ರಿಗ ನಿಮ್ಮಂಥವ್ರಿಗ ನಮ್ಮಂಥವ್ರಿಗ ಇದ್ರಲ್ಲಿ ಹತ್ತು ಕನ್ನಡದ ಮನೆ ಉದ್ಧಾರ ಆಗುತ್ತಾ? ಬರ್ತಾರವ್ರ ಕನ್ನಡದವ್ರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರ ಕುಟುಂಬಕ್ಕೆ ಅನ್ನ ಹೋಗುತ್ತಾ? ಕನ್ನಡದಲ್ಲಿ ಎಲ್ಲರ ಮನೆ ಮುಟ್ಟದಲ್ಲಿ ಒಂದು ನಗು ಬರುತ್ತಾ? ಖುಷಿ ಖುಷಿಯಾಗಿ ಕನ್ನಡಕ್ಕೆ ಮುಳುಗ್ತಾ ಇಲ್ಲ ಅಂತ ನನ್ನ ಉದ್ದೇಶ. ನಿಮ್ಮ ಬೇಕು ಅಂತೀವಿ, ಯೋಗ್ಯತೆ ಇದ್ರೆ ದುಡ್ಡು ಕೊಡ್ತೀವಿ, ಇಲ್ಲಾಂದ್ರೆ ಕಷ್ಟ ಪಟ್ಕೊಡ್ತೀನಿ, ಏನೋ ಮಾಡ್ತೀನಿ, ಅದು ಒಳ್ಳೇದಲ್ಲ ಅಂತ ಹೇಳ್ತೀವಿ. ಸಿವಂ ತಿಳ್ಕೊಳ್ಳಿ ಸರ್, ನೀವು ಕೆಲವು ಪ್ರಶ್ನೆಗಳು ಕೇಳೋ ತಪ್ಪೇ ಅಲ್ಲ, ಕೇಳಿ ನಿಮ್ಗೆ ಅಧಿಕಾರ ಇದೆ, ಬಟ್ ಕೆಲವು ಅರ್ಥ ಮಾಡ್ಕೊಳ್ಳಿ. ಪಕ್ಕದಲ್ಲೇ ವಿಂಡ್ಸ್ ಅವ್ರ ಮನೆ, ಎದುರುಗಡೆ ಸಿದ್ದರಾಮಯ್ಯ ಮನೆ ಇದೆ. ಸುಮ್ಮನೆ ಒಂದು 3,000 ಫ್ಲೈಟು ಟಿಕೆಟು ನಾನೇ ಕೊಡ್ತೀನಿ. ಮೋದಿಯವ್ರು ಸಿಗ್ತಾರೆ, ನಮ್ಮೆಲ್ಲರ ಪರ ಹೋಗಿ ಮಾತಾಡಿ. ಯಾವುದಕ್ಕೂ ಸಿಗ್ನೇಚರ್ ಆಗ್ತಿರೋ ಜಾಗಕ್ಕೆಲ್ಲ ನನ್ನ ಹೆಸರು ಹಾಕ್ತಾರೆ. ನಿಮಗೆ ನಾನು ಸೈನ್ ಹಾಕೊಡ್ತೀನಿ, ವಹಿಸ್ಕೊಡ್ತೀನಿ, ಹೋಗಿ ಮಾತಾಡಿ. ಯು ಶುಡ್ ಅಂಡರ್ಸ್ಟ್ಯಾಂಡ್ ನೋಬಡಿ ಈಸ್ ಬಿಗ್ಗರ್ ದನ್ ದ ಗವರ್ಮೆಂಟ್, ದ ಪವರ್ ಆರ್ ಎನಿಬಡಿ. ವಿ ಆರ್ ಆಲ್ ಲೆಸರ್ ಪೀಪಲ್. ಇದೇನಾಗುತ್ತೆ ಗೊತ್ತಾ ಸರ್ ನಿಮಗೆ, ಯಾಕೆ ಬೇರೆ ಪ್ರಶ್ನೆಗಳು ಬರಲ್ವಾ? ಈಗ ನಾವು ದುಡಿತಾ ಇರೋದ್ರಲ್ಲಿ ಒಂದು 10 ಜನಕ್ಕೆ ಒಳ್ಳೇದು ಮಾಡ್ತಾ ಇದ್ದೀನಿ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದ್ರಿಂದ ಯಾರಿಗಾರ ಸಮಾಜಕ್ಕೆ ಏನಾರ ಕೊಡ್ತಾ ಇದ್ದೀನಾ ಕೇಳಿ ಹೇಳ್ತೀನಲ್ಲ. ನಾನು ದುಡಿಯೋದಲ್ಲ, ನಾನು ಬರೀ ನನ್ನ ಮಗಳಿಗೆ ಕೊಡ್ತಾ ಇದ್ದೀನಾ ಕೇಳಿ ಹೇಳ್ತಾ ಇದ್ದೀನಲ್ಲ. ಯಾವ್ದಾರು ಸ್ಕೂಲ್ ಓಪನ್ ಮಾಡಿದ್ದೀನಾ, ಅನಾಥ ಮಕ್ಕಳಿಗೆ ದತ್ತು ತೊಗೊಂಡಿದ್ದೀನಾ, ಆಪರೇಷನ್ ಮಾಡಿದ್ದೀನಾ, ಮಾಧ್ಯಮ ಮಿತ್ರರಲ್ಲೇ ಎಷ್ಟೋ ಜನ ಬಂದಾಗ ನಾನು ಸಹಾಯ ಮಾಡಿಲ್ವ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇದೆ. ನೀವು ಪರ್ಸನಲ್ ಆಗಿ ಸಿಕ್ಕಾಗಲೂ ನನಗೆ ಈ ಥರ ಪ್ರಶ್ನೆಗಳು ಕೇಳಲ್ಲ. ನನಗೆ ಹೊಗಳ್ತೀರ, ಹಾಡಾಡ್ತೀರ, ನಿಮ್ಮಂಥವ್ರು ಇನ್ನೊಬ್ಬ ಇಲ್ಲ ಅಂತೀರ, ನಿಮ್ಮ ಬಗ್ಗೆ ಬುಕ್ ಬರಿಬೇಕು ಅಂತೀರ. ಈ ಕಡೆ ಕುತ್ಕೊಂಡ ತಕ್ಷಣ ಆ ಪ್ರಶ್ನೆಗಳು ಕೇಳ್ಬೇಕಾದ್ರೆ ನೀವು ಒಂಚೂರು ಯೋಚನೆ ಮಾಡಿ, ಆಕ್ಚುಲಿ ಅದಕ್ಕೆ ಉತ್ತರ ಇದೆಯಾ ನಮ್ಮ ಹತ್ರ? ಯಾರು ಅಲ್ಲಿ ಮೇಲ್ಗಡೆ ಕುತ್ಕೊಂಡು ಅಧಿಕಾರದಲ್ಲಿ ಇದು ಓಕೆ ಅಂತ ಕೊಟ್ಟಾಗ? ಸರ್ ಒಂದು ನಿಮಿಷ ಸರ್, ಇಲ್ಲ ಇಲ್ಲ ಒಂದೇ ನಿಮಿಷ ಸರ್, ನಾನು ಅದನ್ನ ಸ್ಪಷ್ಟಪಡಿಸ್ಬಿಡ್ತೀನಿ. ನೀ ಅದನ್ನ ಸ್ಪಾನ್ಸರ್ ಮಾಡಬಾರ್ದು ಮಾಡಬೇಕು ಅನ್ನೋದು ನನ್ನ ಕ್ವಶನ್ ಅಲ್ವೇ ಅಲ್ಲ. ಆಸ್ ಎ ನೀವು ಹೀರೋ ಆಗಿ ನೀವು ಬೇರೆ ಏನಾದರೂ ಈ ಥರದ ಜನರಲ್ ಆಗಿ ಏನಾದರೂ ಒಂದು ಷರತ್ತುಗಳು ಹಾಕೊಂಡಿರ್ತೀರಾ ಅಂತ ನಾನು ಕೇಳ್ತಾ ಇದ್ದೆ ಅಷ್ಟೇ. ಅದನ್ನ ಬ್ಯಾನ್ ಮಾಡಬೇಕು ಅಥವಾ ಹಾಕ್ಬಾರ್ದು ಅಥವಾ ಹಾಕ್ಲೇಬಾರ್ದು ಅನ್ನೋದು ನನ್ನ ಕ್ವಶನ್ ಅಲ್ಲ. ಹೇಳಿ, ನಾನು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಇದನ್ನ ಹೀರೋ ಆಗಿ ನಡ್ಸ್ಕೊಡಲ್ಲ ಸರ್, ಇದನ್ನ ನಡ್ಸ್ಕೊಡೋದು ಒಂದು ಹೋಸ್ಟ್ ಆಗಿ, ಅಲ್ಲಿ ಕುತ್ಕೊಳ್ಳೋ ಕಂಟೆಸ್ಟೆಂಟ್ಸ್ಗೆ ಒಂದು ಸಹೋದರನಾಗಿ, ಮನೆಯಲ್ಲಿ ಯಾರ್ಯಾರು ವೀಕ್ಷಕರು ನೋಡ್ತಾರೋ ಅವ್ರ ಮನೆ ಮಗನಾಗಿ ನಡ್ಸ್ಕೊಟ್ಟು ಒಂದು ಖುಷಿ ಪಡಿಸಿ ಮಲಸೋದಕ್ಕೆ ಪ್ರಯತ್ನ ಪಡ್ತೀವಿ ಹೊರತು ಬೇರೆ ಏನಿಲ್ಲ. ಕಂಡೀಷನ್ ಅಂತ ಬಂದರೆ, ಪ್ರೋಗ್ರಾಮ್ ನಡೆಸ್ಕೊಡ್ಬೇಕಾದ್ರೆ ನನಗೊಂದು ಕುರ್ಚಿ ಹಾಕೊಡಿ ಅಂತ ಕೇಳೋದಲ್ಲ. ನಾನು ನಿಂತ್ಕೊಂಡು ನಡೆಸ್ಕೊಡ್ಬೇಕಾದ್ರೆ ಇನ್ನೇನು ಕಂಡೀಷನ್ ಹಾಕ್ಲಿ ನಾನು? ಹೇಳಿ ನಿಮ್ಮ ಪ್ರಕಾರ ನಾನು ಎಷ್ಟು ಅವರ್ಸ್ ನಿಂತ್ಕೋತೀನಿ, ಎಷ್ಟು ಅವರ್ಸ್ ಒಂದು ದಿನದಲ್ಲಿ ಕಾಲ ಕಳಿತೀನಿ, ಎಷ್ಟು ಅವರ್ಸ್ ಮಾತಾಡ್ತೀನಿ? ನೀವು ಅದನ್ನು ಕೇವಲ 1.5 ಗಂಟೆಗೆ ನೋಡ್ತೀರಿ. ಸೊ ನಾನು ಅದಕ್ಕೆ ಯಾವುದಕ್ಕೂ ಕಂಡೀಷನ್ ಹಾಕಲ್ಲ. ಅಂದಮೇಲೆ ನಿಷ್ಕಳಂಕವಾಗಿ ಒಂದು ಕಾರ್ಯಕ್ರಮನ ನಡೆಸ್ಕೊಡೋಂಥ ಪ್ರಯತ್ನ ಪಡ್ತೀನಿ ನಾನು ನಿಮ್ಗಳಿಗೆ ಖುಷಿ ಪಡೋಕ್ಕೆ. ಹಾಯ್ ಸುದೀಪ್ ಸರ್,
ಲಾಸ್ಟ್ ಪ್ರೋ ಇಲ್ಲಿ ಸರ್ ಇಲ್ಲಿ ಸಂತೋಷ್ ಕಶ್ಯಪ್ ಅಂತ ನಿಮ್ಮ ದೊಡ್ಡ ಅಭಿಮಾನಿಯಾಗಿ ನಂದಿ ಒಂದು ಪ್ರಶ್ನೆ ನೀವೇ ಹೇಳಿದಂಗೆ ಅಭಿಮಾನಿಗಳ ಒತ್ತಾಯ ಇತ್ತು ಸುದೀಪ್ ಅವ್ರು ಬೇರೆ ಕ್ರಿಕೆಟ್ ಬಿಗ್ ಬಾಸ್ ಎಲ್ಲ ಕಡೆ ಕಾಣಿಸ್ಕೊಳ್ತಾರೆ ಸಿನಿಮಾ ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಡಿಲೇ ಆಗ್ತಿದೆ ಅಂತ ನಮಗೆ ಈ ನಿಮ್ಮ ತೂಕದ ಮಾತುಗಳು ವ್ಯಕ್ತಿತ್ವನೇ ಬಹಳ ಇಷ್ಟ ಆಗಿರುವಂಥದ್ದು ನೀವು ಕಳೆದ ಸೀಸನ್ ಅಲ್ಲಿ ಏನೋ ಒಂದಷ್ಟು ಜಗಳಗಳು ಕಾಂಟ್ರವರ್ಸಿ ಆದಾಗ ನಾವೊಂದು ಎಕ್ಸ್ಪೆಕ್ಟೇಷನ್ ಇತ್ತು ಈ ತರ ಸುದೀಪ್ ಅವರು ಇವತ್ತು ಬಂದ ಮೇಲೆ ಮಾತಾಡಬಹುದು ಅಂತ ಆದ್ರೆ ಅದಾಗ್ಲಿಲ್ಲ ಎಷ್ಟೋ ಸತ್ಯ ಆ ತರ ಆಗ್ಲಿಲ್ಲ ಸೊ ಈ ಸಲ ತಾವು ಸ್ವರ್ಗಾಧಿಪತಿ ದೇವೇಂದ್ರ ಆಗಿರ್ತಿರೋ ಅಥವಾ ನರಕಾಧಿಪತಿ ಯಮ ಆಗಿ ಏನಾದ್ರು ಅಲ್ಲಿ ಇಲ್ಲಿ ಸ್ವಲ್ಪ ನಮ್ಗೆ ಹೆಚ್ಚಾಗಿ ಒಂದ್ ಸ್ವಲ್ಪ ಇಷ್ಟ ಪಡಿಸ್ತೀರಾ ಅಂತ ಒಂದು ಪ್ರಶ್ನೆ ಸರ್ ಅಂದ್ರೆ ನಾನು ಯಮ ಆದ್ರೆ ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ಆ ರೀತಿಯಾದಂತಹ ಶಿಕ್ಷೆಗಳು ಅಥವಾ ಆ ತರದ ಮಾತುಗಳು ಅಂತ ಅಂದ್ರೆ ಇವ್ರು ಪ್ರಶ್ನೆ ಕೇಳೋದಕ್ಕೆ ಅದನ್ನ ಹೇಳಿದ್ದ ನೀವೀಗ ಖಂಡಿತವಾಗ್ಲೂ ಇಲ್ಲ ಆಗ್ಲಿಂದ ಕಾಯ್ತಿದ್ದೆ ಇದನ್ನ ಕೇಳ್ಬೇಕು ಇಲ್ಲ ಸರ್ ಇಲ್ಲೇ ಚೆನ್ನಾಗಿ ಉತ್ತರ ಕೊಡ್ತಾ ಇದ್ದೀನಿ ಅಲ್ಲಿ ಯಮ ಆಗ್ಲಿಂದ ಇಲ್ಲ ಸರ್ ಗೊತ್ತಾಯ್ತು ಸರ್ ಏನ್ ನನಗೆ ಏನ್ ಬರೋಲ್ಲ ನಾನೇನ್ ತಮಾಷೆ ಮಾಡಬಾರ್ದ ಅಥವಾ ನಿಮ್ಮನ್ ಕೇಳಲ್ಲ ಮಾತಾಡಲ್ಲ ಹೇಳಿ ಇಲ್ಲ ಬಂದ್ಬಿಡಿ ಪಕ್ಕ ಅವ್ರು ಎಷ್ಟಿದೆ ನಮ್ಮಿಬ್ಬರಿಗೆ ಮಾತಾಡಕ್ಕೆ ಈಗ ನಾಳೆ ನಾಡಿದ್ದಲ್ಲಿ ಸಿಕ್ಕಿದ್ಮೇಲೆ ನಾನು ಆಕ್ಚುಲಿ ನಿಮ್ಮನ್ನ ಬೇರೆ ರೀತಿ ಅನ್ಕೊಂಡಿದ್ದೆ ವೈಯಕ್ತಿಕವಾಗಿ ಸಿಗ್ತದೆ ಅಂತರ ಒಂದು ಲೆಪ್ಪಲ್ ಇದೆ ನಿಮ್ಮಲ್ಲಿ ಖುಷಿ ಸೊ ಇಲ್ಲ ಸರ್ ಅವರಿಗೆ ಕೇಳಿ ಸರ್ ಸೊ ನಿಮಗೆ ಕೇಳೋ ಅಧಿಕಾರ ಇದೆ ನಮಗೆ ಮಾತಾಡೋ ಅಧಿಕಾರ ಇದೆ ಬಟ್ ಇದನ್ನೇ ಮೇಂಟೈನ್ ಮಾಡಿ ಪರ್ಸನಲ್ಲೇ ಸಿಗ್ತಾಯಿಲ್ಲ ಅಂತ ಕೇಳ್ತೀನಿ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಇಲ್ಲ ಕೇಳಿ ಸರ್ ಕೇಳಿ ಕೇಳಿ ಏನಕ್ಕೆ ನನಗೆ ಬಿಳಿ ಅಂದರೆ ಏನು ಅಂತ ಗೊತ್ತು ಕಪ್ಪು ಅಂದರೆ ಏನು ಅಂತ ಗೊತ್ತು ಸರ್ ಗ್ರೇ ಏನು ಅಂತ ಗೊತ್ತಿಲ್ಲ ಸೊ ಒಬ್ಬ ವ್ಯಕ್ತಿನ ಅರ್ಥ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ ಅವ್ನು ಸಿಕ್ಕಿದ್ರು ಹಂಗೆ ಇರಬೇಕು ವೈಯಕ್ತಿಕವಾಗ್ಲೂ ಹಂಗೆ ಇರಬೇಕು ಕನ್ಫ್ಯೂಸ್ ಆಗ್ಬಾರ್ದು ನನಗೆ ಕನ್ಫ್ಯೂಸ್ ಆದಾಗ ನನಗೆ ನನ್ನಲ್ಲಿ ಮಿಸ್ಟೇಕ್ ಆಯಿತು ಅಂತ ಅವ್ನು ಬರುತ್ತೆ ಸೊ ಐ ಆಮ್ ಸಂಬಡಿ ಹೂ ಲೈಕ್ ಟು ಮೀಟ್ ಎ ಪರ್ಸನ್ ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆಕ್ಸೆಪ್ಟ್ ಅ ಪರ್ಸನ್ ನೀವು ಹೆಂಗಲ್ಲ ಇದೆ ಬಟ್ ಅಲ್ಲಿ ಸಿಕ್ಕಿದಾಗ ಬೇರೆ ಥರ ಇರುತ್ತೆ ಇಲ್ಲಿ ಕೇಳೋ ಪ್ರಶ್ನೆಗಳು ಬೇರೆ ಥರ ಇರುತ್ತೆ ಅದಕ್ಕೆ ಪ್ರಶ್ನೆ ತಪ್ಪು ಅಂತ ಹೇಳ್ತಾ ಇಲ್ಲ ಅವಾಗ ಏನಾಗುತ್ತೆ ಇವಾಗ ನನ್ನ ಆಲೋಚನೆಗಳು ಸ್ವಲ್ಪ ಬದಲಾಗಕ್ಕೆ ಸ್ಟಾರ್ಟ್ ಆಗುತ್ತಲ್ವಾ ಸಿಂಪಲ್ ಸರ್ ನಾನು ಒಳ್ಳೆ ಡ್ರಾಮಾ ಫಿಲಾಸಫಿಕಲ್ ಫಿಲಮ್ ಅನ್ಕೊಂಡಾಗ ಆಕ್ಷನ್ ಫಿಲಮ್ ಅಂತ ಒಳಗೊಂದ್ಮೇಲೆ ಗೊತ್ತಾಯ್ತು ಪರವಾಗಿಲ್ಲ ಖುಷಿ ಪಟ್ಟೆ ಆ ಸಿನಿಮಾನು ಕೂಡ ಇವಾಗಲ್ವಾ ಬೇಜಾರು ನಿಮ್ಮ ಉತ್ತರಕ್ಕೆ ಬರ್ತೀನಿ ಸರ್ ಸರ್ ಇಲ್ಲಿ ಸ್ವರ್ಗ ನಾಟಕ ಇಡೀ ವಾರ ನಡೆಯುತ್ತೆ ಸೊ ನಾನು ಬರೋದೇ ಮಧ್ಯದ ಲೈನಲ್ಲಿ ಗೊತ್ತಾಯ್ತಲ್ಲ ಸೊ ಐ ಹ್ಯಾವ್ ಟು ಬ್ಯಾಲೆನ್ಸ್ ಸೊ ಆಬ್ವಿಯಸ್ಲಿ ಇಡೀ ವಾರ ಸಿಕ್ಕಾಬಿಡ ನಡೆಯೋದಿರುತ್ತೆ ಅಲ್ಲಿ ಕಂಟೆಸ್ಟೆಂಟ್ಸಿಗೆ ಸೊ ಎರಡು ಕಡೆನೂ ತುಂಬ ಹಾರ್ತಾರೋ ಹಕ್ಕಿಗೆ ಸ್ವಲ್ಪ ಕಲ್ಲು ಕೂರಿಸ್ಬೇಕಾಗತ್ತೆ ತುಂಬ ಮೆರಳಿ ಕೆಳಗೆ ಹೋಗಿದ್ದಾರೆ ಅಂದರೆ ಸ್ವಲ್ಪ ಎತ್ತಬೇಕಾಗತ್ತೆ ದಟ್ ಇಸ್ ಮೈ ಜಾಬ್ ಸೊ ಅಲ್ಲಿ ಏನಾಗುತ್ತೆ ಒಳಗಡೆ ವೈಯಕ್ತಿಕವಾಗಿ ಮಾತಾಡ್ತಾ ಇನ್ನೊಬ್ಬರ ಕೆರಿಯರ್ ಹಾಳಾಗೋ ಥರ ಇನ್ನೊಬ್ಬರ ಜೀವನ ಹಾಳಾಗೋತಾಗ ಇನ್ನೊಬ್ಬ ಕಂಟೆಸ್ಟೆಂಟು ಡ್ಯಾಮೇಜಿಗೆ ಮಾತಾಡ್ತಾ ಇದ್ದಾರೆ ಅಂದಾಗ ಮಾತ್ರ ಸ್ವಲ್ಪ ನಾವು ಮಾತಾಡಬೇಕಾಗತ್ತೆ ಯಾಕಂದ್ರೆ ಹೋಗೋ ಕಂಟೆಸ್ಟೆಂಟ್ಸಿಗೆ ಸರ್ ಪ್ರತಿಯೊಬ್ಬರಿಗೂ ಹೊರಗಡೆ ಒಂದು ಕುಟುಂಬ ಇದೆ ಹೆಸರಿರುತ್ತೆ ಜವಾಬ್ದಾರಿಗಳಿರುತ್ತೆ ಅಲ್ಲಿ ಯಾರೋ ಮೂರನೇ ಅವ್ರು ಮಾತಾಡೋದ್ರಿಂದ ಜೀವನಗಳು ಹಾಳಾಗ್ಬಿಡ್ಬೋದು ಗೆಟ್ ಇಟ್ ಸೊ ಐ ಥಿಂಕ್ ದಟ್ ಬ್ಯಾಲೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಅಂಡ್ ದಟ್ ಇಸ್ ದ ಬಿಗ್ಗೆಸ್ಟ್ ರೆಸ್ಪಾನ್ಸಿಬಿಲಿಟಿ ಐ ಕ್ಯಾರಿ ಎವ್ರಿ ವೀಕೆಂಡ್ ಟು ಬ್ಯಾಲೆನ್ಸ್ ನಾಟ್ ಟು ಟೀಚ್ ಆ್ಯಕ್ಚುಲಿ ಬಿಕಾಸ್ ಅವರೆಲ್ಲ ಕಲ್ತಲ್ಲಿ ಬಂದಿರೋದು ಆ್ಯಂಡ್ ದೇ ಹ್ಯಾವ್ ಟು ಡೂ ವಾಟ್ ಬಿಗ್ ಬಾಸ್ ಇಸ್ ನೀಡೆಡ್ ಆಫ್ ವಾಟ್ ಅಲ್ಲಿ ಬದುಕಕ್ಕೆ ಉಳ್ಕೊಳ್ಳೋದಕ್ಕೆ ಏನು ಮಾಡಬೇಕು ಮಾಡಲೇಬೇಕಾಗುತ್ತೆ ಅವರು ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ ಎಲ್ಲಿ ಒಂದು ಸೀಮಿತ ಒಂದೊಂದು ಬೌಂಡ್ರಿ ದಾಟ್ತಾ ಇದ್ದಾರೋ ಸ್ವಲ್ಪ ಒಳಗೆ ಕರ್ಕೊಂಡ್ಬರ್ಬೇಕಾಗುತ್ತೆ ಅಷ್ಟೇ ಸರ್ ಸರ್ ಗಂಗಾ ಅಂತ ಇಲ್ಲಿ ಸರ್ ಪಕ್ಕ ಸರ್ ತೆಲುಗು ಬಿಗ್ ಬಾಸ್ ಅಲ್ಲಿ ರೆಡ್ ಕಾರ್ಡ್ ಅಂತ ಒಂದು ರೂಲ್ಸ್ ಮಾಡಿದ್ದಾರೆ ಸರ್ ಬಿಗ್ ಬಾಸ್ಗೆ ಮರ್ಯಾದೆ ಕೊಡದೆ ಮಾತಾಡಿದ್ದಕ್ಕೆ ಆ ರೆಡ್ ಕಾರ್ಡ್ನ ತೋರಿಸಿದ್ದಾರೆ ಅಥವಾ ಜಗಳ ಮಿತಿ ಮೀರಿ ಆವೇಶದಲ್ಲಿ ಏನಾದರೂ ಮಾತಾಡಿದ್ರೆ ಅಂತಂದ್ರೆ ಆ ರೀತಿ ಹೊಸ ರೂಲ್ಸ್ ಏನಾದರೂ ನಮ್ಮ ಈ ಕನ್ನಡ ಬಿಗ್ ಬಾಸ್ ಅಲ್ಲಿ ಇದೆಯಾ ಈಗ ಗೊತ್ತಿಲ್ಲ ರಣಪ್ ಮಾಡ್ಕೊಂಡಿದ್ರೆ ಬಟ್ ನಮ್ಮನ್ನ ರೆಡ್ ಕಾರ್ಡ್ಗೆ ಏನು ಅವಶ್ಯಕತೆ ಬಂದಿಲ್ಲಮ್ಮ ಏನಂತ ಬಂದಿಲ್ಲ ನಾವು ಏನ್ರಿ ಅಂದ್ರೆ ಪಾಪ ಸಿಲೆಂಟ್ ಆಗ್ಬಿಟ್ಟಿರ್ತಾರೆ ಒಳಗಡೆ ಯಾರು ರೆಡ್ ಕಾರ್ಡ್ ಬೇಕಾಗಿಲ್ಲ ಅಲ್ಲಿ ನಮ್ಮಲ್ಲಿ ಬೇಕಾಗಿಲ್ಲ ಪ್ರಶಾಂತ್ ಸರ್ ಪ್ರಶಾಂತ್ ಪ್ರಶಾಂತ್ ಸರ್ ಇಲ್ಲಿ ಈ ಕಡೆ ನಿಮ್ಮ ಸರ್ ಆಗಲೇ ಮಾಂಟಾಜ್ ಸಾಂಗ್ ಹಾಕಿದ್ರು ಅದರಲ್ಲಿ ಒಂದು ಸಾಲು ಬರುತ್ತೆ ಏನಂದ್ರೆ 100 ದಿನ ಬದುಕಿದ್ರೆ 50 ಲಕ್ಷ ಸಿಗುತ್ತೆ ಅಂತ ಏನೋ ಒಂದು ಸಾಲು ಬರುತ್ತೆ 90 ದಿವಸ ಬದುಕಿದ್ರೆ ಅದು ಬೇಕಿತ್ತ ಅಂತ ಪದ ಅದು ಇಂಥ ಒಳ್ಳೆ ಶೋ ಆ ಥರದ ಪದಗಳು ಬೇಕಿತ್ತ ಅಂತ 10 ವರ್ಷ ಆದ್ಮೇಲೆ ಕೇಳಿಸಿದ್ರು ಸಿ ಒಂದು ಗೇಮಲ್ಲಿ ಒಂದು ಸೋಲು ಗೆಲುವು ಇರುತ್ತೆ ಆ ಅರ್ಥದಲ್ಲಿ ತಗೊಂಡು ಬಿಟ್ರೆ ಬೇರೆ ಅವನು ಇವಂತ ಹಂಗಲ್ಲ ಸರ್ ಈಗ ಮನೇಲಿ ಹೋಗ್ಬೇಕಾದ್ರೆ ಏನಾದ್ರು ಮಾತಾಡಕ್ಕಪ್ಪ
ಏನ್ ಗಲಾಟೆ ಇದೆ ಮನೆ ಒಳಗಡೆ ಅಂದ್ರೆ, ನಾಳೆ ಬೆಳಿಗ್ಗೆ ಚಿನ್ನ ಜೀವಂತ ಬಂದ್ರೆ ಅವ್ನು ಗುಂಡ ಕಣ ಕೊಡೋ ಅಂತ ಫ್ರೆಂಡ್ ಕೇಳೋಗಿರ್ತೀವಲ್ಲ ಆತರ ಅದು ಲೈನ್. ಸುದೀಪ್ ಸರ್ ಸಾರ್ದಾ ಇಲ್ಲಿ ಸೀಸನ್ 10 ಮಾಡ್ಬೇಕಾದ್ರೆ ನೀವು ಯು ಆರ್ ಸೋ ಯು ನೋ ಯು ಸೈಮಲ್ಟೇನಿಯಸ್ಲಿ ಕಾನ್ಸಂಟ್ರೇಟೆಡ್ ಆನ್ ಮ್ಯಾಕ್ಸ್ ಶೂಟಿಂಗ್, ಬಟ್ ಈ ಸತಿ ಬಿಗ್ ಬಾಸ್ ಬಂತು, ಸೀಸನ್ ಹೊಸ ಅಧ್ಯಾಯನೂ ಆಯಿತು, ಬಟ್ ಮ್ಯಾಕ್ಸ್ ರಿಲೀಸ್ ಬಗ್ಗೆ ಏನೂ ಇಲ್ಲ. ಅದು ಬೇರೆನೇ ಅಧ್ಯಾಯ. ಗೆಟಿಂಗ್ ರೆಡಿ. ಸೊ ಪ್ರೊಡಕ್ಷನ್ ಹೌಸಸ್ ಫ್ರಮ್ ತಮಿಳ್ನಾಡು, ಅವ್ರಿಗೆ ಅವ್ರದೇ ಆದಂಥ ಕೆಲವು ಗ್ಲಿಚಸ್ ಇದೆ ಆ್ಯಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಐ ಥಿಂಕ್ ದೇರ್ ಗೆಟ್ ಬ್ಯಾಕ್ ಸಿನಿಮಾದ ನಮ್ಮ ಕಡೆಯಿಂದ ಏನಾಗಬೇಕು ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ, ಚೆನ್ನಾಗಾಗಿದೆ. ಐ ಥಿಂಕ್ ದೇರ್ ಕಮ್. ಐ ಥಿಂಕ್ ಎಲ್ಲದ್ರದ್ದು ಅಂತೆ ಕಂತೆ ರಿಲೀಸಸ್ ಎಲ್ಲ ನೋಡಿ, ಬಿಕಾಸ್ ದೇ ವಾಂಟ್ ಟು ರಿಲೀಸ್ ಆಲ್ ಓವರ್ ಇಂಡಿಯಾ, ದೇ ಆರ್ ಟೇಕಿಂಗ್ ಸಮ್ ಟೈಮ್ ಆನ್ ದಟ್. ದಟ್ಸ್ ಆಲ್ ಇಟ್. ಇಸ್ ದೇರ್ ಅ ಡಿಫರೆನ್ಸ್ ಆರ್ ಸಮ್ಥಿಂಗ್ ಸರ್? ಡಿಫರೆನ್ಸ್ ಆಫ್ ವಾಟ್? Creative differences or the, like, you know, how film is over, how can there be creative? No, I mean to say a date issue, like he wants to come with some terms and conditions, the Tamil producer. But please. No, I'm asking, is there anything like that that is giving? Direct a keli, yen keli to direct a keli. The differences are not in the other. Yeah, the producer, we were producer alwa in film ke. So, no, partner. Partner. ಪಾರ್ಟ್ನರ್ಗೆ ಪಾರ್ಟ್ನರ್ ಮಧ್ಯೆ ಡಿಫ್ರೆನ್ಸ್ ಹೆಂಗೆ ಬರುತ್ತೆ? ಪಿಕ್ಚರ್ ಹೊರಗೆ ಬರಲಿಲ್ಲ ಅಂದರೆ ದುಡ್ಡು ವಾಪಸ್ ಬರೋದು ಬೇಡ. ಬಟ್ ಏನಕ್ಕೆ ಇದು ಪ್ರತಿ ಸತಿ ಡಿಲೇ ಆಗ್ತದೆ ಸರ್? 27th ಎಲ್ಲರೂ ಕಾಯ್ತಾ ಇದ್ರು. ಇನ್ಫ್ಯಾಕ್ಟ್ ನಿಮ್ಮ ಫ್ಯಾನ್ಸ್ ಅಂತೂ ಲೈಕ್ ಮ್ಯಾಕ್ಸ್ ಬಗ್ಗೆ ಬೇರೆ ಥರ ಟ್ರೋಲ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ಪರ್ಟಿಕ್ಯುಲರ್ ಆಗಿ. ಸಿ, ತುಂಬ ಹಿಂದೆ ಒಂದು ಒನಿಡಾ ಟಿ ವಿ ಅಂತ ಆ್ಯಡ್ ಬರ್ತಾ ಇತ್ತು, ನನಗೆ ಯಾವಾಗಲೂ ಗೊತ್ತಾಗಿಲ್ಲ ಯಾಕೆ ಇದು ಇಷ್ಟು ಕೆಟ್ಟದಾಗ ಒಂಬೆಲ್ಲ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅಂತ. It said a line, you know, neighbors and we own his pride. That's when I got to know every negative publicity is also publicity at times. Or maadta idare bidi naavantu helilla iga obba producer avaru duddu hakidare iga cinema bandrene barodu aga difference ellina barutte. He has his own glitches. That's what I said. They are thinking in another term which we need to accept. Ashte bere illa adralli ide difference enide idi cinema le ottige nadaskobandidivi anta. ಸಿನಿಮಾ ನಿಂತೋದಾಗಿ ಕೇಳೋದು ಕರೆಕ್ಟ್ ಆಗಿರುತ್ತೆ. ಆಫ್ ಕೋರ್ಸ್ ದೇರ್ ಕ್ಯಾನ್ ಬಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂತ. ವಾಟ್ ಇಸ್ ದೇರ್ ಸರ್? ನನ್ನ ಪ್ರಶ್ನೆ ಓಕೆ ಆಲ್ಮೋಸ್ಟ್ ಅಲ್ಲಿ ಸರ್, ಲಾಸ್ಟ್ ಕ್ವೆಶ್ಚನ್ ಸರಿ. 24x7 ಲೈವ್ ಇರುತ್ತಾ? ಅನ್ಸಿನ್ ಕ್ಲಿಪಿಂಗ್ಸ್ ಎಲ್ಲ ಬರುತ್ತಾ? ಲೈವ್ ಇರಲ್ಲ, ಬಟ್ ಬೇರೆ ಎಲ್ಲ ಕ್ಲಿಪಿಂಗ್ ಎಲ್ಲ ಇರಲ್ಲ. ಅನ್ಸಿನ್ ಕ್ಲಿಪಿಂಗ್ ಕ್ಲಿಪಿಂಗ್ಸ್ ಎಲ್ಲ ಬರುತ್ತೆ ಅದೆಲ್ಲ ಇರಲ್ಲ. ಪ್ರಶಾಂತ್ ಆಲ್ಮೋಸ್ಟ್ ಎಲ್ಲ ಕ್ವೆಶನ್ಸ್ ಕವರ್ ಮಾಡಿದೀವಿ. ಮಂಗಳ ಲಾಸ್ಟ್ ಕ್ವೆಶನ್, ಲಾಸ್ಟ್ ಕ್ವೆಶನ್. ಇವ್ರಿಗೆ ಒಂದು ಮೈಕ್ ಕೊಟ್ಟು ಇಲ್ಲೊಂದು ಲಾಸ್ಟ್ ಕ್ವೆಶನ್, ಒಂದು ಕ್ವೆಶನ್ ನೋಡಿ ನೀವು. Thank you, sir. Thank you for your compliment. I like the way you said it. I was not being sarcastic. Yes, ma'am. Okay. Swarga Narka theme itkond bartha idive anta helidre and adu hegirutte anta kuda helidre aadre ante kantigalu keli bartha ide. Big Boss season 11 alli erdu mane iruttante, one swarga ante one narka ante. Idu howda nijana sulla? Idakke ondu full stop ittbidi, because ante kantigalige ondu tere eliyuva kelsa aagli anta. Avu September 29 sanja 6 gante inda nodi 5 gante ಶೋ ಇರುತ್ತೆ. ಎಲ್ಲ ಪ್ರಶ್ನೆಗಳು ಉತ್ತರ ಸಿಗುತ್ತೆ. ಅದಕ್ಕಿಂತ ಮೊದಲು ಬರಿಬೇಕು ಸರ್ ಪತ್ರಿಕೆಯಲ್ಲಿ, ನಿಜ ಬರಿಬೇಕು. ಅದಕ್ಕೋಸ್ಕರ ಇಷ್ಟು ಸರ್ ಮಾತಾಡಿದ್ರೆ, ಎಲ್ಲರೂ ಮಾತಾಡಿದ್ರೆ ತುಂಬಾ ಇದೆ. ಓಕೆ, ಥ್ಯಾಂಕ್ ಯು ಸರ್. ಪ್ರಶಾಂತ್ ಸರ್, ಈಗ ಬಿಗ್ ಬಾಸ್ 10 ಸೂಪರ್ ಬಗ್ ಬಂತು, ಸಖತ್ ಎಂಟರ್ಟೈನಿಂಗ್ ಆಗಿತ್ತು. ಕಳೆದ ಸೀಸನ್ಗಳು ಹಿಂದೆ ಸೀಸನ್ಗಳು ಇತ್ತಲ್ಲ, ಅದರ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿತ್ತು. ಅದಾದ್ಮೇಲೆ ಒಂದೊಂದು ಸೀಸನ್ ಸಪ್ಪೆ ಅನಿಸ್ತಿತ್ತು, ಏನು ಎಂಟರ್ಟೈನಿಂಗ್ ಇಲ್ಲ ಅನಿಸ್ತಾ ಇತ್ತು. ಬಿಕಾಸ್ ಯಾಕೆ ಅಂತ ಅಂದ್ರೆ ಕಂಟೆಸ್ಟೆಂಟ್ಗಳು ಓಪನ್ ಅಪ್ ಆಗ್ತಾ ಇರಲಿಲ್ಲ ಜಾಸ್ತಿ. ಅಂದ್ರೆ ಹೊರಗಡೆ ಬಂದ್ರೆ ನಮ್ಮನ್ನೇನಂತಾರೋ ಏನೋ, ನಾವು ಓಪನ್ ಅಪ್ ಆದ್ರೆ ಅಂತ ಸಾಕಷ್ಟು ಅವರಲ್ಲವರೇ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕೊಳ್ತಾ ಇದ್ರು. ಆದ್ರೆ ಕಳೆದ ಸೀಸನ್ ಅಲ್ಲಿ ಯಾಕೆ ಅವ್ರು ರೆಸ್ಟ್ರಿಕ್ಷನ್ಸ್ ಹಾಕೊಂಡಿಲ್ಲ ಅಂದ್ರೆ, ನೀವು ಸೆಲೆಕ್ಟ್ ಮಾಡಿದಂತ ಕಂಟೆಸ್ಟೆಂಟ್ ಬಗ್ಗೆ ಬಿಫೋರೇ ಒಂದು ರೈವಲ್ರಿ ಅನ್ನೋದು ಇತ್ತು. ಅಂದ್ರೆ ರೈವಲ್ರಿ ಅಂದ್ರೆ ಅಸಮಾಧಾನ ಅನ್ನೋದು ಇತ್ತು ಕೇಳೋದಿತ್ತು ಕಂಟೆಸ್ಟೆಂಟ್ ಗಳಲ್ಲಿ. ಸೊ ಅದು ಎಲ್ಲೋ ಒಂದ್ ಕಡೆ ಈ ಒಂದು ಶೋ ಸಕ್ಸಸ್ ಆಗೋದಕ್ಕೆ ಕಾರಣ ಅಂತ ಅನ್ಸುತ್ತೆ. ಸುದೀಪ್ ಸರ್ ಹೇಳಿದ್ರು ಅವರಿಬ್ರು ಕಂಟೆಸ್ಟೆಂಟ್ ಗಳು ತುಂಬಾ ಅವ್ರದ್ದು ಕ್ರೆಡಿಟ್ ಇದೆ ಈ ಸೀಸನ್ ಗೆಲ್ಲೋದಕ್ಕೆ ಅಂತ ಹೇಳ್ಬಿಟ್ಟು. ಸೊ ಈ ಸರಿನೂ ಸೀಸನ್ ಅಲ್ಲಿ ಆತರ ಏನಾದ್ರೂ ಅವ್ರ ಮಧ್ಯೆ ಹೊರಗಡೆನೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದು
ಅಂಥವ್ರನ್ನೇನಾದ್ರೂ ತಗೊಂಡು ಹೋಗಿ ಒಳಗಡೆ ಆಗ್ತಾ ಇದ್ದೀರಾ, ಹೇಗೆ ಏನು ಅಂತ ಈ ಸರಿ ನೀವು ಚೂಸ್ ಮಾಡಿದ್ರೆ? ಬಿಕಾಸ್ ಬಾಲಿವುಡ್ ಅಲ್ಲೆಲ್ಲ ಸತ್ವವನ್ನು ಬರ್ತದ್ರು ಪ್ರಶ್ನೆ ಏನು ಸುದೀಪ್ ಸರ್ ಇಲ್ಲಿ ಸೆಪ್ಟೆಂಬರ್ 20 ಸಂಜೆ 6 ಗಂಟೆಗೆ. ಓಕೆ ಸರ್, ಯಶವಂತ್ ಅಂತ ಫಿಲ್ಮ್ ಬೀಟ್ ಇಂದ. ಹಾಯ್ ಸರ್. ಹಾಯ್ ಸರ್. ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲಿ ಸಮರ್ಥರು ಅಸಮರ್ಥರು ಅನ್ನೋ ಟ್ಯಾಗ್ ಮೂಲಕ ಸ್ಟಾರ್ಟ್ ಆಯ್ತು. ಸೊ ಇವಾಗ ಸ್ವರ್ಗ ನರ್ಕ ಅಂತ ಬಂದಾಗ ಹೋಗ್ತಾನೆ, ಇವ್ರು ಸ್ವರ್ಗಕ್ಕೆ ಹೋಗ್ಬೇಕು ನರ್ಕಕ್ಕೆ ಹೋಗ್ಬೇಕು ಅನ್ನೋ ತರಾನೇ ಏನಾದ್ರು ಥೀಮ್ ಅಲ್ಲಿಂದ ಶುರು ಆಗುತ್ತಾ, ಇಲ್ಲ ಅಲ್ಲಿ ಹೋದ್ಮೇಲೆ ಏನಾದ್ರೂ ಆಗ್ಬಹುದಾ ಹಿಂಗೆ ಅಂತ ಟಾಸ್ಕ್ ಮೂಲಕ ಸ್ವರ್ಗಕ್ಕೆ ಇವ್ರು ನಕ್ಷಲ್ ವೋಟಿಂಗ್ ಮೇಲೆ ಹೋಗುತ್ತದು. ಅದು ಫಸ್ಟ್ ಹೋಗೋ ಫ್ಯೂ ಕಂಟೆಸ್ಟೆಂಟ್ಸ್ ಡಿಸೈಡ್ ಆಗುತ್ತೆ ಯಾರೆಲ್ಲಿ ಹೋಗ್ತಾರಂತ. ಇನ್ನು ಮಿಕ್ಕಿದ ಕಾನ್ಸೆಪ್ಟ್ ಇರ್ಬೋದು, ಮನೆ ಇರ್ಬೋದು, ಎಲ್ಲ ಇರ್ಬೋದು. ಐ ಥಿಂಕ್ ದಟ್ ಇಸ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ದೇ ಆರ್ ರಿವೀಲಿಂಗ್. ಅಂಡ್ ಒಳ್ಳೆ ಸರ್ಪ್ರೈಸ್ ಇಟ್ಟಿದ್ದಾರೆ ಸರ್. ನೀವು ಹೇಳ್ದಂಗೆ ನಿಮ್ಮಲ್ಲಿ ಪ್ರಶ್ನೆಗೆ ಏನು ಬೇಕೋ ಅದಕ್ಕೆ ಒಂದು ಬಿಗಿನಿಂಗ್ ಇಂದಾನೆ ಒಂದು ಬ್ಯೂಟಿಫುಲ್ ಎಲಿಮೆಂಟ್ನ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್. ದಟ್ ಇಸ್ ಅ ಬ್ಯೂಟಿಫುಲ್ ಕನ್ಸ್ಟ್ರಕ್ಷನ್ ಫಾರ್ ಅ ಗ್ರೇಟ್ ಸೀಸನ್ ಅಕಾರ್ಡಿಂಗ್ ಟು ಮೀ. ಐ ಥಿಂಕ್ ದಟ್ ಲೇಸ್ ಅ ಒಂದು ಒಳ್ಳೆ ಫೌಂಡೇಶನ್ ಆಗುತ್ತೆ ಅಂತ ಒಳ್ಳೆ ರೀತಿಯಲ್ಲಿ ಹಾಕೊಂಡು ಬಂದಿದ್ದಾರೆ. ಐ ಥಿಂಕ್ ದಟ್ ಇಸ್ ಅವ್ರ ಕೀ ಎಲಿಮೆಂಟೇ ಅದು. ನೀವೇನೆಲ್ಲ ಪ್ರಶ್ನೆ ಕೇಳ್ತಾ ಇರಿ, ನಿಮ್ಮ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಕೇಳಿದ್ರು ಅರ್ಥ ಅದು, ಇವ್ರು ಕೇಳಿದ್ರು ಅವ್ರು ಕೇಳಿದ್ರು. ಬಟ್ ಅದು ಏನಾಗಿದೆ, ದಟ್ ಇಸ್ ದ ಬಿಗ್ಗೆಸ್ಟ್ ವಾಟ್ ಯು ಸೇ ಸರ್ಪ್ರೈಸ್ ಎಲಿಮೆಂಟ್ ಅವ್ರು ಇಟ್ಕೊಂಡಿರೋದು. ದಟ್ ಕೆನಾಟ್ ಬಿ ಎ ಗಿವ್ ಅವೇ ಅಂತ ಅವರು. ಅದೇ ಲಾಸ್ಟ್ ಟೈಮ್ ಒಂದು ವೋಟಿಂಗ್ ಮೂಲಕ ಹೋಲ್ಡ್ ಆಗಿದ್ದವ್ರನ್ನ ಅಸಮರ್ಥರು ಅಂತ ಇತ್ತು, ಬಟ್ ಈ ಸರಿನೂ ಅದೇ ತರ ಆಗ್ಬೋದಾ? ಎಸ್ ಸರ್. ಆದ್ರೆ ಈ ಸತಿ ಡೈರೆಕ್ಟ್ ಆಗಿ ಏನಾಗಿದೆ, ನೀವುಗಳೇ ವೋಟ್ ಮಾಡೋದ್ರಿಂದ ಅವ್ರು ಹೇಳೋ ಫಸ್ಟ್ ಫ್ಯೂ ಕಂಟೆಸ್ಟೆಂಟ್ಸ್ನ ನೀವುಗಳೆಲ್ಲರೂ ವೀಕ್ಷಕರೆಲ್ಲರೂ ಸೇರಿ ಯು ಪೀಪಲ್ ಡಿಸೈಡ್ ವೇರ್ ದೇ ಶುಡ್ ಗೋ. ಅಲ್ಲಿಂದ ನೆಕ್ಸ್ಟ್ ಟೇಕ್ ಅವೇ ಆಗುತ್ತೆ ಅವ್ರದ್ದು ಅಂತ ಹೇಳ್ತಾ ಇದ್ದ. ಅಲ್ಲಿ ಮುಂದೆ ಕುತ್ಕೊಂಡಿರೋರು ಬಜಾರ್ ಅಲ್ಲಿ ಇಲ್ಲ ಇವಾಗ. ಇಟ್ ಇಸ್ ಪೀಪಲ್. ಥ್ಯಾಂಕ್ ಯು. ಎಸ್ ಸುದೀಪ್ ಸರ್, ನೀವು ಬಹುಭಾಷಾ ನಟರ ಆಗಿರೋದ್ರಿಂದ ಸೊ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸಹ ನಿಮ್ಗೆ ಒಂದು ಕ್ರೇಜ್ ಅನ್ನೋದಿದೆ. ಸೊ ಕಳೆದ ಬಾರಿ ಒಂದು ತೆಲುಗು ಸೀಸನ್ ಅಲ್ಲಿ ನಾಗಾರ್ಜುನ್ ಅವರೊಟ್ಟಿಗೆ ಒಂದು ಸೀಸನ್ ಅಲ್ಲಿ ಒಂದು ವಿಡಿಯೋದಲ್ಲಿ ಕಾಣಿಸ್ಕೊಂಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಬಿಗ್ ಬಾಸ್ ತೆಲುಗು ಸೀಸನ್ ಕಡೆ ಏನಾದ್ರು ನಿಮ್ಗೆ ಅವಕಾಶ ಬಂದಿತ್ತ ಅಂತ? ನಾನು ಈಗ ಅಂತ ಸಿನಿಮಾ ಮಾಡಿದ್ಮೇಲೆ ವಾಪಸ್ ಮನೆಗೆ ಬಂತು. ಒಂದ್ ಎಪಿಸೋಡ್ ಮಾಡಿ ಉಳ್ಕೋತೀನ ಸರ್, ಬರುತ್ತೆ. ಏನಾಗಿದೆ, ನಮ್ಮೂರು ನಮ್ಮ ಭಾಷೆ. ಇನ್ನೊಂದು ಹೇಳ್ತೀನಿ ಕೇಳಿ, ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಯು ಶುಡ್ ಆಲ್ವೇಸ್ ರಿಮೆಂಬರ್ ವಾಟ್ ಇಟ್ ಇಸ್. ಒಬ್ಬ ಹೋಸ್ಟ್ ಆಗ ನಿಲ್ಬೇಕಾದ್ರೆ ಸಂಬಡಿ ನೀವು ಅಲ್ಲಿ ಸಲ್ಮಾನ್ ಖಾನ್ ತಗೊಂಬೋದು, ಈ ಕಡೆ ದೊಡ್ಡ ದೊಡ್ಡವ್ರು ಯಾರ್ಯಾರು ಯಾವ ಲ್ಯಾಂಗ್ವೇಜ್ ನಡೆಸ್ಕೊಡ್ತಾ ಇದಾರೋ. ಯು ಶುಡ್ ಆಲ್ಸೋ ರಿಮೆಂಬರ್ ಒನ್ ಥಿಂಗ್, ವೈ ಆ ದೇ ದಿ ಹೋಸ್ಟ್, ವೈ ಆ ದೇ ದಿ ಆಂಕರ್. ಬಿಗ್ ಬಾಸ್ ನಡೆಸ್ಕೊಡ್ಬೇಕಾದ್ರೆ ಬಹುಮುಖ ಬಹುಭಾಷೆಯಲ್ಲಿ ನನ್ನ ಒಂದು ಪರಿಚಯ ಇರ್ಬೋದು, ಬಟ್ ಇಲ್ಲಿ ಎದುರುಗಡೆ ಕೂತಿರೋ ಕಂಟೆಸ್ಟೆಂಟ್ಸ್ಗೆ ನಿಮ್ಮ ಮೇಲೆ ಪ್ರೀತಿ ಗೌರವ, ಒಂದು ಮಟ್ಟಿಗೆ ಒಂದು ಸ್ವಲ್ಪ ಭಯ ಶೋದಾಗಲಿ ಪ್ರತಿಯೋದಾಗಲಿ ನಿಮ್ಮ ವ್ಯಕ್ತಿತ್ವದ ಇಲ್ಲ ಅಂದರೆ ಈ ಶೋ ನಡೆಸೋಕ್ಕಾಗಲ್ಲ. ಸೊ ಬೇರೆ ಭಾಷೆಗೆ ಹೋಗಿ ನಮ್ಗೆ ಅದೇ ಥರ ಒಂದು ಸಿಗುತ್ತೆ ಅನ್ನೋದು ಡೌಟ್ ಆಗುತ್ತೆ ಸರ್. ಮೇ ಬಿ ದೇ ಲವ್ ಮೀ ಅಂಡ್ ರೆಸ್ಪೆಕ್ಟ್ ಮೀ ಆಸ್ ಅನ್ ಆ್ಯಕ್ಟರ್ ಫ್ರಮ್ ಅ ನೇಬರಿಂಗ್ ಸ್ಟೇಟ್. ಬಟ್ ನಾವಿಲ್ಲಿರೋದು ಇಲ್ಲಿನ ಜನ ಒಳಗಡೆ ಹೋಗಬೇಕಾದ್ರೆ ಆ ತೂಕದಿಂದ ಪ್ರೀತಿಯಿಂದ ವ್ಯಕ್ತಿತ್ವವನ್ನು ನೋಡಿದಾಗ ನಡೆಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಮ್ಮ ಮಾತಿಗೆ ಬೆಲೆ ಇದೆ ಅನ್ನೋ ನಂಬಿಕೆನ ನಮಗೆ ಕೂತ್ಕೊಂಡು ಬಂದಾಗಲೇ ಈ ಥರ ಒಂದು ಶೋನ ನಡೆಸ್ಕೊಡೋಕ್ಕಾಗುತ್ತೆ. ಅದರ್ವೈಸ್ ಐ ಡೋಂಟ್ ಥಿಂಕ್ ವಿ ಕ್ಯಾನ್ ರನ್ ದ ಶೋ ಇಫ್ ದ ಕಂಟೆಸ್ಟೆಂಟ್ಸ್ ಡು ನಾಟ್ ಹ್ಯಾವ್ ದಟ್ ಲವ್, ರೆಸ್ಪೆಕ್ಟ್, ಆರ್ ದಟ್ ಲಿಟಲ್ ಅಮೌಂಟ್ ಆಫ್ ಫಿಯರ್ ದಟ್ ಕ್ಯಾನ್ ವಾಕಿಂಗ್ ವಿತ್ ಯು ಆನ್ ದ ಸ್ಟೇಜ್. ಐ ಜಸ್ಟ್ ಆಡ್ ಬಿಕಾಸ್ ಐ ಯೂಸ್ ಟು ರನ್ ತೆಲುಗು ದಟ್ ಟೈಮ್ ಇನ್ ಒನ್ ಸೀಸನ್ ವಿ ಇಸ್ ಅ ಟೈಮ್ ವೇರ್ ಕನ್ನಡ ತಮಿಳ್ ಅಂಡ್ ತೆಲುಗು ರನ್ನಿಂಗ್ ಟುಗೆದರ್. They typically run together. For example, Telugu was launched a few weeks back. Tamil Kannada is launching now and Tamil will launch sometime. So in one season, we got all the three hosts for one episode together. Just, it was a more of a, you know, surprise and so forth. And as Sudhir Garu said, that all the three hosts, Kamalasan sir, Sudhir Garu and Nagarjuna speak Telugu language. We did it because some bit they can interact and talk, but as he said very rightfully, that the housemates, the audience should have connect and love, which is very important. So these are all small, small things which you do every season, every show, something which is new, otherwise it will become same.
something which you do, like put a salt in a flour, you don't put more salt, right? It's like small, small things you keep doing as a surprise or something which is new in every season, every show. That's how it happens. It's not a permanent phenomenon. Adar badlu bere bhashe host galanna kannada vedike yava karkon bartidira anta keli keli mera pare keli sir sir he asked man ನಿಮ್ಗೆ ಈಸ್ ಆಸ್ಕಿಂಗ್ ಸರ್ ಒಂದ್ ನಿಮಿಷ ಸೊ ನಾನು ಕೇಳ್ಬೋದು ಬಟ್ ಕನ್ನಡಿಗರು ನಿಮ್ಮನ್ನು ಬಿಟ್ಕೊಡ್ತೀನಿ ಸರ್ ಅಲ್ಲಮ್ಮ ನಮ್ಮ ವೇದಿಕೆಗೆ ಗೆಸ್ಟ್ ಆಗಿ ಯಾಕೆ ಕರೀತಾರೆ ಅಂತ ಕೇಳಿ ಇಂಗ್ಲಿಷ್ ಟೇಕ್ ದ ಮೈಕ್ ಸಾರಿ ಐ ಆಮ್ ಸೋ ಸಾರಿ ಆರ್ ಸರ್ ವಿಲ್ ಹ್ಯಾವ್ ಟು ಟ್ರಾನ್ಸ್ಲೇಟ್ ಫ್ರಮ್ ಯುವರ್ ನೋ ದೇ ಆರ್ ಸೇಯಿಂಗ್ ಯು ಹ್ಯಾವ್ ಡನ್ ಸಚ್ ಎ ವಂಡರ್ಫುಲ್ ಜಾಬ್ ಫಾರ್ ಯುನೈಟಿಂಗ್ ಆಲ್ 3 ಆಫ್ ಅಸ್ ವಿಚ್ ದೇ ಆರ್ ವೆರಿ ಪ್ರೌಡ್ ಆಫ್ ರೈಟ್ ದೇ ಆರ್ ಸೇಯಿಂಗ್ Karnataka stage, after the season number 10 being so popular. I'm sure other hosts have told you we want to come to Kannada stage. Why are you not bringing them? Ma'am, I have just joined. As a guest. I have just joined Kannada business here. So we will certainly look into it. Don't look, bring. Thank you, sir. Sure, sir. We Kannadi guys go everywhere for other language. You should also come, no? Absolutely. Bring. Sudip, sir. Kone prashna, sir. ಸೊ ಬಿಗ್ ಬಾಸ್ ವಿಚಾರ ಅಲ್ಲ, ಇದು ಹೊರತುಪಡಿಸಿ ಸಹಿ ಅನ್ನೋ ವಿಚಾರ ನೀವು ತೆಗೆದು ಕೇಳ್ತಾ ಇರೋದು. ಪೈರ್ ಸಂಸ್ಥೆ ನಿಮ್ಮ ಹೆಸರನ್ನು ಬಳಸ್ಕೊಂಡಿರುತ್ತೆ, ಯಾಕಂದ್ರೆ ಹೆಣ್ಮಕ್ಳು ನೀವು ಎಷ್ಟು ಗೌರವ ಕೊಡ್ತೀರಾ ಅಂತ ಬಿಗ್ ಬಾಸ್ ಶೋನಲ್ಲೂ ನೋಡಿದ್ವಿ ಬಡೆಯ ವಿಚಾರ ಬಂದಾಗ. ಸೊ ಇದ್ರ ಬಗ್ಗೆ ಸಮಿತಿ ವಿಚಾರ, ಈ ಇದರಲ್ಲಿ ನಿಮ್ಮ ಸಹಿ ಬಳಸ್ಕೊಂಡಿರೋದ್ರ ಬಗ್ಗೆ. ಸಿ ಆಕ್ಚುಲಿ ನಾನು ಏನು ಉತ್ತರ ಕೊಡಬೇಕು ಕೊಟ್ಟಿದ್ದೀನಿ, ಈ ವೇದಿಕೆ ಅದಕ್ಕಲ್ಲ, ವೇದಿಕೆ ಅದಕ್ಕಲ್ಲ, ಆ ಸಂಸ್ಥೆ ಮೇಲೂ ನನಗೆ ಗೌರವ ಇದೆ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಚಿತ್ರರಂಗದ ಮೇಲೆ ನನಗೆ ಗೌರವ ಇದೆ, ನನ್ನ ಚಿತ್ರರಂಗದಲ್ಲಿ ಇರೋ ನನ್ನ ಹಿರಿಯರ ಮೇಲೆ ಗೌರವ ಇದೆ, ನಂಬಿಕೆ ಇದೆ. ಸೊ ಯಾವ ಸಂಸ್ಥೆಯನ್ನು ನಾನು ಕೀಳಾಗಿ ನೋಡಬೇಕು ಅಂತಲ್ಲ. ಆ್ಯಂಡ್ ನಮ್ಮ ಮರ್ಯಾದೆ, ನಮ್ಮ ಮನೆ ಮರ್ಯಾದೆಗಳು ಏನು ಅನ್ನೋದು ನಮ್ಗೆ ಗೊತ್ತಿರೋದ್ರಿಂದ ನಮ್ಮ ಮರ್ಯಾದೆಗಳನ್ನ ನಮ್ಮ ಮನೆ ಮರ್ಯಾದೆಗಳನ್ನ ಕಾಪಾಡ್ಕೊಂಡು ಬರೋವಂಥ ಶಕ್ತಿ ನಮ್ಮ ಚಿತ್ರರಂಗಕ್ಕಿದೆ, ಅದನ್ನು ನಾನು ಹೇಳಿದೆ ಹೊರತು ಬೇರೆ ಏನಿಲ್ಲ. ಸೊ ಬಟ್ ಆದ್ರೂ ಆನ್ ಅ ಎಲಿವೇಟೆಡ್ ಪ್ಲಾಟ್ಫಾರ್ಮ್ ವಿ ಕ್ಯಾನ್ ಆಲ್ವೇಸ್ ಸ್ಟಾಪ್, ಬಟ್ ದಿಸ್ ಇಸ್ ನಾಟ್ ಅ ಪ್ಲಾಟ್ಫಾರ್ಮ್ ವೇರ್ ದೀಸ್ ಜೆಂಟಲ್ಮನ್ ಆರ್ ಸಿಟಿಂಗ್ ಅದರ್ ಪೀಪಲ್ ಆರ್ ಹಿಯರ್. ಸರ್, ಬಿಗ್ ಬಾಸ್ ಬಗ್ಗೆ ಕೊನೆ ಕ್ವೆಶನ್, ಈ ಸೀಸನ್ ನಾನು ಮಾಡೋದಕ್ಕೆ ರೆಡಿ ಇರಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಸೀಸನ್ 12-13 ಆಗ ಸಂದರ್ಭದಲ್ಲಿ ನೀವು ಮಾಡದೇ ಇಲ್ಲ ಅಂತ ನೀವು ತೀರ್ಮಾನ ಮಾಡಿದ್ದು, ಇಲ್ಲ ನೀವೇ ಒಂದಿಬ್ರು ಮೂರು ಜನ ನೀವೇ ಸಜೆಸ್ಟ್ ಮಾಡಿ ಅಂತ ಅವ್ರ ಕಲರ್ಸ್ ಅವ್ರು ಕೇಳಿದ್ರೆ ಕನ್ನಡದಲ್ಲಿ ಯಾರು ಮಾಡಬಹುದು ಅಂತ ನಿಮ್ಗೆ ಅನ್ಸುತ್ತೆ? ಸರ್, ಈಗ ಸಿನಿಮಾದಲ್ಲಿ ಬಂದಾಗಲೇ ಪ್ರತಿ ಕತೆ ಬಂದಾಗಲೂ ನೀವು ಮಾಡಿದ್ರೆ ಅವ್ರು ನನಗೆ ಯಾವ್ದೋ ಕತೆ ಹೇಳ್ತಾರೆ, ಕತೆ ಹೇಳಕ್ ಬಂದಾಗ ಕತೆ ಕೇಳಿದ ತಕ್ಷಣ ನಾನು ಮಾಡಲ್ಲ, ಇವ್ರ ಮನೆ ಹೋಗಿ ಅವ್ರು ಮಾಡ್ತಾರೆ ಅಂತ ನಾನು ಹೇಳ್ತೀನಿ, ಮಾಡಲ್ಲ ಅಂತೀನಿ ಅಷ್ಟೇ. ನನಗೆ ಇಷ್ಟ ಆಗಲಿಲ್ಲ ಕತೆ ಅನ್ಬೋದು, ಇಲ್ಲ ನನ್ನ ಕೈಲಿ ಆಗಲ್ಲ ಅನ್ಬೋದು. ಆಮೇಲೆ ಅವ್ರವ್ರಿಗೆ ಬಿಟ್ಟಿದ್ದು, ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಬಿಕಾಸ್ ಐ ಥಿಂಕ್ ದೇ ಆಲ್ಸೋ ದೇ ಮೇ ಗೋ ಟು ದೇ ಡೂ ವಾಟ್ ದೇ ನೀಡ್ ಟು ಡೂ. ಬಟ್ ಈಗ ಸದ್ಯಕ್ಕೆ ಈ ಸೀಸನ್ ಮಾಡ್ತಾ ಇದ್ದೀವಿ, ಮೈ ಕಾನ್ಸಂಟ್ರೇಷನ್ ಇಸ್ ದಸ್. ಈ 11th ಸೀಸನ್ ಇವಾಗ ನಮ್ಮ ಹತ್ರ ಇದ್ದ ಇರಬೇಕಾದ್ರೆ ಹೌ ಡು ವಿ ಡೂ ದಿಸ್, ಹೌ ಡು ಐ ಡೂ ದ್ಯಾಟ್, ಇಟ್ಸ್ ಆಲ್ವೇಸ್ ದೇ. ಆ್ಯಂಡ್ ತುಂಬ ದುರಾಲೋಚನೆ. ಈಗ ಸೆಕೆಂಡ್ ಸೀಸನ್ ಅಂತ ಹೇಳಿದ್ರು, ಸೆಕೆಂಡ್ ಸೀಸನ್ ನಾನೇ ಬೇಕಾದ್ರೆ ಹೇಳ್ಬೋದು, ಹೇಳ್ತೀನಿ ಅನ್ನೋ ಗೊತ್ತಿಲ್ಲ, ಬನ್ನಿ ನಾವೇ ಮಾಡ್ತೀವಿ ಅಂದ್ಬಿಟ್ಟು ಹೇಳೋಕ್ಕಾಗಲ್ಲ. ಇಟ್ಸ್ ನಾಟ್ ದ್ಯಾಟ್ ಟುಡೇ ದಿಸ್ ವಾಸ್ ದ ಸಿಚುವೇಶನ್. ಅದಕ್ಕೆ ಉತ್ತರ ಸಿಕ್ತು ಎಲ್ಲೋ ಒಂದು ಕಡೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದು ಓಕೆ ಚಲೋ ದಿಸ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಅವ್ರು ಹೇಳೋ ಉತ್ತರಗಳು ನನಗೆ ಖುಷಿ ಆಯಿತು, ಅಂದರೆ ಯಾವ ಕಾರಣಕ್ಕಾಗಿ ನಾನು ವಾಪಸ್ ಮಾಡಬೇಕು ಅನ್ನೋದು ಅವ್ರತ ಇದ್ದಂಥ ಉತ್ತರಗಳು ನನಗೆ ಕನ್ವಿನ್ಸಿಂಗ್ ಆಗಿತ್ತು. ಐ ಶುಡ್ ಡಿ ಎಕ್ಸ್ಪೆಕ್ಟ್. ಸುದೀಪ್ ಸರ್ ಇಲ್ಲ ಮೇಡಮ್, ಸಿ ಏನಂದ್ರೆ ಕೆಲವು ಟೈಮ್ ಏನಾಗುತ್ತೆ, ನನ್ನ ಡಿಸೈನರ್ಸು ದೇ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್, ಎಲ್ಲೋ ಒಂದು ಕಡೆ ಕೆಲವು ಟೈಮ್ ಸರಿ ಅನಿಸುತ್ತೆ, ಚೆನ್ನಾಗಿ ಅನಿಸಿರೋದು ಕ್ಯಾಮ್ರಾ ಹತ್ರ ಬಂದಾಗ ಹಾಗೆ ಅನಿಸಿರ್ಬೋದು, ಚೆನ್ನಾಗಿ ಕಾಣ್ತಾರೆ ಇರ್ಬೋದು. ಬಟ್ ಅದು ಚೆನ್ನಾಗಿ ಕಾಣಿಸಿದೆ ಅಂದಿದ್ದಕ್ಕೆ ನೆಕ್ಸ್ಟ್ ವೀಕ್ ಬರೋದು, ಅಪ್ಪ ಇದೇನು ಸಕ್ಕತ್ತಾಗಿದೆ. ಸೊ ಐ ಥಿಂಕ್ ದಿಸ್ ಅ ಡಿಪ್ ದಟ್ ಇಸ್ ದೇರ್ ಎವ್ರಿವೇರ್. ವಿಚಾರ ನಾನು ಕೇಳಿದ್ದು, ಪ್ರಿಯಾ ಅವರೆಲ್ಲ ಪ್ರೋಗ್ರಾಮ್ ನೋಡಿ ನಿಮಗೆ ಏನಾದ್ರು ಕಾಂಪ್ಲಿಮೆಂಟ್ಸ್ ಕಾಮೆಂಟ್ಸ್ ಈ ತರ ಮಾಡಿ? ಇಲ್ಲ ಮೇಡಮ್, ಬಿಗ್ ಬಾಸ್ ಅನ್ನೋ ವಿಚಾರ ಬಂದಾಗ ಅವ್ರು ಯಾರು ನನ್ನ ಹತ್ರ ಏನು ಡಿಸ್ಕಸ್ ಮಾಡಕ್ ಹೋಗಲ್ಲ, ಬಿಕಾಸ್ ನಾನು ಅದನ್ನ ಡಿಸ್ಕಸ್ ಮಾಡಕ್ ಬಿಡಲ್ಲ. ಅದು ಫಸ್ಟ್ ಇಂದ ಬಂದ್ಬಿಡಿದೆ.
ಸೊ ದೇ ಆಲ್ ಅಂಡರ್ಸ್ಟ್ಯಾಂಡ್ ಏನಾಗುತ್ತೆ. ಪ್ರಿಯಾ ಅವರಿರಲಿ, ನನ್ನ ಮಗಳಿರಲಿ, ನಮ್ಮ ತಾಯಿ ಎಸ್ಪೆಷಲಿ ತುಂಬಾ ಫಾಲೋ ಮಾಡ್ತಾರೆ. ಪ್ರಿಯಾ ಶಿ ಫಾಲೋಸ್ ಎವ್ರಿಥಿಂಗ್. ಬಟ್ ಅವ್ರ ಏನಕ್ಕೆ ನನ್ನ ಹತ್ರ ಡಿಸ್ಕಸ್ ಮಾಡಲ್ಲಂದ್ರೆ ಅವ್ರ ಒಪಿನಿಯನ್ ನನ್ನ ಮೇಲೆ ಪ್ರಭಾವ ಆಗ್ತಾರೆ. ಇಟ್ಸ್ ಅ ವೆರಿ ಅನ್ಬಯಾಸ್ಡ್ ಪ್ರೋಗ್ರಾಮ್. ಅಲ್ಲಿ ಏನಂತ ಸಿನಿಮಾ ಹೇಳ್ತಾರೆ, ಈ ಸಿನಿಮಾ ಈ ಸೀನ್ ಇಷ್ಟ ಆಗಲಿಲ್ಲ, ಈ ಸಿನಿಮಾ ಚೆನ್ನಾಗಿಲ್ಲ, ಇದು ಅದ್ಭುತವಾಗಿ ಇದ್ಯಾಕೆ ಮಾಡಕ್ ಹೋದೆ, ಇದು ವರ್ಕ್ ಆಗಲ್ಲ. ಬಟ್ ಇದು ವೆನ್ ಇಟ್ ಇಸ್ ಲೈಕ್ ದಿಸ್ ಅಂಡ್ ಟ್ರಸ್ಟ್ ಮೀ, ನನಗಿಂತ ಕಷ್ಟ ಅವ್ರಿಗೇನು ಆಕ್ಚುಲಿ ಹೇಳದೇ ಇರೋದು. ಮನ್ಸಿಗೆ ಬಂದಿದ್ದು ಹೇಳಬೇಕು ಬಟ್ ಹೇಳದೇ ಇರೋಕ್ಕಾಗಲ್ಲ. ಸೊ ನಾನೇನ್ ಮಾಡ್ತೀನಿ, ಬಿಗ್ ಬಾಸ್ ಅಂತ ಬಂದಾಗ ನಾನು ಯಾರ ಜೊತೆನೂ ನೋಡಲ್ಲ ಅವ್ರು ಏನ್ ಹೇಳುದು. ಅಂಡ್ ಫಸ್ಟಿಗೆ ಒಂಚೂರು ನಮ್ಮ ತಾಯಿ ಹೇಳೋರು, ಇವರು ಹೇಳೋರು, ಬಟ್ ಈಗ ಯಾರು, ಬಿಕಾಸ್ ದೇ ಅಂಡರ್ಸ್ಟ್ಯಾಂಡ್ ದಿ ಇಂಟೆನ್ಸಿಟಿ ಬಿಹೈಂಡ್ ದಟ್. ಅದೇನಾಗುತ್ತೆ, ಈಗ ಒಂದು ಅಭಿಪ್ರಾಯ ರಬೌನ್ ಆಗೋದು ಬಹಳ ಈಸಿ, ದೇ ಅಂಡರ್ಸ್ಟ್ಯಾಂಡ್ ದಟ್. ಅವ್ರು ಏನು ಹೇಳಕ್ ಹೋಗಲ್ಲ. ಬಹುಶಃ ಕೆಲವು ಟೈಮ್ ನಾನು ಮಾತಾಡಿದಾಗ ಕೆಲವ್ರು ಹೇಳ್ತಾರೆ, ನಿಮ್ ಸ್ವಲ್ಪ ಕೋಪ ಜಾಸ್ತಿ ಮಾಡ್ಕೊಂಡೆ ನಿಮ್ದು, ಬಟ್ ದೆನ್ ದೇ ಅಂಡರ್ಸ್ಟ್ಯಾಂಡ್ ವೈ ಐ ಡಿಡ್ ಇಟ್. ಕುಕ್ ಮಾಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿತ್ತು, ನಮ್ಗೆಲ್ಲ ಇಷ್ಟ ಆಗ್ತಾ ಇತ್ತು. ಕುಕ್ ಮಾಡಿ ಯಾರನ್ನಾದ್ರೂ ಕರೀತಿದ್ರಿ, ಯಾವತ್ತಾರ ಒಬ್ಬ ಜರ್ನಲಿಸ್ಟ್ ನನ್ನಂತವ್ರನ್ನ ಕರೀರಿ ಅಂತ ನಂಗೆ ಆಸೆ. ಯಾಕಂದ್ರೆ ಕುಕಿಂಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಆಮೇಲೆ ನೀವು ಎಷ್ಟು ವೆರೈಟಿ ಮಾಡ್ತೀರಾ, ನಮ್ಮನ್ನೆಲ್ಲ ನೀವು ಕರೆಯೋದಿಲ್ಲ, ಎಷ್ಟು ವರ್ಷ ನಾವು ನಿಮ್ ಜೊತೆ ಇಲ್ವಾ, ಇದು ಪ್ರಶ್ನೆ. ನಾನು ಬಂದು 35 ಇಯರ್ಸ್ ಆಯ್ತು ಈ ಫೀಲ್ಡ್ಗೆ, ನೀವು ಒಂದಿನ ನನ್ನ ಬಿಗ್ ಬಾಸ್ ಕುಕಿಂಗ್ ಕರೀಲಿ ಅಂತ ತುಂಬಾ ಆಸೆ ಇದೆ. ಮೇಡಮ್ ನೀವು ಇದು ಹೇಳಿದ್ರಲ್ಲ, ಖಂಡಿತ ಕರೆದು ನಾನು ಮಾಡ್ತೀನಿ. ಒಂದು ಡಿಶ್ ಮಾಡ್ಕೊಡ್ಬೇಕು ನನಗೆ. ಡಿಶ್ ಮಾಡಿದ್ರೆ ವೆರೈಟಿ ಹೆಂಗ್ ಮಾಡ್ತೀನಿ ಅಂತ ಹೆಂಗ್ ಗೊತ್ತಾಗುತ್ತೆ? ವೆರೈಟಿ ಮಾಡಲ್ಲ, ಬನ್ನಿ. ನೀವು ಕೇಳಿದ್ರ ನಾನು 100% ನಾನು ನಿಮ್ಮ ಒಬ್ಬರಿಗೆ ಆದ ತಕ್ಷಣ ಇವಾಗ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ ನೋಡಿದ್ರು, ನಮಗೆ ಕರೀಲಿಲ್ಲ ಸರ್. ನನ್ನ ಕೈ ಅಡುಗೆ ನನಗೆ ನೀವು ಎಷ್ಟು ಜನ ಗೊತ್ತಿಲ್ಲ ಮೇಡಮ್, ನನ್ನ ಮಾಧ್ಯಮಕ್ಕೆ ನಾನು ಮಾಡ್ಕೊಡ್ತೀನಿ. ಆದ್ರೆ ಒಂದು ನಿಮಿಷ, ಒಂದು ಫೋಟೋ ಆಪರ್ಚುನಿಟಿಗೂ ಮುಂಚೆ ಎರಡು ವಿಚಾರಗಳನ್ನ ನಾನು ಕಲರ್ಸ್ ಕನ್ನಡ ಟೀಮ್ ಪರವಾಗಿ ಮತ್ತೊಂದ್ಸಲ ಅನೌನ್ಸ್ ಮಾಡ್ಬಿಡ್ತೀನಿ. ಒಂದು ವಿಚಾರ, ರಾಜಾ ರಾಣಿ ಫಿನಾಲೆ ದಿನಾನೇ ಅಂದ್ರೆ 28:00 ನಿಮ್ಗೆ ಒಂದಷ್ಟು ಕಂಟೆಸ್ಟೆಂಟ್ಸ್, ಎಲ್ರು ಅಲ್ಲ ಒಂದಷ್ಟು ಕಂಟೆಸ್ಟೆಂಟ್ಸ್ ಈ ಸೀಸನ್ ಯಾರು ಅನ್ನೋದು ಗೊತ್ತಾಗುತ್ತೆ. ನಿಮ್ಗೆಲ್ಲ ಒಂದು ಪ್ರಶ್ನೆ ಇರ್ಬೋದು, ಮಾಧ್ಯಮದವ್ರ ಮೂಲಕನೇ ಜನರಿಗೆ ತಲುಪಬೇಕು, ಅದಕ್ಕೆ ನಾನು ಕ್ಲಾರಿಟಿ ಕೊಡ್ತಾ ಇದ್ದೀನಿ. ಹೇಗೆ ವೋಟಿಂಗ್ ಮಾಡಬೇಕು ಅಂತ, ಜಿಯೋ ಸಿನಿಮಾ ಆ್ಯಪ್ ಮೂಲಕ ವೋಟಿಂಗ್ ಮಾಡೋದಕ್ಕೆ ಅವಕಾಶ ಇರುತ್ತೆ ರಿಜಿಸ್ಟರ್ ಆಗಿಬಿಟ್ಟು. ಸೊ ಅದು ಬಂದು, ಇನ್ನೊಂದು, ಬಿಗ್ ಬಾಸ್ ಸೀಸನ್ ಶುರುವಾದ ತಕ್ಷಣ ಸೋಷಿಯಲ್ ಮೀಡಿಯಾ ಅದರ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ. ಸರ್ ಒಂದು ನಿಮಿಷ ಫಿನಿಶ್ ಮಾಡಿಬಿಡ್ತೇನೆ. ಸೋಷಿಯಲ್ ಮೀಡಿಯಾ ಬಿಗ್ ಬಾಸ್ ಜೊತೆ ಜೊತೆಗೆ ನಡ್ಕೊಂಡು ಹೋಗುತ್ತೆ, ಯಾಕಂದ್ರೆ ಅಷ್ಟರ ಮಟ್ಟಿಗೆ ಟ್ರೆಂಡ್ ಆಗ್ತಾರೋ ವಿಚಾರಗಳಿರುತ್ತೆ. ಅದಕ್ಕೋಸ್ಕರನೇ ಈ ಸಲ ಕಲರ್ಸ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಕ್ರಿಯೇಟರ್ಸ್ ಅಂತಾನೆ ಒಂದು ಬಿಗ್ ಸರ್ಪ್ರೈಸ್ ಇಟ್ಟಿದ್ದಾರೆ. ಅದೇನು ಅಂತ ಲಾಂಚ್ ಡೇ ದಿನ ಬಿಗ್ ವೇದಿಕೆಯಲ್ಲಿ, ದೊಡ್ಡ ವೇದಿಕೆಯಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇಷ್ಟು ವಿಚಾರಗಳು, ಆಲ್ಮೋಸ್ಟ್ ಎಲ್ಲ ವಿಚಾರ ನಾವು ಕವರ್ ಮಾಡಿದ್ದೀವಿ. ಆ್ಯಂಡ್ ಎಲ್ಲರ ಪರವಾಗಿ ನಾನು ಇದನ್ನು ವೈಂಡ್ ಅಪ್ ಮಾಡೋ ಮೂಲಕ, ಅಂದರೆ ಸರ್ ಒಂದು ವಿಚಾರ ನಾನು ಮೆನ್ಷನ್ ಮಾಡಲೇಬೇಕು. ಸಿನಿಮಾ ಬಗ್ಗೆ ಪ್ರಶ್ನೆಗಳು ಬಂತು, ಬಿಗ್ ಬಾಸ್ ಬಗ್ಗೆ ಬಂತು, ಎಲ್ಲದ್ರ ಬಗ್ಗೆ ಬಂತು. ನೀವು ರೀಸೆಂಟಾಗಿ ಒಂದು ಇಂಟರ್ವ್ಯೂ ಕೂಡ ಅದನ್ನು ಮೆನ್ಷನ್ ಮಾಡ್ತಿದ್ವಿ. ಈಗ ಸ್ಟಾರ್ ಸೆಲೆಬ್ರಿಟಿ ಹೀರೋ ಅಂದಾಗ ನಾವು ಸಿನಿಮಾಗಳ ಮೂಲಕ ನಾವು ಅವ್ರನ್ನ ತೆರೆ ಮೇಲೆ ನೋಡೋದಕ್ಕೆ ವೆಯ್ಟ್ ಮಾಡ್ತಾ ಇರ್ತೀವಿ. ಆದರೆ ಸುದೀಪ್ ಸರ್ ವಿಚಾರಕ್ಕೆ ಬಂದರೆ ನಿಜವಾಗ್ಲೂ ನಾವೆಲ್ಲ ಅಪ್ರಿಷಿಯೇಟ್ ಮಾಡಲೇಬೇಕು. ಬಿಗ್ ಬಾಸ್ ಅದೊಂದು ದೊಡ್ಡ ಜವಾಬ್ದಾರಿ, ಅದಾದ ತಕ್ಷಣ ಕ್ರಿಕೆಟ್ ಆಗಿರ್ಬೋದು ಅಥವಾ ಅವ್ರು ಮಾಡುವಂಥ ಸೋಷಿಯಲ್ ವರ್ಕ್ಗಳಾಗಿರ್ಬೋದು, ಜೊತೆಗೆ ಸಿನಿಮಾಗಳು ವರ್ಷ ಪೂರ್ತಿ ತನ್ನ ಆಡಿಯನ್ಸ್ ಜೊತೆ ಒಂದು ಕನೆಕ್ಷನ್ ಅಲ್ಲಿ ಇದ್ದೇ ಇರ್ತಾರೆ ಅವರು. ಆ ಎಫರ್ಟಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸೋ ಆಲ್ಸೋ ಐ ಲೈಡ್ ಆನ್ 10th ಸೀಸನ್ನು ಯಾಕೆ ತುಂಬ ಪಾಪ್ಯುಲರ್ ಆಯಿತು ಅಂತ ನೀವು ಕೇಳಿದಾಗ, ಐ ಥಿಂಕ್ ಗೊತ್ತೋ ಗೊತ್ತಿಲ್ಲನೋ, ಐ ಥಿಂಕ್ ವೆದರ್ ಪೀಪಲ್ ಆರ್ ಮೆನ್ಷನ್ಡ್ ಮೀಡಿಯಾ ಫ್ರೆಂಡ್ಸ್ ನೀವೆಲ್ಲ, ಆ್ಯಕ್ಚುಲಿ ನಿಮ್ಮದು ದೊಡ್ಡ ಕೈವಾಡ ಇದೆ ಇದರಲ್ಲಿ. ಬಿಕಾಸ್ ಆಫ್ ದ ಲವ್ ಯು ಹ್ಯಾವ್ ಗಿವೆನ್
ನಾನು ಯಾವತ್ತೂ ಒಂದು ಸೀಸನ್ಗೆ ಅಷ್ಟೊಂದು ಕಾನ್ಸಂಟ್ರೇಟೆಡ್ ನ್ಯೂಸ್ ಒಪಿನಿಯನ್ಸ್ ಆ್ಯಂಡ್ ಒಂದು ಓಪನಿಂಗ್ ಟೈಮಿಂದ ಹಿಡಿದು ಫಿನಾಲೆಯಲ್ಲಿ ಅಷ್ಟು ಕ್ಯಾಮ್ರಾಗಳು ಗೇಟ್ ಹತ್ರ ಅಷ್ಟು ಜನ ನಾನು ಯಾವತ್ತು ನೋಡಿಲ್ಲ ಅದನ್ನು. ಸೊ ಐ ಥಿಂಕ್ ಇಟ್ ಈಸ್ ಇಂಪಾರ್ಟೆಂಟ್ ಹೌ ಯು ಪೀಪಲ್ ಹ್ಯಾವ್ ರಿಯಾಕ್ಟೆಡ್ ಟು ದಿ ಶೋ. ಸೊ 10 ಸೀಸನ್ ಸಕ್ಸಸ್ ಕಮ್ಸ್ ಟು ಯು ಆಲ್ಸೋ. ಸೊ ಕಂಗ್ರಾಟ್ಸ್ ಆನ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಸುಷ್ಮಾ ರಾಜೇಶ್ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಕ್ಲಸ್ಟರ್ ಹೆಡ್ ಕನ್ನಡ ಆ್ಯಂಡ್ ಮರಾಠಿ. ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡ್ಬೇಕಂತೆ ಒಂದು ಫೋಟೋ ಆಪರ್ಚುನಿಟಿ ಇಡೀ ಟೀಮ್ದು. ಪ್ರಕಾಶ್ ಸರ್, ಪ್ರಕಾಶ್ ಸರ್ ಹೆಡ್ ಪ್ರೋಗ್ರಾಮಿಂಗ್ ಕಲರ್ಸ್ ಕನ್ನಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಪ್ರಕಾಶ್ ಸರ್ ಒಂದ್ ನಿಮಿಷ ಲೈಟ್ ಹಾಕ್ಬೇಕು. ಈ ಟೇಬಲ್ ಕ್ಲಿಯರ್ ಮಾಡ್ಬಿಡಿ ಯಾರಾದ್ರೂ ಟೀಮ್ ಅವರು ದಯವಿಟ್ಟು. ಒಂದ್ ನಿಮಿಷ ಸರ್, ಎಲ್ಲ ಮಾಡಿಸ್ತೀನಿ ಒಂದೇ ನಿಮಿಷ. ಪ್ರಕಾಶ್ ಸರ್, ಪ್ರಕಾಶ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ತೀನಿ. ಏನೋ ಗುದ್ದಾಡಲ್ಲ ಬಾಟಲ್ ಲೈಟ್ ಲೈಟ್ ಇನ್ನೊಂಚೂರು ಕೊಡ್ಬೋದಾ ನೋಡಿ.